ಆಟ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗೋದ್ರಿಂದ ಬಂದಿರೋ ಅಭಿಮಾನಿಗಳೆಲ್ಲ ಶಾಂತ ರೀತಿಯಿಂದ ಕುತ್ಕೋಬೇಕಂತ ಕೇಳ್ಕತ್ತಾ ಇದ್ದೀನಿ. ಇವನ್ಯಾವನ್ನ ಮಧ್ಯೆ ಒಳ್ಳೆ ಇರುವೆ ಬಿಟ್ಟಂಗ್ ಓಡಾಡ್ತಾವನೆ, ಎಳದತ್ತ ಕೂರಿಸ್ಲ ಅವನ್ನ. ಜೈ ಭುವನೇಶ್ವರಿ ಕನ್ನಡ ಯುವಕರ ಸಂಘ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಏರ್ಪಡಿಸಿರುವ ಕ್ರಿಕೆಟ್ ಪಂದ್ಯಾವಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇದುವರೆಗೂ ಎಂಟ್ರಿ ಫೀಸ ಕೊಟ್ಟಿರುವ ತಂಡಗಳಂದ್ರೆ ಪವರ್ ಸ್ಟಾರ್ ಯುವಕರ ತಂಡ, ಗಂಡದ ಯುವಕರ ಸಂಘ, ದೊಡ್ಡ ಸಿಕ್ಕರ ಅಂತ ಅಕ್ಕ. ಮೊದಲೇ ಪಂದ್ಯ ನಮಗೂ ಚಿಕ್ಕರ್ ಸಿಂಕರ್ ಅವ್ರಿಗೂ ಹಾಕಿ. ಅವರು ಮೊದಲ ರೌಂಡ್ಗೆ ನೀವೇ ಬೇಕು ಅಂತಾರೆ, ನಿಮ್ಗೂ ಅವರೇ ಬೇಕಾ? ಏನ್ಲ ವರ್ಷ ವರ್ಷ ಇದೆ ಕಿರಿಕ್ ನಿಮ್ದು. ನಟರಾಜ, ಮುಂದಿನ ವರ್ಷದಿಂದ ಎರಡೂರ್ಗೂ ಪೋಸ್ಟ್ ಅನ್ಸ್ಬಿಡಕಣ. ನಿಮ್ಮ ಊರಿಗೆ ಅವ್ರು ಓದಕ್ ಬತ್ತವ್ರೆ, ನೀವು ಅವ್ರ ಊರಿಗೆ ಹೋಗಿ ಬಂದು ಮಾಡ್ತೀರ. ಅಲ್ಲಿ ಒಡದಾಡ್ ಸಾಯದ್ ಬಿಟ್ಬಿಟ್ಟು ಎಲ್ಲಿ ಜಾತ್ರೆ ನಡೀತದೆ, ಎಲ್ಲಿ ಕ್ರಿಕೆಟ್ ನಡೀತದೆ ಅಲ್ಲಿ ಒಡದಾಡಕ್ ಬರ್ತಿರಲ್ಲ. ನಮ್ಮಿಬ್ರಿಗೆ ಹಾಕಂಗಿದ್ರೆ ಹಾಕಿರಿ ಇಲ್ಲ ಪಂಚಾಯತ್ಕರ. ಹೋಗಿಲ್ಲಾತ್ನಾಗೆ ನಮ್ಗೇನಂತೆ ಎರಡೂರಲ್ಲಿ ಒಡ್ಕೊಂಡು ಸಾಯ್ಲಿ. ಇರೋಣ, ನಾ ಹೇಳ್ತೀನಿ. ಏ ಏನ್ರಲ್ಲ ಅದು ಚಿಕ್ಕ ಇಕ್ಕಲಿ ಕಿರಿಕ್ಕು, ಹೋಗ್ರಲ್ಲ ಜಾಲಿಯಾಗಿ ಆಟಾಡ್ಕ ಹೋಗ್ರಲ್ಲ. ನಮ್ಮ ಜಾಲಿನೇ ಜಗಳ ಆಡೋದು ಬನ್ರಲ್ಲ. ಈಗ ನಡೆಯುವ ಪಂದ್ಯ ದೊಡ್ಡರಸಿನಕೆರೆ ಗಂಡದೇವಕರ ಸಂಘ ಹಾಗೂ ಎದುರಾಳಿ 11 ಮ್ಯಾನ್ ಆರ್ಮಿ ಚಿಕ್ಕರಸಿನಕೆರೆ. ಲೇ ಬಡತವ, ನಾವು ಗೆಲ್ಲಬೇಕಂದ್ರೆ ಫಸ್ಟ್ ರೌಂಡ್ ಅವರೇ ಬೇಕು ಅಂತ ಕೇಳಿ ಹಾಕಿಸ್ಕೊಂಡಿವ್ನಿ. ಈ ಜೋಡಿ ಮೊನ್ನೆ ನಡೆದ ಮದ್ದೂರು ಗೇಮ್ ಅಲ್ಲಿ 80 ರನ್ ಹೊಡೆದಿತ್ತು. ಈ ಚಿಕ್ಕರಸಿನಕೆರೆ ದೊಡ್ಡರಸಿನಕೆರೆ ಹುಡುಗರು ಯಾವಾಗ ಮ್ಯಾಚ್ ಆಡಿದ್ರು ಸರಿ, ನಮ್ಮ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಷ್ಟೇ ಸಾಕಷ್ಟು ಇಂಟ್ರೆಸ್ಟಿಂಗ್. ಲೇ ಬೌಂಡ್ರಿ ತವ ಬಾರಲ್ಲ ನೀನು, ಲುಂಗಿ ಹಿಡ್ಕೊಂಡು ಫೀಲ್ಡ್ ಬಂದವನೆ. ಇವನ ಪ್ಲೇಯರ್ ಇಲ್ಲ ದನಕಾಯ. ಏನಿರ್ಲ, ಸೋತ್ಬಿಟ್ರಾ? ನೀವಾಡೋ ಕ್ರಿಕೆಟಿಗೆ ಎಂಟ್ರೆನ್ಸ್ ಫೀಸ್ ಕಟ್ಟೋ ಬದಲು ಒಂದು ಕೆರೆನೋ ವೈನ್ ಶಾಪೋ ಹರಾಜಿಗೆ ತಗೊಂಡು 4 ಕಾಸಾದರೂ ಮಾಡ್ಬೋದಿತ್ತು. ಲೇ ಹೋಗ್ತಾ ಇದನ್ನು ದೊಡ್ಡಪ್ಪನ ಮನೆಗೆ ಕೊಟ್ಬಿಟ್ಟು ಹೋಗು. ಏನ್ಲ ಯಾವ ಹುಡುಗ್ರಂತ ಗೊತ್ತಿಲ್ಲಣ್ಣ, ಬಾರಲ್ಲಿ ಒಂದೇ ಸಮಯ ಗಲಾಟೆ ಮಾಡ್ತಿದ್ದಾರೆ. ಒಂದು ಫುಲ್ ಬಾಟ್ಲು ತಗೊಂಡ್ರು ಕಾಸು ಕೇಳಿದ್ರೆ ಡೂಪ್ಲಿಕೇಟ್ ಮಾಲು, ಓನರ್ ಫೋನ್ ಮಾಡೋಂತ ಗಲಾಟೆ ಮಾಡ್ತಿದ್ದಾರಣ. ಹಂಗ ಸರಿ, ಕೊಟ್ಬಿಟ್ಟು ಯಾರಂತ ವಿಚಾರಿಸ್ಕೋ. ಲೇ ಏನ್ರಲ್ಲ ಮಕ ಎಲ್ಲ ಏಟಾಗದೆ? ದೊಡ್ಡರ್ಸಿಗರೆ ಹುಡುಗರು ಆಟ ಆಡ್ಬೇಕಾರೆ ಹೊಡೆದ್ಬಿಟ್ಟು ಕಳ. ಹ್ಮ್, ಚಿಕ್ಕ ಕಣ್ ಕರ್ಕೊಂಡು ಹೋಗಿ ದೊಡ್ಡರ್ಸಿನ ಕೆರೆ ಹುಡುಗಿರ್ತಾವ ಹೊಡೆಸ್ಕೊಂಬಂದ್ರ
ಹೋಗಿ ನೆಣಕಂಡ್ ಸಾಯ್ರಿ ನನ್ ಮಕ್ಕಳ. ನಾವು ಹೊಡೆದ್ವಿ, ನೀವ್ ಕಿತ್ತಾಕಿದ್ ನಾ ಕಂಡಿಲ್ವಾ? ಆ ಗೂಳಿ ನನ್ ಮಗ ಬಂದಿದ್ನ? ಇಲ್ಲ. ಏನ್ಲ ಗಣಪತಿ, ನನಗೆ ರೋಪ್ ಹಾಕಿ ಇನ್ನೊಂದು ಆಫ್ ಕೊಡಂತ ಗಲಾಟೆ ಮಾಡ್ತೀರಣ. ಯಾರಲ್ಲ ಅವರು? ಚಂದ್ರಸಿ ಕೇರಣ. ಸರಿ ಕೊಡು. ನಮಸ್ಕಾರ. ಎಲ್ಲೆಲ್ಲ ಕೂತವ್ರೆ? ಅಲ್ಲಿ ಕೂತಾರೋಣ. ಲೋಫರ್ ನನ್ನ ಮಕ್ಕಳ ಮರವಾದಿ ಕೊಡ್ರೆ ಊರ್ ಬಿಟ್ಟು ಊರ್ ಬಂದು ನನ್ನ ಗಲಾಟೆ ಬೋಟಿ ಬೋಟಿ ಎತ್ತು ಬಿಡ್ತೀನಿ. ಯಾರ ಮಕ್ಕಳ ಬಾರ್ಲ ಅವನ್ಗೈತೆ, ಆ ಗೂಳಿ ನನ್ ಮಗನ್ಗೈತೆ ಒಂದಿನ. ನನಗೆ ಅರ್ಜೆಂಟಾಗಿ 200 ರೂಪಾಯಿ ಕಾಸು ಬೇಕಾಗಿತ್ತು. ಭತ್ತ ನಾಟಿ ಮಾಡೋಕ್ಕೆ ಕಾಸಿಲ್ಲ, ನಾನೇನು ದುಡ್ಡಿನ ಗಿಡನ ನೆಟ್ಕೊಂಡು ಕೂತಿದ್ದೀನಿ. ಅಮ್ಮ, ಮನೆಯಲ್ಲಿ ಉಳಿದೆ ಉಳಿದಿರೋದು ಅಂದ್ರೆ ಟಿವಿ ಒಂದೇ, ಅದನ್ನು ಹೊಡೆದಾಕ್ಬಿಡ್ತಾನೆ. ತಗೊಂಡು ಕೊಡು ಅಣ್ಣ, ತಗೋಣ. ಏನವ್ವ ಮಗಳು ಗದ್ದೆಲಿ ಉಳ್ಮೆ ಮಾಡಿ ಸಂಪಾದನೆ ಮಾಡ್ದಂಗೆ ಕಾಸು ಕೊಡಕ್ ಹಿಂದೆ ಮುಂದೆ ನೋಡಿರಾ? ಅಣ್ಣನ್ ಸಾಂಗ್ ಬತ್ತೈತೆ ಟಿವಿಲಿ ಅಂತ ಟಿವಿ ಉಳ್ಕೊಂಡೈತೆ, ಇಲ್ಲ ಒಂದ್ ಗತಿ ಆಗಿರೋದು. ಒಂದಲ್ಲ ಒಂದಿನ ಐತೆ ಮಾತ್ರ ಅದಕ್ಕೆ. ಏಯ್ ಏಯ್, ಟಿವಿ ಆಫ್ ಮಾಡು. ಅಯ್ಯೋ ನನ್ ಕಾಸು ಕೊಡು ಮಾವ, ನಾ ಹೋಗ್ಬೇಕು. ಕೊಡು ಮಾವ. ನನ್ ಕಟ್ಕೋತೀನಿ ಅಂತ ಹೇಳ್ಬಿಡು, ತಗೊಂಡು ಕೊಡು ಮಾವ, ನಾನು ಹೋಗ್ಬೇಕು. ಕಟ್ಕೋತೀನಿ ಅಂತ ಹೇಳ, ಕೊಡ್ತೀನಿ. ಸ್ಕೂಲ್ ಹೋಗ್ ಲೇಟ್ ಆಯ್ತು ಮಾವ, ನಾ ಹೋಗ್ಬೇಕು. ಏಯ್ ಕಟ್ಕೋತೀನಿ ಅಂತ ಹೇಳಿದ್ರೆ ಕೊಡೋದು, ಇಲ್ಲ ಕೊಡಲ್ಲ. ಹೋಗ್. ಇವತ್ತು ನನ್ನನ್ ಕಟ್ಕೋತೀನಿ ಅಂತ ಹೇಳು ಅಂತಿದ್ಯಾ? ಅವತ್ತು ಆ ಗೌರಿನ್ ಕಟ್ಕೊಳಕ್ ಕೇಳ್ತಿದ್ದೆ. ಇಬ್ಬರನ್ನ ಕಟ್ಕೋತೀನಿ, ನೀನೇ ಮೊದಲನೇ ಅವಳು, ಅವಳು ಎರಡನೇ ಅವಳು. ಬಿಡು, ಕಟ್ಕೊಂತೀನಿ, ಕಾಸು ಕೊಡು. ಹಂಗ ಹೇಳಿದ್ರೆ ಕೊಟ್ಬಿಡ್ತೀನಾ? ಒಸಿ ನಗ್ನಗ್ತಾಳೆ ಮೌನ್ ಮಗಳೇ. ಆಯ್ತು, ಕಟ್ಕೊಂತೀನಿ, ಕಾಸು ಕೊಡು. ಏ ಬುಲ್ಬುಲ್, ನಿಮ್ಮ ಅಪ್ಪಂಗ್ ಹೇಳೋ, ಮಾವ ಕಾರ್ ಕೊಟ್ರೆ ಮಾತ್ರ ಕಟ್ಕೊಳ್ಳದಂತೆ, ಇಲ್ಲಾಂದ್ರೆ ಕಟ್ಕೊಳಕಿಲ್ವಂತೆ ಅಂತ. ಹಲೋ, ಸಂದಾಕಿದ್ದೀರಾ? ನಾವು ಸಂದಾಕಿದ್ದೀವಿ. ಆಯ್ತು, ಅವರೇಕಾಳು ಬದನೆಕಾಗಿ ಸಾರು ಮಾಡಿದ್ದೆ, ನಿಮ್ದುಟ್ಟು ಆಯ್ತಾ? ಅವಳ ಓದ್ತಾವಳೆ ಓದ್ತಾವಳೆ. ಅವನು ಕಂಪ್ಯೂಟರ್ ಗಿಂಪ್ಯೂಟರ್ ಒಂದು ಮಾಡ್ತಾವನೆ, ನನಗೆಲ್ಲಿ ಗೊತ್ತಾಯ್ತದೆ. ರೀ, ಅದೇ ಅಸ ತಗೊಳಕ್ಕೆ ದುಡ್ಡು ಕಳಿಸಿ ಅಂತ ಹೇಳಿದ್ನಲ್ಲ, ಕಳಿಸಿದ್ರಾ? ಹಾಂ, ಸರಿ ಸರಿ ಸರಿ. ಇಲ್ಲ. ಏನಮ್ಮ ನೀನು, ಅಪ್ಪ ಫೋನ್ ಮಾಡಿದ ತಕ್ಷಣ ಅಣ್ಣ ಮಾಡೋದಿಲ್ಲ ಹೇಳುತ್ತಾನೆ.
ಏ ಸುಮ್ಕಿರೆ, ಮೊದ್ಲೇ ಆ ಮನಸ್ಸ ಕೋಪಿಷ್ಟ, ವೀಸಾ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿಲ್ಲಿ ಇಲ್ಬಿಡ್ತದೆ, ಆಮೇಲೆ ಅಪ್ಪ ಮಗ ಜಗಳ ಮಾಡಿದ್ರೆ ಬೀದಿಲಿ ಅಂತಕೊಂಡು ನಾವೇ ನೋಡಬೇಕು. ಇವನ್ ಗ್ರಹಗತಿ ಸಂದಾಗಿಲ್ಲ, ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವನ್ ಟಾಪಾಗ್ ಬರ್ತಾನೆ. ನಡಿಲ್ಲ ಒಳಗಡೆ ಬಾ ಗುಳೆ. ಎಲ್ಲ ಇಷ್ಟ ದಿನ ಪತ್ತನಲ್ಲ ಈ ಕಡೆ. ನಮಸ್ಕಾರ ಸರ್, ಏನ್ ಮಾಡೋದು, ಪಾಸ್ ಮಾಡಕ್ ಏನಾದ್ರು ಮಾಡ್ಬೇಕಲ್ಲ. ಏನ ಪಾಸ್ ಮಾಡಕ್ಕ? ಬೇರೆ ಎಲ್ಲ ದಿಕ್ಕಲ್ಲಿ ಯೋಚನೆ ಮಾಡ್ಬಿಟ್ಟೆ, ಏನ್ ಮಾಡಿದ್ರು ಪಾಸ್ ಆಗಂಗ್ ಕಾಣಿಸ್ತಾ ಇಲ್ಲ, ಅದಕ್ಕೆ ಮೆತ್ತಿಗೆ ಸಲ ಕಾಸು ಕೊಟ್ಬಿಟ್ಟಂಗೆ ಪಾಸ್ ಮಾಡಿಸ್ಬಿಡವ ಅಂತ. 2 ವರ್ಷದಿಂದನೂ ಅದೇ ಹೇಳ್ತಾ ಇದ್ದೀಯಪ್ಪ, ಪಾಸ್ ಮಾಡ್ಬಿಡ್ತೀನಿ, ಗಿತ್ತಾಕ್ಬಿಡ್ತೀನಿ, ಉಲ್ಡಾಕ್ಬಿಡ್ತೀನಿ ಅಂತ. ಹೋಗ್ಲಿ ಬಿಡಿ ಸರ್, ಆಯ್ತು, ಈಗ ಪಾಸ್ ಮಾಡ್ಸಕ್ಕೆ ಎಷ್ಟಾಯ್ತು ಹೇಳಿ. ಹೆಂಗ್ ನೋಡಿದ್ರು 20,000 ರೂಪಾಯಿ ಆಯ್ತದ. ಇದ್ಯಾಕೆ ಸರ್ ಹಿಂಗೆ ಹೇಳ್ತಿದ್ದೀರಾ? 10ನೇ ಕ್ಲಾಸ್ 5 ಪೇಪರ್ಗೆ 10,000 ಕೊಟ್ಟಿದ್ದೀನಿ, 1 ಪೇಪರ್ 20,000 ಕೊಟ್ಟಾರ? ಇದು ಪಿ ಯು ಸಿ ಕಣ್ಲ. ನಮ್ಮ ಮನೆ ಬರ, ನಂಗೆ ಅವೆಲ್ಲ ಗೊತ್ತಿಲ್ಲ. ನಮ್ಮ ಅಪ್ಪ ಬರೋಷ್ಟು ನಾನು ಡಿಗ್ರಿ ಜಾಯ್ನ್ ಆಗಿರಬೇಕು. ಏನಾದರೂ ಮಾಡಿ ನನ್ನ ಪಾಸ್ ಮಾಡ್ಸೋ ಜವಾಬ್ದಾರಿ ನಿಮ್ಮದು, ಸರಿನಾ? ಕಾಸು ಕೊಟ್ಟರೆ ಅದೆಲ್ಲ ಒಂದು ಮ್ಯಾಟ್ರ್ ಅನ್ಲ. ಅಯ್ಯೋ ನಿನ್ನ, ಸರಿ ಒಂದು ಸಿಗರೇಟ್ ಕೊಡು. ಖಾಲಿ ಸರ್, ಒಂದು ಸಿಗರೇಟ್ಗೆ ಪ್ಯಾಕೆಟಾ? ಅದೇನು ಶೋಕಿ ನನ್ನಿಂದ ಲೈ ತು ನಿನ್ನ ಲೈ. ನಡ್ರ ಒಳಗಡೆ, ಓದೋದ್ ಬಿಟ್ಟು ಮಿಕ್ಕಿದೆಲ್ಲ ಮಾತಾಡ್ತವೆ ನೋಡು. ಫೋನಲ್ಲಿ ಮಾತಾಡೋದು, ಫೋನ್ ಇಡೋ ಫಸ್ಟ್. ಸಿಗರೇಟ್ ಬೇಕಪ್ಪ? ನನ್ನ ಮಗನೇ ನಂತ ಕುಯ್ಕೊಂಡಿರೋ ಕಾಸಿಗೆ ನಿನಗೆ ಅದು ಯಾವಾಗ ಚಟ ಕಡ್ತೀನೋ ನನಗೆ ಗೊತ್ತಿಲ್ಲ. ಓ ಬಾಬಾ ಗುಳಿ ಬಾಬಾ, ಏನಂತವ? ಏನ್ಲ ಗುಳಿ, ಕಾಲೇಜಿಗೆ ಹೋಗಿ ಬಂದ್ಯಾ? ನಮ್ ಕಾಲೇಜ್ ಹಂಗಿರ್ಲಿ, ನಿನ್ ಗಾಡಿ ಹಿಂದೆ ಹುಡುಗಿರ್ ನೆತ್ತಾಕೊಂಡು ಹೋಗಕ್ ಉಚಿತ ಅಂತ ಸ್ಟಿಕ್ಕರ್ ಹಾಕ್ಸು ಅಂತಿದ್ನಲ್ಲ, ಹಾಕಿಸ್ದ? ನೀನ್ ಹಾಕ್ಸು, ಬೇಕಾಯ್ತದೆ. ಇದ್ಯಾಕ ಬಿಟ್ಟಿದೆ? ನೀನೆಲ್ಲ ಬೆಳಬೆಳಗ್ಗೆ ಎಲ್ಲಿದ್ಯಾ? ಏ ಸೆಕೆಂಡ್ ಶೋ ಸಿನಿಮಾ ನೋಡ್ಕೊಂಬಂದ್ ಕಾರಲ್ಲೇ ಮನೆ ಬಿಟ್ನಪ್ಪ. ಸರಿ ಬಾರಲ್ಲಿ ಏನೋ ಕಿರಿಕಂತೆ? ಏ ಸುಮ್ನೆ ಇರಪ್ಪ, ಬಡ್ಡ ಇದ್ದ ನಿನ್ ಮೇಲಿರೋ ಕೋಪಕ್ಕೆ ನಮ್ಗೆಲ್ಲ ಬಂದಿಕ್ ಬಿಡದ? ಸರಿಯಾಗಿ ಕಾಸ್ ಮಾಡ್ಬಿಟ್ಟಿದೀನಿ ಅಂತ ಬೆಜ್ಜಾನ್ ನಿಗರಾಡ್ತಾವ್ನೆ, ಒಂದಲ್ಲ ಒಂದಿನ ತಗ್ಲಾಕತ್ತಾನೆ. ಕೈಯೋ ಕಾಲ ತಿರ್ಗಿಸಿದ್ರೆ ದೊಡ್ಡ ಸಿನ್ಕಿರ ಸವಾಸ ಅಂತ ಗೊತ್ತಾಯ್ತದೆ. ಯಾಕ್ಲ ಇಂಜೆಕ್ಷನ್ ಹಾಕ್ಸ್ಲಿಲ್ವಾ? ಇಲ್ಲ ಕಣ, ಇಂಜೆಕ್ಷನ್ ಹಾಕಲಿಲ್ಲ ಮಗ, ನೈಟ್ ಲೈಟ್ ಆಗಿ ಟಾನಿಕ್ ಹಾಕೊಂಡೋನೆ. ಅಲ್ಲಿ ನೋಡ್ಲ, ಉದಯರಂಗ ಬಸ್ ಬಂತು. ಮಾತ್ಗಾರ ಮಲ್ಲಯ್ಯ ಮೆರೆದಾನು, ಬುದ್ಧಿಗಾರ ಸಿದ್ಧಯ್ಯ ಗೆದ್ದಾನು, ಮೋಜ್ಗಾರ ಮಾತ್ಗಾರ ನಮ್ ಛತ್ರಿ ಚೋರ ಹೋದೋ ಕಡೆ ಎಲ್ಲ ಮೋಡಿ ಮಾಡ್ಯಾನು. ಂತಿಟ್ಟು ಪಾಂಡವಪುರ ಕುಂತಿ ಬೆಟ್ಟ ಎಲ್ಲ ಕಡೆ ನಮ್ದೇ ದರ್ಬಾರು ದರ್ಬಾರು. KRS ಕನ್ನಂಬಾಡಿ ಚಿಕ್ಕಬ್ಯಾಡ್ರಳ್ಳಿ ದೊಡ್ಡಬ್ಯಾಡ್ರಳ್ಳಿ ಹೋದಲ್ಲೆಲ್ಲ ನಮ್ದೇ ಕಾರ್ಬಾರು ಹುಷಾರು. ಮಡವಳ್ಳಿ ಮದ್ದೂರಲ್ಲೂ ಹವಾ ಮಡ್ಗಿವಿ, ಬಲಮೂರಿ ಮೇಲ್ಕೋಟೆಲ್ಲೂ ಲೆವೆಲ್ ಮಡ್ಗಿವಿ, ದೊಡ್ಡ ಸಿಂಕರಿಯವ್ರಿಗೆ ಹೋಗಿ ಇಷ್ಟ ಆಗೋದ್ವಿ, ಚಿಕ್ಕಾಡೆ ಪಕ್ಕ ಫೇಮಸ್ ಆಗೋದ್ವಿ, ಕಂಗನು ಮರಡಿ KR ಪೇಟೆ ಸಿದ್ಧಲಿಂಗಪುರ ಹರಿಹರಪುರ ಕ್ಯಾತಳ್ಳಿಲು ನಮ್ದೇ ಖದರ್ರು ಸೂಪರ್ರು. ತೆಂಡೆಕೆರೆ ಹೇಮಗಿರಿ ಮಂದಗೆರೆ ಅಗ್ರಹಾರ ಹುಲಿಕೆರೆ ಬೆಳಗೊಳ ಮಲ್ಲೆ ನಳ್ಳಿ ವಡ್ರಳ್ಳಿಗೂ ನಾಡೇರು. ಪಾಲ
ನಳ್ಳಿ ಪಂಪ್ ಹೌಸ್ ನಮ್ ಗದೆ ಗೆಸ್ಟ್ ಹೌಸ್ ಅಲ್ಲಿ ನಡೆಯೋ ಎಲ್ಲ ಇತ್ಯರ್ಥಾನು ಭಾರಿ ಫೇಮಸ್ ಮಂಡ್ಯಗೆ ಫೇಮಸ್ ಹುಡುಗಿರ ಕಾಲೇಜು ಕಣ್ಣಲ್ಲೇ ಮೆಸೇಜ್ ಸೈಟ್ ಹೊಡಿತಿದ್ರೆ ಸಾಕು ನಮ್ಗೆ ಬ್ಯಾಡ ಮ್ಯಾರೇಜ್ ಸಂಸಾರ ಲಗೇಜ್ ಬಳ್ಳೆ ಕೆರೆ ಸೀಳನ್ ಕೆರೆ ಗೆಜ್ಜಲ್ ಕೆರೆ ತೂಬುನ್ ಕೆರೆ ಸಾಫಾರ್ ಮನೆ ಕೋಳಿ ಕದಿಯುಮ್ಮ ಬಾಂಟಮ್ಮ ಲಕ್ಷ್ಮೀ ಸಾಗರ ಗೋಸಾಯಿ ಘಾಟು ಕರ್ರಿ ಘಟ್ಟ ಎಲ್ ಚಾಕ್ ನಳ್ಳಿ ನಾಲೆ ದಂಡೆ ಮ್ಯಾಲೆ ರೇವ್ ಪಾರ್ಟಿ ಮಾಡುಮ್ಮ ತಾಕತ್ತು ಕುಣಿಸೋದು ನಂಗೊತ್ತು ನಮ್ ತಾಳಕ್ ತಕ್ಕ ಕುಣಿಯೋರಿದ್ರೆ ನಮ್ದೇ ದೌಲತ್ತು ಆದರ್ಯ ದೌಲತ್ತು ನಮ್ ಐಡಿಯಾ ಸಖತ್ತು ನಮ್ ಗದೆ ಸಂಪತ್ತು ಒಗಳೋರ್ನ ಕಂಡ್ರೆ ತಿನ್ನಿಸ್ತೀವಿ ನಾಯಿ ಬಿಸ್ಕತ್ತು ಎಂಥ ಗಮ್ಮತ್ತು ಬಾಬ್ರಾಯ್ ಕೊಪ್ಪಳು ಕೃಷ್ಣಾಪುರ ಸಂತೆ ಬಚಳ್ಳಿ ಲಿಂಗಾಪುರ ನಾಗಮಂಗ್ಲ ಚಿಕ್ಕಮಂಡ್ಯ ನಮ್ದೇ ಜಾಗೀರ್ ಜೀಗುಂಡಿ ಪಟ್ಟಣ ಹುಲಿವಾನ ಹೊಸೂರು ಆರತಿ ಉಕ್ಕಡ ಕುಂಚನ ಕಟ್ಟೆ ಅಂಗರ್ ಲಿಂಗನ್ ದೊಡ್ಡಿಲ್ ನಾವೇ ಸುಲ್ತಾನ್ ಸರದೂರು ತರಣಿಗೆರೆ ಕರ್ಗ ನಂದೇಯ ವಡೆಘಟ್ಟ ಶಾಂಗೋನಳ್ಳಿ ನ್ಯಾಯ ನಂದೇಯ ಗುಂಡಾಪುರ ಗೋವಿಂದಳ್ಳಿ ಗೋಡ್ಗೆ ನಂದೇಯ ಎರಹಳ್ಳಿ ಉಜ್ಜಯಿನಿ ಪಂಚಾಯತಿ ನಂದೇಯ ಹಳ್ಳಿ ದೊಡ್ಡಿ ಹೊಸಕೆರೆ ಡಿಕಾ ಬಿಂಡಿಗ್ ನವಲೆ ಸಾತೂರ್ ಚೀನ್ಯ ಚಿಂತೂರುಳ್ಳಿಲು ನಮ್ಗೆ ಸಲಾಮು ಸಲಾಮು ದೊಡ್ಡಲ್ಲಿ ಚಿಕ್ಕಬಳ್ಳಿ ದೊಡ್ಡಪಾಳ್ಯ ಚಿಕ್ಕಪಾಳ್ಯ ಹೋಳಲು ಕೆನ್ನಾಡು ದೇವರಾಯ ಪಟ್ಟಣ ಎಲ್ಲ ಜನಗೋಳ್ ಕೊಟ್ರು ಇನಾಮು ಇನಾಮು ಹತ್ತನೇ ಕ್ಲಾಸಲ್ಲೂ ಪಾಸ ಫೇಲ್ ಅಂತ ಹೊಡೆದ್ ನೋಡನ್ನ ಬಟ್ ಅಂದ್ರೆ ಪಾಸು ಟುಸ್ ಅಂದ್ರೆ ಫೇಲು ಬಟ್ ಅಂತೂ ಪಾಸು ಈಗ ಫಸ್ಟ್ ಪಿ ಯು ಸಿ ನಲ್ಲಿ ಪಾಸ ಫೇಲ್ ಅಂತ ನೋಡುಮ ಹ್ಮ್ ಆಯ್ತು ನೋಡೋಣ ನೋಡೋಣ ಅಂತಮ್ಮ ಬಾರ್ ಮ್ಯಾಟ್ ಹಿಂಗೆ ಬಿಟ್ಬಿಟ್ರೆ ಎದ್ರ್ಕೊಂಬಿಟ್ವಿ ಅನ್ಕೊಂಬಿಡ್ತಾನೆ ನಡೆ ಅವ್ರ ಊರಳಿಕೆ ನುಗ್ಗಿ ಬೀಟ್ ಹಾಕ್ಸ್ಕೊ ಬರ್ತೀನಿ ಅದೇನ್ ಕಿತ್ಕೊಂಡ ನಾನು ನೋಡ್ತೀನಿ ಇದು ಅಂತಮ್ಮ ಅದಿಲ್ಲ ಅಂದ್ರೆ ಒಡಿ ಒಡಿ ಹೇಳ್ತೀನಿ ನಿಮ್ಮ ಅಕ್ಕ ಪಾಸ ಫೇಲ ಅಂತ ಹೊಡೆದ್ ನೋಡೋಣ ಆಯ್ತು ನೋಡೋಣ ನಿನಗ್ ಮಾತ್ರ ದೊಡ್ಡ ಹೂವ ನಮ್ಮ ಅಕ್ಕಂಗ್ ಮಾತ್ರ ಚಿಕ್ಕ ಹೂವನ ಸುಮ್ಕಿರೆ ಹೋಗಿ ನಿಂದೆಲ್ಲ ಮೋಸ ಹೇ ಗಂಗಾ ನಿಮ್ ಅಕ್ಕನ್ಗೂ ದೊಡ್ಡವನೇ ಹೊಡಿತೀನಿ ಬಾರೆ ಏ ನಿನ್ನ ಯಾಮರ್ಸಿ ಯಾಮರ್ಸಿ ಆಡ್ತೀಯ ಹೋಗೆ ನಾನ್ ಬರಲ್ಲ ಇಲ್ಲಿ ಗಂಗಾ ಬಾರೆ ಬಾರೆ ಏ ಹೋಗೆ ನಾನ್ ಬರಲ್ಲ ಸರಿ ಹೋಗು ಯಾವ್ದೋ ಗಾಡಿ ಬರ್ತಿರಂಗೈತೆ ಹಲೋ ಡಬಲ್ಸ್ ಬರ್ತಿದಾರೆ ಬೇಡ ಬಾರೋ ಅಂತಮ್ಮ ಗಾಡಿ ಯಾಕೆ ಎಳಿತೈತೆ ಪಂಚರ್ ಆಗೈತೆ ನೋಡ ಮಗ ಹುಡ್ದಾಗಿಂದ ಗಾಡಿಲೆ ಓಡಾಡಿದ್ದ ಹೋಲ ಹೇ ಒಬ್ರೇ ಬರ್ತವ್ರ ಕಣು ಬೇಗ ಬಾ ಬೇಗ ಬಾ ಹೇ ಹುಷಾರು 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 ನಡಿ 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 ಬೇಗ ಬಾ ಏನಾಗ್ಬೇಕಾಗಿತ್ತು ಹೋಗೋ ದಾರಿಲಿ ದೊಡ್ಡ ಆಲದ ಮರ ಆಯ್ತಲ್ಲ ಅದ್ರ ಪಕ್ಕ ಒಂದ್ ಬ್ರಿಡ್ಜ್ ಆಯ್ತಲ್ಲ ಅದ್ರ ಮುಂದೆ ಒಂದ್ ಹಳೆ ಮನೆ ಆಯ್ತಲ್ಲ ಗೊತ್ತು 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 ಅಲ್ಲಿ ಸ್ವಲ್ಪ ಇಳಿಸ್ಬಿಡ್ತೀರಾ ಏ ಇಳ್ಸವ ಬನ್ನಿ ಕೊಡಿ ಇಲ್ಲಿ ಆಹಾ ಲಕ್ಸ್ ಪಾಪ ಮುಳ್ಚ ಅಯ್ಯೋ ಬಾಲಕಂದ ಬಾಲರಾಜ ನನ್ ಮಗ ಯಾವ ಹುಡುಗಿನೂ ಬಿಡಲ್ಲ ಅಂತಾನಲ್ಲಪ್ಪ ಇವನು
ಅಯ್ಯಯ್ಯೋ ಕಂದ, ಯಾಕಪ್ಪ ನೋಡ್ಕೊಂಡು ಹೋಗೋದಲ್ವೇನ? ಒಂದ್ ಕೆಲ್ಸ ಮಾಡಿ, ನೀವ್ ಕೂತ್ಕೊಂಡು ತೊಡೆ ಮೇಲೆ ಕೂರ್ಸ್ಕೊಂಬಿಡಿ. ನಾನ್ ಬರ್ತಾ ಇಲ್ಲ, ಇವನ್ ಮಾತ್ರ. ಏನ ನೀನ್ ಬತ್ತಿಲ್ವಾ? ಇಲ್ಲ. ಏಯ್ ಇಳಿದ ಕೆಳಗೆ. ಓ ನಾನು ಇಳಿಯಕ್ಕಿಲ್ಲ. ಅಯ್ಯ ನಿನ್ನ ಇಕ್ತೀನಿ ಇಳಿ ಕೆಳಗೆ. ಏನ್ ಇವನು ಶಾರುಖ್ ಖಾನು, ಇವನ್ನ ಕೂರ್ಸಕ್ ಅವ್ನು ಇಳಿಸ್ ಬರ್ಬೇಕಿತ್ತು. ಬೇರೆ ಯಾರು ಸಿಕ್ತಾರ ಕರ್ಕೊಂಡು ನಡಿ. ಮಕ ನೋಡು ಮಕ್ವಾ ತಕ ಮಕ ತಿಕ್ಕೋ. ಬಾರೋ ನಾನೇ ಇಟ್ಕೊಂಡು ಹೋಯ್ತೀನಿ. ಪಂಚರ್ ಆಗೋಯ್ತು. ಹಂಗೆ ಆಗಬೇಕು, ಪಂಚರ್ ಆಗಬೇಕು, ನೀನು ತಳ್ಳಬೇಕು, ನಾನು ನಗಬೇಕು. ಹೋಗಲ್ಲ. ಅಮ್ಮ ನಾನ್ ಕಾಲೇಜ್ ಹೋಗ್ಬತ್ತೀನಿ. ಏನು ಅಂದ್ರೆ ಮೊದಲನೇ ದಿನ ಕಾಲೇಜ್ಗೆ ಹೋಯ್ತಾವಳೆ, ಗಾಡಿ ಗಿಡಿ ತಗೊಂಡೋಗ್ ಬಿಟ್ಟು ಬರೋದಲ್ವಾ? ಬ್ಯಾಡಮ್ಮ, ಇವತ್ ಒಂದಿನ ತಾನೇ, ನಾಳೆಯಿಂದ ಸೈಕಲ್ ನಲ್ಲೇ ಹೋಯ್ತೀನಲ್ಲ. ಸರಿ ಹೋಗಿದ್ ಬಾ. ಅಪ್ಪ ನೋಟ್ಸ್ ತಗೊಳಕ್ ದುಡ್ಡು. ಇರು ಮಗ, ಹಸಿಗೆ ಮೇವ್ ಹಾಕ್ಬಿಟ್ಟು ನಾನೇ ಬಿಟ್ಟು ಕೊಡ್ತೀನಿ. ಬ್ಯಾಡಪ್ಪ, ಹುಡ್ಗಿರೆಲ್ಲ ಬರ್ತಾರೆ, ನಾನು ಅವ್ರೊಟ್ಟಿಗೆ ಹೋಗಿ ಬರ್ತೀನಿ. ಸರಿ ತಕ. ಈ ಗೌರ್ಮೆಂಟ್ ಮಸ್ನ ವತರಿಕೊಂದ್ಸಲ ಸಂಜೆಗೊಂದ್ಸಲ ಈ ದೊಡ್ಡ ಸಿಕ್ಕಿದೆ ಗಂಟ ಬಿಟ್ರೆ ಈ ಐಕ್ಲಾದ್ರೂ ಕಾಲೇಜ್ಗಾದ್ರೂ ಹೋಗ್ಬರ್ತಾವಪ್ಪ. ನಾ ಬೈಕಲ್ಲಿ ಕರ್ಕೊಂಡೋದ್ನಂತೆ. ಸೂರ್ಯನು ವಿದ್ಯಾನು ಲವ್ ಮಾಡ್ತಾ ಇದಾರಂತೆ ಕಣೆ. ದಿನ ನೋಡ್ತಾ ಇದೀನಿ, ನಾನ್ ಸುಳ್ಳು ಹೇಳ್ತೀನಾ? ನಿಜವಾಗ್ಲೂ ಗೊತ್ತಿತ್ತು. ನಮ್ಮ ಹತ್ರ ಮಾತ್ರ ಏನು ಗೊತ್ತಿಲ್ದೇ ಇರೋ ಮಳ್ಳಿ ತರ ಇದ್ಲು. ಗೌರ್ಮೆಂಟ್ ಕಾಲೇಜ್ ಅಂತ ಮಾತ್ರ ಹೆಸರು, ಎಲ್ಲಕ್ಕೂ ದುಡ್ಡು ಕೇಳ್ತಾರ. ಅಯ್ಯ ಸುಮ್ಕಿರೆ, ಪ್ರೈವೇಟ್ ಕಾಲೇಜಲ್ಲಿ ಸುಮ್ನೆ ಬಿಟ್ಬಿಡ್ತಾರ? ಮಾಡ್ತಿದ್ದೀರಾ? ತೋರ್ಸ ಡಬ್ಬನ. ಇದೇ ಮಾಡ್ತೀಯ ನೀನು? ನಾವೆಲ್ಲ ಏನ್ ಕಿತ್ತಿಲ್ಲ, ಇವಳೆ ಕಿತ್ತಿದ್ದು. ಕಿತ್ತಿರ್ತಾಳೆ ಕಿತ್ತಿರ್ತಾಳೆ. ಏನ್ ರಾಗ ಹೇಳ್ತಿದ್ಯಾ ನಿಂದೇನು? ನನ್ ಡಬ್ಬ ತುಂಬಾ ಟೈಟ್, ತಗಿಯಕ್ ಆಗ್ತಿಲ್ಲ. ಏನ್ ಸೀಮ್ ಗಿಲ್ದ್ರ ಡಬ್ಬ ಹೇಳ್ತು ತಗ್ಯಾ ನೀನ್? ಇವಳು ಭತ್ತ ಕದ್ದಿದ್ದಕ್ಕೆ ಇವಳಿಗೆ ಶಿಕ್ಷೆ ಏನ್ ಗೊತ್ತಾ? ನಾಳೆಯಿಂದ ಇವಳು ಕಾಲೇಜ್ಗೆ ಒಬ್ಳೆ ಬರ್ಬೇಕು, ಜೊತೆಲಿ ಯಾರು ಬರ್ಕೂಡ್ದು. ಯಾರಾದ್ರೂ ಬಂದ್ರೋ ಜಡೆ ಕತ್ತರಿಸ್ಬಿಡ್ತೀನಿ. ಹೋಗೆ ಹೋಗೆ. ಆರ್ತಿ ಏನೇ ಲಕ್ಸು, ನೀನೇ ತಾನೆ ಮೊನ್ನೆ ಬೈಕ್ ಅಡ್ಡ ಹಾಕಿ ಲಿಫ್ಟ್ ಕೊಡು ಅಂದ್ಬಿಟ್ಟು ನೀನ್ ಕೂರ್ದೆ ಅದ್ ಯಾವ್ದೋ ಚಿಳ್ಳೆ ಪಳ್ಳೆನ್ ಕೂರ್ಸಿದ್ದು? ಯಾವ್ರ ನಿಂದು ಚಿಕ್ಕರ್ಸಿನ ಕೆರೆನ? ಹೌದು. ಏನ್ ಹೆಸರು? ನೇತ್ರಾವತಿ. ಎಲ್ರು ನೇತ್ರ ನೇತ್ರ ಅಂತ ಕರೆಯೋದು. ನಿಮ್ಮ ಅಪ್ಪನ ಹೆಸರೇನು? ಬೋರೇಗೌಡ್ರು. ಏನ್ ಮಾಡ್ತಾನೆ? ಬಿತ್ತನೆ ಭತ್ತ ವ್ಯಾಪಾರ ಮಾಡ್ತಾರೆ. ಈಗ ಗೊತ್ತಾಯ್ತು, ನೀನ್ ನಮ್ ಗದ್ದೆಲ್ ಭತ್ತ ಎಲ್ಲ ಎತ್ಕೊಂಡೋಗಿ ನಿಮ್ ಅಪ್ಪನ್ ತಾವ್ ಕೊಡ್ತೀಯಾ, ನಿಮ್ ಅಪ್ಪ ಅದನ್ನ ಬಿತ್ತನೆ ಭತ್ತ ಮಾಡಿ ಊರೆಲ್ಲ ಮಾರ್ಕೊಂಬತ್ತಾನೆ ಅಲ್ಲ? ಇಲ್ಲ ಇಲ್ಲ, ಇದನ್ನೆಲ್ಲ ಸೇರಿಸ್ಬಿಟ್ಟು ಆಮೇಲೆ ತೂಕಕ್ ಹಾಕಿ ನೆಲ್ಲಿಕಾಯಿ ಗೆಣಸು ತಕೊಂಡ್ ಹೋಗುವ ಅಂತ. ಆಹಾ, ನೀನ್ ಗೆಣಸು ನೆಲ್ಲಿಕಾಯಿ ತಿನ್ನಕ್ಕೆ ನಮ್ ಗದ್ದೆ ಭತ್ತನೇ ಆಗ್ಬೇಕಾ? ಅದ್ ಸರಿ, ಅದೇನು ಚಿಕ್ಕ ಡಬ್ಬ ತಂದಿದ್ಯಾ? ನಾಳೆಯಿಂದ ದೊಡ್ಡ ತಗೊಂಬಾ. ಅಲ್ಲ ನೋಡು, ಇದೆಲ್ಲ ನಮ್ದೇ ಗದ್ದೆ, ಅದೆಲ್ಲ ನಮ್ದೇ ಗದ್ದೆ, ಎಷ್ಟ್ ಬೇಕಾರ ಬಂದು ಹುರ್ಕೊಂಡು ಹೋಗೋ. ಥ್ಯಾಂಕ್ಸ್. ಆದ್ರೆ ಒಂದ್ ಕಂಡೀಷನ್. ಏನ್ ಕಂಡೀಷನ್? ಏನಿಲ್ಲ, ನನ್ನ ಕಟ್ಕತೀನಿ ಅಂತ ಹೇಳು. ಅದೆಲ್ಲ ನಾ ಹೇಳಲ್ಲ. ಏಯ್, ನನ್ನ ನಿಜವಾಗ್ಲೂ ಕಟ್ಕೊಳಕ್ ಹೇಳ್ದೆ, ಸುಮ್ನೆ ಕಟ್ಕತೀನಿ ಅಂತ ಹೇಳ್ಬಿಟ್ಟು ಹೋಗೆ. ಅದೆಲ್ಲ ನಾ ಹೇಳಲ್ಲ. ಆಗಳ, ನನಗೆ ನಿಜವಾಗ್ಲು ಕಟ್ಕೊಳಕ್ ಹೇಳ್ದೆ, ಸುಮ್ನೆ ತಮಾಷೆ ಕಟ್ಕತೀನಿ ಅಂತ ಹೇಳ. ನಿಜವಾಗ್ಲೂ ಹೇಳಲ್ಲ, ಸುಮ್ನೇನು ಹೇಳಲ್ಲ. ಹೌದಾ? ಸರಿ ನಡಿ, ನಮ್ ಗದ್ದಲ್ಲಿ ಬತ್ತಾಕದಿದ್ದಿದ್ಲು ಅಂತ ನಿಮ್ ಅಪ್ಪನ್ ತಾವ್ ಬರ್ತೀನಿ, ಊರೆಲ್ಲ ಪಂಚಾಯತಿ ಸೇರಿಸ್ತೀನಿ, ಆಮೇಲೆ ನಿನಗೆ ಮಾಡಿಸ್ತೀನಿ. ಅಯ್ಯಯ್ಯೋ, ಭಯ ಆಯ್ತೈತಲ್ಲ? ಭಯ ಆಯ್ತೈತೆ ತಾನೇ? ಹಂಗಾರೆ ಹೇಳು ಕಟ್ಕತೀನಿ ಅಂತ. ಏನಂತಮ್ಮ ಸಮಾಚಾರ? ವಾ, ಏನಿಲ್ಲ ಕಣ, ಹುಡುಗಿಯನ ಪೆನ್ ಬಿದ್ದೋಗಿತ್ತು ಅಂತಿದ್ಲು, ಹುಡ್ಕೊಡ್ತಾ ಇದ್ದೆ. ಆಮೇಲೆ ಎಲ್ಲ ಉದ ಸಮಾಚಾರ? ಅಪ್ಪ, ಬೆಳ್ ಬೆಳಿಗ್ಗೆ ಒಂದ್ 90 ಕೊಡ್ಸಿರ್ಲಾತ ಕುಡ್ಕ ಮನಿಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕತ್ತ. ಏನಾಯ್ತಪ್ಪ ಇಲ್ಲಿ?
ಬರವಾರ ಕ್ರಿಕೆಟ್ ಮ್ಯಾಚ್ ಅಂತೆ, ವೈಕ್ಲೆಲ್ಲ ಬ್ಯಾಟ್ ಕೇಳ್ತಾ ಇದ್ರು. ಏ ಓಲಾಲು, ಅವ್ರಿಗೆ ಎಷ್ಟು ಲಾಕ್ ಕೊಡ್ಸೋದು? ಆ ವೈಕ್ಲಿಗೇನ ಮಾಡಕ್ ಕೇಮಿಲ್ಲ ಅಂದ್ರೆ ಇವನ್ ಬೇರೆ. ಯಾವ್ದಲ್ಲ ಅದು ಲಾರಿ ಬತ್ತಿರಂಗದೆ? ಅದ ಗೊಬ್ಬರದ ಲಾರಿ, ನಮ್ಮೂರು ಸೊಸೈಟಿ ಗೊಬ್ಬರ ಎತ್ಕೊಂಡು ಹೋಯ್ತಿರ್ಬೋದೇನೋ. ಇನ್ನೊಂದ್ ಮಗ ರಾಜಸನ್ಗೆ ಕಾವೇರಿ ಮಿಡ್ಲ್ ಸ್ಕೂಲ್ ಏನ್ ಕೆಲ್ಸ ಅಂತ ಯಾವಾಗಲೂ ಅಲ್ಲೇ ಬೈ ಸಾಯ್ತಾ ಇರ್ತಾನೆ ಅಂತಲ್ಲ. ಅಣ್ಣತಮ್ಮ ಏನೋ ಸ್ಕೀಮ್ ಹಾಕಂಗೈತಲ್ಲ. ನೋಡ್ರಲ್ಲ ಹೆಂಗೆ ಮಾರಿದ್ರು 500 ರೂಪಾಯಿ ಗ್ಯಾರಂಟಿ ಸಿಗ್ತದೆ. ಆ ಹುಡುಗರು ಬ್ಯಾಟ್ ಕೇಳ್ತಿದ್ರು ಅಂದಲ್ಲ, ಕೊಡಿಸ್ಬಿಡು, ಮಿಕ್ಕಿದ ಕ್ವಾರ್ಟರ್ ಆಯ್ತದೆ. ಬ್ಯಾಟ್ ಕಟ್ ಮಾಡಿದ್ರೆ ಕ್ವಾರ್ಟರ್ ಮೇಲೆ ಕ್ವಾರ್ಟರ್. ನಮ್ಗೋಸ್ಕರ ಹುಡುಗರ್ನ ಯಾವತ್ತು ಬೆಳೆಸ್ಬೇಕಣಲ್ಲಿ ಬಾರಿಕಿದ್ ಗುಡ್ಡೆ ಹಾಕ್ಬಿಡಿದಿ ಅಂತ ಇನ್ನೊಂದೆರಡು ಕಿತ್ ಹಾಕಿದ್ರೆ ನಾವ್ ಹಿಂದೆ ಬಂದು ಎತ್ಕಂತಿರ್ಲಿಲ್ಲ. ಸರಿ, ಬೆಳಿಗ್ಗೆ ಕಿತ್ ಗುಡ್ಡೆ ಹಾಕಿರ್ತೀನಿ, ಬಂದು ಎತ್ಕೊಂಡು ಹೋಗ್ಬಿಡಿ. ಸೊಸೈಟಿಗೆ ಹೋಗೋ ಗೊಬ್ಬರನ ಕದ್ಕ ಹೋಯ್ತಿರೇನ್ರಲ್ಲ, ನಿಮಗೈತೆ ಮಾರಿ ಹಬ್ಬ. ಪಂಚಾಯತಿ ಆಫೀಸ್ಗೆ ಹೋಗಿ ಊರ್ ಜನನೆಲ್ಲ ಸೇರಿಸಿ ನಿಮಗೆ ಚೀ ತೂ ಅನ್ನಂಗ್ ಮಾಡ್ಲಿಲ್ಲ. ನನ್ನ ಹೆಸರು ಪರಮೇಶ್ ಎಲ್ಲ ಹಾಕಂಡ್ರಲ್ಲ, ಹೇಳ್ರಲ್ಲ ಊರ್ಲ ತಡಿರ್ಲ. ಮಾವನು ಇಲ್ಲ ಭಾವನು ಇಲ್ಲ, ಬಿಡ್ರಲ್ಲ. ಮಾವು ಏನಾಗ್ಬಿಡೈತೆ ಅಂತ ಹಿಂಗ್ ಆಡ್ತಾ ಇದೀಯ ಮಾವು? ನಾವೇನ್ ಚಿನ್ನ ಕದ್ದಿದೀವಿ, ಒಂದ್ ಮೂಟ ಗೊಬ್ಬರಪ್ಪ ನಿಂದೇನು ಹೋಯ್ತಿತ್ತು? ಅವತ್ ನನ್ ಮಕ್ಕಳ ಮಾಡಬಾರದ ಕಿತಾಪತಿ ಮಾಡಿ ಊರ್ ಜನ ಎದುರುಗಡೆ ನನ್ ಮಾನ ಮರ್ಯಾದೆ ಹರಾಜ್ ಮಾಡಿದ್ರಲ್ಲ, ಅದೇ ಊರ್ ಜನ ಎದುರಿಗೆ ನಿಮ್ ಮರ್ಯಾದೆ ತೆಗಿಲಿಲ್ಲ. ನನ್ನ ಹೆಸರು ಪರಮೇಶ್ವರ ಎಲ್ಲ ಹಾಕಲ್ಲ. ಏನಿಲ್ಲ, ಅದು ಕಾಸು ಲಂಚ. ಅಯ್ಯೋ, ನನಗೆ ಪರಮೇಶಿಗೆ ಲಂಚ. ಪರಮೇಶಿ ಅಂದ್ರೆ ಪಂಚಾಯತಿ, ಪಂಚಾಯತಿ ಅಂದ್ರೆ ಪರಮೇಶಿ, ಪಂಚಾಯತಿ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ನ್ಯಾಯ ಹಾಕಲ್ಲ. ಅಯ್ಯೋ ಗೊತ್ತು ಇಟ್ಕೊಮಾವ ನೀನು. ತೆಗಿಲಕ್ಕ ನನಗೆ ಕಾಸು ಕೊಡಕ್ಕೆ ಏನ್ಲ ಈಗ? ಏನ್ಲ, ಯಾರಿಗೋ ಕರಿತಾವ ನೋಡ್ಲ. ನಿಂಗೆ ಕಣ್ಲ ಪರಮೇಶ್. ನನಗೆ ಏನ್ಲ, ಯಾಕ ರಾಜ? ಏನ್ಲ, ನಿನ್ಗೂ ನಿನ್ ಹೆಂಡತಿಗೂ ಜಗಳ ಅಂತ? ನಾನು ನನ್ನ ಹೆಂಡತಿ ಬೊಂಬಾಟಗೆ ಇದೀವಿ, ನಮ್ಗೆ ಯಾಕೆ ಜಗಳ? ಯೋ ಪಂಚಾಯತಿ, ಗಂಡ ಏನ್ರು ಅಂದ್ಮೇಲೆ ಜಗಳ ಬರ ಸಹಜ. ಉಣ್ಮನಿ ಕಳವಾಗ ಮಾತ್ ಮಾತಲ್ಲೇ ಸರಿಪಡಿಸ್ಕೋಬೇಕಲ್ವಾ? ಸಂದಾಕಿರುವಾಗ ಮಾತ್ ಮಾತಾಡೋದು ಎಂತರಲ್ಲ ಐತೆ, ಸುಮ್ಕಿರ್ಲ. ಓಯ್ಯೋ, ನಮ್ ಪರಮೇಶಿ ಬಿಸಾಕ್ ಕುಡ್ದ್ಬಿಟ್ಟ. ಯಾವ ಪರಮೇಶಿ? ನೀನೇ ಕಲ. ನಾನು ಯಾವಾಗ ಕುಡ್ದೆ? ಸಿಂಗ್ಳಿಕ ಏನಂತಮ್ಮ, ಈಗ ನೀನೇನ್ ಮಾಡ್ತೀಯ ಅಂದ್ರೆ ಸೀದಾ ಊರೊಳಿಕ್ ಹೋಗಿ ಒಂದ್ 4 ಜನ ಸೇರಿಸಿ ನಮ್ ಪರಮೇಶಿ ಪಾಲಿಡಾಲ್ ಕುಡ್ದು ಬಿಟ್ಟ, ನಮ್ ಪರಮೇಶಿ ವಿಸಾ ಕುಡ್ದು ಬಿಟ್ಟ ಅಂತ ಡಂಗೂರ ಹೊಡೆದು ಈ ಬಾಡಿ ನೆತ್ತಾಕೊಂಡು ಹೋಗಕ್ ಒಂದ್ ಗಾಡಿ ಎತ್ಕ. ಹಂಗ ಅಂತಮ್ಮ, ಪರಮೇಶಿ ಪಾಲಿಡಾಲ್ ಕುಡ್ದ್ಬಿಟ್ಟ, ಪರಮೇಶಿ ಪಾಲಿಡಾಲ್ ಕುಡ್ದ್ಬಿಟ್ಟ. ವಿಷಯ ಗೊತ್ತಾ? ನಮ್ ಪರಮೇಶಿ ಅವನಲ್ಲ, ಪಂಚಾಯತಿ ಮೆಂಬರ್ ವಿಷ ಕುಡ್ಬಿಟ್ಟಂತೆ. ಇವತ್ತು ಚೆನ್ನಾಗೇ ಇದ್ದೀನಲ್ಲ. ಅದ್ಯಾರು ಗೊತ್ತಾಗ್ತದೆ ಪರಮೇಶಿ? ಲೋ ಮುನ್ರಾಜ ನೀನ್ ಬಾಚಿನಲ್ಲಿ ವಯಸ್ಸಿಗೆ ತಕ್ಕಂಗೆ ಇರೋದ್ ಬಿಟ್ಬಿಟ್ಟು ವಯಸ್ಸು ಹುಡುಗರು ತಂಟೆಗೆ ಬಂದ್ಯಾ? ಈಗ ಮಾಡ್ತೀನಿ ತಡಿ. ಏನು ಅಂತಮ್ಮ, ಮೇಲ್ ಮೇಲೆ ಹುಯ್ತಾ ಉಸಿ ಬಾಯಿಲ್ ಹುಯಿ. ಏನು ಒಳ್ಳೆ ಎಳೆ ಮಕ್ಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕ್ತಿದ್ರಲ್ಲ, ಬಿಟ್ಬಿಡ್ರಲ್ಲಿ ಹೆಂಡ್ರ ಮಕ್ಳು ಇದಾರೆ, ಬಿಟ್ಬಿಡ್ರಲ್ಲ. ಹೆಂಡ್ರ ಮಕ್ಳು ಈಗ ನೆನಪಿಗೆ ಬಂದ್ರ? ಯಾಕೆ ಹಿಂಗಳ್ತವಳೆ ಗಂಡ ಪಾಲಿಟರ್ ಕೊಟ್ಬಿಟ್ಟಿದ್ರಂತ ಕಣವ ಅದಕ್ಕೆ. ಹಲೋ, ಎಕ್ಸ್ಕ್ಯೂಸ್ ಮಿ. ಏನು ಇಲ್ಲಿ ನರ್ಸ್ ಜಯಲಕ್ಷ್ಮಿ ಅಂತಿದ್ದಲ್ಲ, ಎಲ್ಲೋದ್ಲು? ಅವಳಿ ಕೆಲಸ ಬಿಟ್ಟು ನಿಂತು ಹೋದ್ಲು. ವಾ, ನಿಂದೆ ಅವರು? ಎರ್ನಾಕುಲಂ. ವಾ, ನಮ್ಮ ಎರ್ನಾಕುಲಂ. ಫೋನ್ ನಂಬರ್ ಇದ್ರೆ ಕೊಡು. ನನ್ಗೆ ಅಣ್ಣ ಎಲ್ಲ
ತೋರಿಸ್ರಪ್ಪಳಗೌನತ್ತೆ ಅಳ್ಬಡತ್ತೆ ಮುನೇಶ್ವರ ಸ್ವಾಮಿನೇ ನನ್ ಗಂಡನ್ನ ನಿನ್ ಕಣ್ಣಗ್ ಬೀಳ್ಸವನಪ್ಪ. ನಿನ್ ತಾಳಿ ಕಾಪಾಡೋದ್ ನನ್ ಕರ್ತವ್ಯ ಅತ್ತೆ. ನೀನಿಲ್ಲ ನೀನೆ ನನ್ ಗಂಡ ಕೊಟ್ಟ ಕಂದ್ಬಿಡ್ತಿದ್ನಪ್ಪ. ನೀನ್ ಅಳ್ಬಡತ್ತೆ, ನಿನ್ ಹತ್ರ ನನ್ ಕರುಳಲ್ಲ ಚುರುಕಂತದೆ. ದುಡ್ಡಂದಿಲ್ಲ ಅತ್ತೆ, ಇಲ್ಲಾಂದ್ರ ಏನ್ ಬೇಕಾದ್ರೆ ಮಾಡ್ಬೋದಿತ್ತು. ಎಷ್ಟಾದ್ರೂ ಖರ್ಚಾಗ್ಲಪ್ಪ, ನನ್ ಗಂಡ ನೋಡಿದ್ರಪ್ಪ. ಎಷ್ಟಾದ್ರೂ ಖರ್ಚಾಗ್ಲಪ್ಪ, ನನ್ ಗಂಡ ನೋಡಿದ್ರಪ್ಪ. ಎಷ್ಟಾದ್ರೂ ಖರ್ಚಾಲಿ, ಎಷ್ಟಾದ್ರೂ ಖರ್ಚಾಲಿ ಅಂತ ಬಾಯಿ ಮಾತು ಕೇಳ್ತೀಯ ಹೊರತು ಏನು ವಿಚಾರ ಇಲ್ಲ. ನನ್ ಗಂಡಂಗಿಂತ ದುಡ್ಡ ಅಪ್ಪ ಮುಖ್ಯ. ಗುಲ್ಕೋಸ್ಗೆ ತಗೋಪ್ಪ. ನೋಡಿದ್ರೆ ನನ್ ಕರುಳು ಚುರುಕದ್ದಿದೆ ಕಣತೆ. ನೀನು ಎಷ್ಟಾದ್ರೂ ಖರ್ಚಲ್ಲಿ ನನ್ ಗಂಡನ್ ಕಾಪಾಡ್ಬೇಕು ಅಂತ ನೀನು. ಅವನು ನಿನ್ ನಡತೆ ಮೇಲೆ ಸಂದೇಹ ಪಟ್ಟು ಪಾಲಿಡಲ್ ಕುಡ್ದವನೆ. ಇದು ಒಂದ್ ಸಂಸಾರವಾಡ್ತೆ ಮೇಲೆ ಸಂಶಯ ಪಟ್ಟವನೇ ಸಂದೇಹ ಪಟ್ಟೆ. ಚಿಂತ ಅತ್ತೆ ಮೇಲೆ ಸಂದೇಹ ಪಟ್ಬಿಟ್ಟಲ್ಲ ಮಾವ. ಪಾಲಿಡರ್ ಕುಡ್ಬಿಟ್ಟು ಹೆಂಗ್ ಮಲ್ಗವ್ರೆ ಸ್ವಲ್ಪ ಮಕ್ಕಳು. ಕ್ರಿಶ್ಚನ್ ಬಾಬಾ, ಕ್ರಿಶ್ಚನ್ ಬಾಬಾ ನೋಡ್ದ ನಿಮ್ಮ ಮಳೆ ಏನ್ ಮಾಡ್ಕೊಂಡ್ಬಿಟ್ಟವ್ನೆ. ಎರಡ್ ಹೆಣ್ಮಕ್ಳು ಊಟಿಸ್ಬಿಟ್ಟು ಲೇಡಿ ರಾಸ್ಕಲ್ ಪಾಲಿಡಾಲ್ ಕುಡಿತ್ಯಾ ಪಾಲಿಡಾಲ. ಅಯ್ಯ ನಿಮ್ಮ ಮಕ್ಕೆ ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಇಲ್ವಾ ನಿಂಗೆ? ಅಯ್ಯ ನಿನ್ನ ಏನ್ ಆಟ ಆಡ್ತಾ ಇದೀರಾ? ದುಬಾಯಲ್ಲಿ ನನ್ ಗಂಡ ಬೆವರ್ಸ್ ದುಡ್ಡು ತಂದಾಕಿರೋ ನೀವೇನ್ ಆಟ ಆಡಕೇನ್ರೇ? ಅಕಾಡದಲ್ಲಿ ಮಿಲಾಯ್ಸವ ಅಂದ್ರೆ ಬಂಡವಾಳ ನಿಲ್ವಲು ಎಷ್ಟ ಮುಡ್ಗಿದೆ ಕಾಸು? ಅಂತವೆಲ್ಲ ಇದ್ದುದು ನಿಂತಾವ್ ಯಾವಾಗ ತಾನೆ ಇದ್ದದು? ದೇವ್ರನ್ನ ದಾರಿ ತೋರಿಸ್ತಾ ನಡಿವಾಗವಾ. ಅಣ್ಣ ಅಣ್ಣ, ನಾಳೆ ನಮ್ ಗದ್ದೆ ಉಳಿಸ್ಬೇಕು ಗೊತ್ತಾ? ಅದಕ್ಕೆ ಟ್ರಾಕ್ಟರ್ಗಳು ಸಿಕ್ತಿಲ್ವಂತೆ, ಎತ್ಗಳು ಸಿಕ್ತಿಲ್ವಂತೆ. ಒಸಿ ನಿನ್ ಫ್ರೆಂಡ್ಸ್ ಹೇಳಿ ಎರಡ್ ಜೊತೆ ಎತ್ ಕಟ್ಟಿಸ್ತೀಯಾ? ಏಯ್ ಓಕೆಮೆ ನೋಡು. ಏ ಗುಳಿ, ಮನೇಲಿರೋರು ಇಬ್ರೆಣ್ ಮಕ್ಳು ಎಲ್ಲಿಂದ ತರ? ನೀನೇ ನಮ್ಮ ಮೈಕ್ಳಿಗೆ ಹೇಳಿದ್ರೆ ಏನಾದ್ರೂ ಮಾಡ್ತಾರಪ್ಪ. ಹಂಗಂತ್ಯಾ? ಹ್ಮ್ ಸರಿ, ಎರಡ್ ಜೊತೆ ಜಾಗದಲ್ಲಿ ನಾಲ್ಕು ಜೊತೆ ಬರ್ತದೆ, ಒಂದ್ 200 ರೂಪಾಯಿ ಎತ್ಕೋಬೋದು. 200 ರೂಪಾಯಿ? 200 ರೂಪಾಯಿ ಅಂದ್ರೆ ಆಗ ಕೆಲ್ಸ ಆಯ್ಕಿಲ್ಲ, ನನ್ನ ಕೆಲ್ಸ ಐತೆ ಅಂತ ಬೇಕಾ ಬೇಡವ ಹೇಳು. ಸರಿ ಇರು, ಅಮ್ಮನ್ ಕೇಳ್ಕೊ ಬರ್ತೀನಿ. ಹೋಗು ಬೇಗ. ಅಂತಮ್ಮ ಇವಾಗ ಕಾಸು ಬರ್ತದೆ ನೋಡ್ಲಾ, ದೇವ್ರ ನನ್ ಕಡೆ ಅವನ ಕಲ ಕೈ ಬಿಡಕಿಲ್ಲ. ಅಂತಮ್ಮ ನಮ್ದೊಂಥರ ಹೆಂಗ್ ಬೇಕು ನಡ್ಕೊಂಡು ದುಡ್ಡು ಕೊಡ್ತೀನಿ, ಆದ್ರೆ ನಾಳೆ ಬೆಳಗ್ಗೆ ಖಂಡಿತ ಏರ್ ಕಟ್ಟಿಸ್ಬೇಕು. ಬಡ್ಡೆ ತವ ಅವನು ಮಗಳು ನಸ್ಕುನ್ನೇ ಆಟ ಆಡಿರಾ? ಕಾಸು ಕೇಳ್ದಾಗ ಇಲ್ಲ ಇಲ್ಲ ಅನ್ನೋದು ಈಗಲಿಂದ ಬರ್ತದೆ. ಗರ್ಗರಿ ನೋಟು ಉಳ್ಮೆ ಮಾಡಿಸ್ಬೇಕು, ಉಳ್ಮೆ ಮಾಡಿಸ್ತೀನಿ ಮಾಡಿಸ್ತೀನಿ. ರಬ್ಬರ್ ಇರೋದ ಇಲ್ದೇ ಇರೋದ? ಎತ್ಗಳು ಹೋಯ್ತಾವಲ್ಲ ಮದ್ದು ಸಂತಕ ಹೋಯ್ತಾರದು ನಾಳೆ ಬುಧವಾರ. ಹ್ಞೂ ಹೌದು. ರಾಜಿ ಬೇರೆ ಎತ್ಗಳು ಎತ್ಗಳು ಅಂತಿದ್ಲು. ಸರಿ, ರಾತ್ರಿ ರಾತ್ರಿ ಎದುರಿಸ್ಬಿಟ್ಟು ನಮ್ಮ ಗದ್ದೆಲ್ಲಿ ಉಳ್ಮೆ ಮಾಡಿಸ್ಬಿಡುವ. ಅಯ್ಯಪ್ಪ, ಪೊಲೀಸ್ ಸ್ಟೇಷನ್ಗೆ ಹೋಗೋ ಐಡಿಯಾ ವಾ. ಅಲ್ಲ ನಾನಂತೂ ಬರೀಕಿಲ್ಲಪ್ಪ. ಹಂಗಾರೆ ನೀನು ಬರೀಕಿಲ್ವಾ? ಹಾಂ. ಮೀಟ್ರ್ ಇಲ್ಲ ನಿಂದೇನಪ್ಪ? ನಾ ಕ್ವಾರ್ಟರ್ ಕೊಟ್ಟೆ ಮೀಟ್ರ್ ಇಡೋಣ. ಅದು ಕಳ ಹಾಳಾಗಿ ಹೋಯ್ತಿರಿ. ಏ ಹೋಗ್ ಮುದವಿದೆ, ಮನೇಲಿ ಇಟ್ಕೊಂಡ್ಕ ಮನ್ಕೋಗೋ. ಏ ಬಲ ಕ್ವಾರ್ಟರ್ ಅನ್ನ ಫುಲ್ಲೇ ಓಡಿಸ್ತೀನಿ ಬಾ. ನಾನೇ ಇದ್ದೀನಿ, ನನ್ ಮಗನ ಇನ್ನೂ ಬಿದ್ದಿದ್ಯಾ? ಹೊಡೆದಿರ ಕ್ವಾರ್ಟರ್ ನೋಡಿ, ಹಣ ಬಿದ್ದಂಗ್ ಬಿದ್ದ ತಡಿಯಾ ನನ್ ಮಗ. ಪರವಾಗಿಲ್ಲ, ಭಯ ಭಕ್ತಿ ಅದೇ ಎದ್ರಕಂಡ್ ಹೇಳ್ದಂಗೆ ಬತ್ತವ್ರೆ. ಜಡೆ ಉಳ್ಕತ್ತು. ಏಯ್ ಎದ್ರಕಬಡಿ ಕಂಡ್ರಲ್ಲ, ಎಲ್ಲರಿಗೂ ಕೆಲ್ಸ ಮಾಡಿದಕ್ಕೆ ಕೂಲಿ ಅದೆ, ಮಧ್ಯಾಹ್ನ ಬಾಡಿ ಊಟ ಅದೆ, ನೈಟ್ ಬಟ್ಟಿ ಸಾರಾಯ ಅದೆ, ನೀವ್ ಕೆಲ್ಸ ಮಾಡ್ರಲ್ಲ. ಇದೇನಿದು ನಮ್ಮ ಮಾದಂತರ ಅವನೇ ಅದೇ ಎತ್ಕಳು. ಹೇ ಮಾದ, ಇಲ್ಲೇನ್ ಮಾಡ್ತಾ ಇದ್ಯಾ? ಎತ್ಕಳು ಹೊಡ್ಕೊಂಡೋಗಿ ಸಂತೆಗ್ ಮಾಡ್ದೆ. ಮಾದ ಯಾರು? ನಿಮ್ ಮನೆ ಕೆಲ್ಸದವನ? ಹೌದು. ಹಂಗಾರ ಎತ್ಗಳು ನಮ್ದೆ. ವಾ. ಏ ಮಾದ, ನೀವು ಸೈಡ್ ಕೊಡಿಲ್ಲ, ಮಾದನ್ನು ಎತ್ಗಳನ್ನು ಬಿಟ್ ಕಳಿಸ್ತೀನಿ, ಕಟ್ಕತ್ತೀನಿ ಅಂತ ಹೇಳು. ಅದೆಲ್ಲ ನಾ ಹೇಳಲ್ಲಪ್ಪ. ಏಯ್ ನೀನು ಕೊಡಿಲ್ಲ ಮಗನೇ, ಎರಡು ರೌಂಡ್ ಎಕ್ಸ್ಟ್ರಾ ಕೊಡಿ.
ಮಾಡಿಸ್ತೀನಿ ನೋಡು. ಎಲ್ಲಂಟೆ ಮನೆಗೆ? ಓ ಇದನ್ನೆಲ್ಲ ತಗೊಂಡು ನಿಮ್ಮ ಅಪ್ಪಂತ ಫಿಟ್ಟಿಂಗ್ ಇಡಕ? ಯಾಕೆ ನೀನ್ ಬತ್ತಕ್ಕದ ವಿಷಯ ನಿಮ್ಮ ಅಪ್ಪಂತ ನಾನ್ ಫಿಟ್ಟಿಂಗ್ ಇಡ್ಲ? ಹೇಳ ಇಡೀ ಊರಿಗೆ ನಿಮ್ಮ ಅಪ್ಪ ಹೆಂಗ್ ಬಿತ್ನೆ ಬತ್ತ ಮಾಡ್ತಾನೆ ಅಂತ. ನಂತ ಇವೆಲ್ಲ ಇಟ್ಕೊಂಬೇಡ, ಹೋಯ್ತಾರ ಕಾಲೇಜ್ಗೆ. ಕಳ್ಸಿದಾರೆ ಕಡೆ ಹತ್ತು ಸಾವಿರ ಕಳಿಸು ಅಂತ ಹೇಳಿದ್ದೆ, ಇನ್ನು ಬಿಚ್ ಕೂಡ ನೋಡಿಲ್ಲ, ಬಸ್ ಬಂದ್ಬಿಡುತ್ತೆ. ಏ ರಾಜೆ, ಎಲ್ಲಿಗೆ ಪಯಣ? ಏನಿಲ್ಲ ಅಣ್ಣ, ತಲೆ ನೋವ್ತಿತ್ತು, ಅದಕ್ಕೆ ಆಸ್ಪತ್ರೆ ಗಂಟ ಹೋಗ್ತಾ ಇದೀವಿ. ವಾ ತುಂಬಾ ನೈತೈತೇನ, ತಗೊಂಡು ಕೊಡು. ತಗೋ ಅಣ್ಣ, ಖರ್ಚಿಗಿಟ್ಕೋ. ಕೇಳಿದ್ರೇನೆ ಕೊಡಕಿಲ್ಲ, ಇನ್ನು ಕೇಳ್ದೇನೆ ಕೊಡ್ತಾವ್ರಿ ಅಂದ್ರೆ ನಮ್ಮ ಅಪ್ಪ ಕಾಸು ಕೀಸ್ ಕಳ್ಸವನ ಹಿಂಗೆ. ಒಂದು ಬಾಣ ಬಿಡವ. ಎಷ್ಟು ಬಂತು? ಹತ್ತು ಸಾವಿರ ರೂಪಾಯಿ ಅಣ್ಣ. ಅನ್ಕಂಡೆ ಅವ್ವ ಮಗಳು ಹೋಗ ಸ್ಟೈಲಲ್ಲೇ ಅನ್ಕಂಡೆ ಅಪ್ಪ ಕಾಸು ಕಳ್ಸಿರ್ಬೇಕು ಅಂತ. ನೀವು ಅನ್ಕಂಡಂಗೆ ನಾವೇನು ಜವಾಬ್ದಾರಿ ಇಂದಿರೋ ಮನ್ಸಲ್ಲ. ಈಗ ಈ ಮನೆ ಕಟ್ಟಿಸ್ಬೇಕು, ಗದ್ದೆ ಕೆಲಸ ಮಾಡಿಸ್ಬೇಕು, ಇವಳು ಬೇರೆ ಓದ್ತಾವಳೆ, ನಾವು ನಮ್ಮ ಎಜುಕೇಷನ್ಗೆ ಅಪ್ಪ ಕೇಳ್ತಾ ಇರೋದು. ಅದೆಲ್ಲ ಇರಲಿ, ಈಗ ನಮಗೂ ಬೇಡ ನಿಮಗೂ ಬೇಡ, ಹತ್ತು ಸಾವಿರ ರೂಪಾಯಿ ಮೂರು ಭಾಗ ಸರಿನಾ? ಬಸ್ ನಿಲ್ಸಿರ್ತೀನಿ, ಬೇಗ ಬನ್ನಿ. ಏನಿವನು, ಹತ್ತು ಸಾವಿರ ಮೂರು ಭಾಗನಾದ್ರೂ ಮಾಡಿ ಬಿಟ್ನಲ್ಲ, ಪೂರ್ತಿ ಕೇಳಲಿಲ್ಲ, ಪುಣ್ಯ. ಬಸ್ ಹೋಗ್ಬಿಟ್ಟು. ಅಯ್ಯೋ ಬುಕ್ ಬಿದ್ದೋಯ್ತು. ಬಾರೆ ಟೀಚರ್ ಹೇಳಿದ್ರಾಯ್ತು, ನಿನಗೇನೆ ನಾನ್ ತಾನೇ ಬೈಸ್ಕೊಳ್ಳೋದು. ಯಾಕೆ ಏನ್ ರಮ್ಮಿ ನಿಮ್ ಸುಮಾನ ಹೇಳಿದ್ರೆ ಅರ್ಥ ಆಯ್ಕಿಲ್ವಾ? ಅವಳು ಒಬ್ಳೆ ಬರ್ಬೇಕು, ಅವಳ ಜೊತೆ ಯಾರು ಇರಬಾರ್ದು ಅಂತ ಗೊತ್ತಿಲ್ವಾ? ಹೋಗೆ. ಇಲ್ಲ ಇಲ್ಲ, ಕಾಲ್ವೇಲ್ ನೀರ ಹೋಗೋದ್ನ ನೋಡ್ತಾ ಇದ್ವಿ ಅಷ್ಟೇ. ನೇತ್ರನ್ ರೆಕಾರ್ಡ್ ಬುಕ್ ನೀರಾಗ ಬಿದ್ದೋಯ್ತು, ಬಾರೆ ಹೋಗೋಣ ಅಂದ್ರೂ ಬರ್ತಾ ಇಲ್ಲ. ಓ ಅದ ಮ್ಯಾಟ್ರು, ಅದಕ್ಕೇನಂತೆ ನೋಟ್ ಬುಕ್ ನೀರಲ್ಲಿ ಬಿದ್ದೋಯ್ತು ಅಂತ ಹೇಳಿದ್ರೆ ಆಯ್ತಪ್ಪ. ಮೇಡಮ್ ಬೈತಾರೆ. ಓ ಹಂಗ, ನಾ ಒಂದು ಐಡಿಯಾ ಕೊಡ್ಲಾ? ನೀನ್ ಏನ್ ಐಡಿಯಾ ಕೊಟ್ರು ನಾನಿನ್ನ ಕಟ್ಕೋತೀನಿ ಅಂತಂತೂ ಹೇಳಲ್ಲ. ಕೇಳದಷ್ಟಕ್ಕೆ ಉತ್ತರ ಕೊಡ್ಬೇಕು. ಎಷ್ಟ್ ಜನ ನಿಮ್ ಕ್ಲಾಸಲ್ಲಿ? 45 ಜನ. 45 ಜನ. ಬಂದೆ ಬಂದೆ ಬಂದೆ, ವ್ಯವಸ್ಥೆ ಮಾಡವ. ನೀ ತೋ ಕಾಯಿ ನೋಟ್ಬುಕ್ ಅದ? ಇದೆ. ಒಂದು ಕೆಲಸ ಮಾಡು, ನಿಮ್ಮ ಮೇಡಮ್ ಸ್ಟೂಡೆಂಟ್ಸ್ ಎಲ್ಲರೂ ನೋಟ್ಬುಕ್ ತಕೊಂಬನ್ನಿ ಅಂದ ತಕ್ಷಣ ಮೊದಲು ತಗೊಂಡೋಗಿ ನಿನ್ನ ನೋಟ್ಬುಕ್ ಹಂಗೆ ಮಡಗ್ಬಿಡು, ಆಮೇಲೆಲ್ಲ ಮೇಲ್ಮೇಲೆ ಇಡ್ತಾರೆ, ಆಗ ನಿಂದೇ ತಾನೆ ಲಾಸ್ಟ್ ಬುಕ್ ಆಗೋದು. ಹೆಂಗೂ ನಿಮ್ಮ ಟೀಚರು 45 ನಿಮಿಷಕ್ಕೆ ಎಲ್ಲ ಕರೆಕ್ಷನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಮಿಕ್ಕಿದ್ದನ್ನು ಮನೆಗೆ ತಗೊಂಡೋಯ್ತಾರೆ. ನಿಮ್ಮ ಮನೆಗೆ ಹೋದ ತಕ್ಷಣ ರಾತ್ರಿ ಎಲ್ಲ ಕೂತ್ಕೊಂಡು ನೀಟಾಗಿ ಬರೆದ್ಬಿಟ್ಟು ಬೆಳಗ್ಗೆ ಹೋಗಿ, ಮೇಡಮ್ ನಾನು ಮಿಸ್ ಆಗಿ ಇನ್ನೊಂದು ನೋಟ್ಬುಕ್ಕಲ್ಲಿ ಇಟ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಈ ನೋಟ್ಬುಕ್ಕಲ್ಲಿ ಇಟ್ಬಿಟ್ಟು ಆ ನೋಟ್ಬುಕ್ಕಲ್ಲಿ ತಕೊಂಡು ಸಾರಿ ಅಂದ್ಬಿಟ್ಟು ಅಲ್ಕಿಸ್ಬಿಡು. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಒಂದ್ ರಾತ್ರಿಯಲ್ಲಿ ಕೂತ್ಕೊಂಡು ಅಷ್ಟೂ ಹೆಂಗ್ ಬರೆಯೋದು? ಏ ನಿಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಕಾಫಿ ನೋಟ್ ಏನೋ ಮಾಡ್ಸ್ಕೊಂಡು ಕುಡ್ಕೊಂಡು ಬರ್ದ್ಬಿಡು. ಆದ್ರೆ ನಾನು ರಾತ್ರಿ 10 ಗಂಟೆ ಆದ ತಕ್ಷಣ ಮಲಗ್ ಬಿಡ್ತೀನಲ್ಲ. ಏನ್ ಕಿಸಿತಾ ಇದ್ದೀರಾ? ಏ ಬಿತ್ನೆ ಬತ್ತ, ಒಂದಿನ ನಿದ್ಗೆಟ್ರೆ ಏನು ಆಗಲ್ಲ, ನೈಟ್ ಎಲ್ಲ ಕೂತ್ಕೊಂಬರಿ. ಏನಿದು, ನಾನ್ ನಿನಗ್ ದೊಡ್ಡ ಟಿಫನ್ ಬಾಕ್ಸ್ ತಗೊಂಬಾ ಅಂತಿದ್ ನಿಜಾನೇ? ಹಂಗಂತ ಏನ್ ಎಳ್ಳೆಡ್ಡೆ ತಗೊಂಬಂದ್ಬಿಟ್ಟಿದ್ಯಾ? ಇಲ್ಲ ಇಲ್ಲ, ಒಂದ್ರಲ್ಲಿ ಕಪ್ಪೆ ಇದೆ, ಮೇಡಮ್ ಲ್ಯಾಬ್ಗೆ ತರಕ್ ಹೇಳಿದ್ರು. ಬಾರಿ ಟೈಮ್ ಆಯ್ತು, ಹೋಗೋಣ. ಯಾಕೆ ಒಟ್ಟಿಗೆ ಹೋಗ್ಬಾರ್ದು ಅಂತ ಗೊತ್ತು ತಾನೇ? ರೈಟ್ ಹೇಳಿ. ಸರಿ ಬಂದ್ರೆ ಹೋಗೋಣ. ಇವತ್ತು ಒಂದ್ ದಿವ್ಸ ಅವ್ರ ಜೊತೆಗೆ ಹೋಗ್ಲಾ? ಎದೆಯೊಳಗಡೆ ಮುತ್ತಿನ ದುದ್ದು ನಗುತ್ತವಳೆ ಹೃದಯ ಕದ್ದು, ಯಾರಬ್ಬಿ ಈ ಚಳಬಿ, ಯಾರಬ್ಬಿ ಯಾರಬ್ಬಿ ಚಂದುಳ್ಳಿ.
ತಮಾಷೆ ಕಟ್ಕತೀನೇನು ಕಟ್ಕತೀನೇನು ಅಂತಿದ್ದೆ, ಈಗ ನಿಜವಾಗ್ಲೂ ಕಟ್ಕೊಂಡ್ರೆ ನಿನ್ನೇ ಕಟ್ಕೋಬೇಕು ಅನ್ನಿಸ್ತೈತೆ ಕಣೆ. ಅಲ್ಲ ಅಂತಮ್ಮ ಆಗೋದಲ್ಲ. ಗುಳಿ 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 ನನಗೂ ಸಿಕ್ಕಿಡು ಗುಳಿ. ಏ ಕಡಲೆಕಾಯಿ ಬೀಜ ಆರೋಗ್ಯ ಕೊಳ್ಳೇದಲ್ಲ ಪಿತ್ತ, ಸುಮ್ಮನಿರ್ಲ. ಯಾವಾಗ್ಲೂ ಹಿಂಗೆ ಮಾಡ್ತೀಯಪ್ಪ ನೀನು. ಏ ಪಂಚಾಯತಿ ಬತ್ತ ಅನ್ಕೊಂಡ್ರೆ ಪಂಚಾಯತಿ ಬತ್ತವನೆ. ಒಂದ್ ಗತಿ ಕಾಣಿಸ್ಲಿಲ್ಲ ನಾನು ಪರಮೇಶ್ವರ ಕಳ್ರ. ಯಾವತ್ತೋ ಒಂದಿನ ಮಾಡ್ಬಿಡುವಪ್ಪ. ಬಿಟ್ಬಿಡು ಮಾವ, ನೀನ್ ಕೈ ಮುಗಿತೀನಿ, ಮರ್ಯಾದೆ ಹೋಯ್ತದ ಮಾವ. ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ ಆಗ್ತದ ಮಾವ, ಸುಮ್ನಿರು ಮಾವ. ಇದೊಂದ್ ಸತಿ ಬಿಟ್ಬಿಡು ಮಾವು, ಇನ್ನೊಂದ್ ಸತಿ ಏನಾಗ್ದಂಗ್ ನಾನ್ ನೋಡ್ಕೊಂತೀನಿ ಮಾವ. ನನ್ನ ಮಕ್ಳ ನಾನ್ ಪಾರಿಡಾಲ್ ಕೊಡದೆ ಅನ್ನೋದನ್ ಬೇಕಾದ್ರೂ ಕ್ಷಮಿಸ್ತೀನಿ, ಆದ್ರೆ ಎಲ್ಲವನು ನನ್ನ ಹೆಂಡ್ರ ಮೇಲೆ ಸಂದೇಹ ಪಟ್ಟು ಪಾರಿಡಾಲ್ ಕುಡ್ದೀನಿ ಅಂತ ಊರೆಲ್ಲ ಟಾಮ್ ಟಾಮ್ ಹೊಡೆದಿದ್ಯಲ್ಲ, ಅದನ್ ಕ್ಷಮಿಸಕ್ ಆಗಿಲ್ಲ ಕಂಡ. ಏಯ್ ಇದು ಸರ್ಕಾರಿ ಕೇಸು ಗೊತ್ತ ತಾನೆ, ಈಗ ನಾನು ಒಳಗ್ ಹೋಗ್ತೀನಿ, ನೀವೆಲ್ಲ ಜೈಲ್ ಹೋಗ್ತೀವ್. ಮಾಡ್ರೆ ಉಪಕಾರ ಬಾ, ಇಷ್ಟು ಜಲ್ದಿ ಮರಿಬಾರ್ದು. ಎಷ್ಟೊಸಲ್ಲ ನಿನ್ ಮನೆ ಕಳೆ ಕೇಳ್ಬಿಟ್ಟು ಅತ್ತ ಕರ್ಕೋ ಈ ಸಲ ನೀನೇ ಗೆಲ್ತೀಯಮ್ಮ, ನಿನ್ನ ಹೆಂಡತಿ ಮೇಲೆ ಆಣೆ. ಮಕ್ಳ ಅದು ಇದು ಹೇಳಿ ಈ ಸರಿ ನನ್ನ ಯಾಮಾರ್ಸಕ್ ಆಗಕ್ಕಿಲ್ಲ, ಒಬ್ಬೊಬ್ಬನು ಬಿಡಕ್ಕಿಲ್ಲ ನೋಡ್ಕೊಳ್ಳಿ ಬರ. ಬೇಡ ಒಳಗ ಹೋಗಿ ಬರ್ತೀನಿ ಐತೆ ನಿಮ್ಗೆ. ಏನ್ ಪರಮೇಶ ಒಂದೇ ಸಮಯ ಕೂಗಾಡ್ಕೊಂಡ್ ಬರ್ತಾ ಇದೀಯಾ? ನೆಟ್ಗಿರಕ್ ಎಲ್ಲಿ ಬಿಡ್ತಾರ ನನ್ ಮಕ್ಳು ನನ್ನ. ಏನ್ಲ ಪರಮೇಶ್ ಹುಷಾರಾಗಿದ್ಯಾ? ನಾ ಹುಷಾರಾಗಿದ್ದೀನಿ, ನೀನ್ ಗೊಬ್ಬರದ ಮೂಟೆ ಸರಿಯಾಗಿ ಎಣಿಸ್ಕೊಂಡಿದ್ಯಾ? ಅದ್ರಾಗ ಒಂದ್ ಮೂಟೆ ಕಮ್ಮಿ ಇರ್ಬೇಕಲ್ಲ. ಹೌದು ಕಮ್ಮಿ ಇತ್ತು. ಅದನ್ನ ಯಾರು ಗೊತ್ತಾ ಕದ್ದವ್ರು? ಈ ನನ್ ಮಕ್ಳು ಆಚೆ ನಿಂತಿದ್ರಲ್ಲ ಪೊರ್ಕೆಗಳು, ಆ ನನ್ ಮಕ್ಳ ಕದ್ದಿರೋದು. ಯಾಕೆ ಪರಮೇಶ ಪಾಲಿಡಾಲ್ ಕುಡ್ದಂಗ ನಿನ್ನ ಒಂಥರ ಮಾತಾಡ್ತಾ ಇದೀಯಾ? ಓಹೋ ನಾನ್ ಪಾಲಿಡಾಲ್ ಕುಡ್ದಿದ್ದನ್ನ ನೋಡ್ದ್ಯಾ ನೀನು? ನೋಡೋ ನಾನ್ ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು, ಜಾಸ್ತಿ ಮಾತಿಗೆ ತಾಡಿ ಅಷ್ಟೇ ನೀನು. ಓ ಅಯ್ಯೋ ನಮ್ಮ ಗುಳಿ ನಂದೀಶ್ ಅನ್ನ ಒಂದ್ ಫ್ರೆಂಡ್ಸ್ವೆ ಬರ್ತಾ ಇದ್ರಂತೆ, ರೋಡ್ ಅಲ್ಲಿ ಒಂದ್ ಗೊಬ್ಬರದ ಮೂಟೆ ಬಿದ್ದಿತ್ತಂತೆ, ಅದು ನಮ್ ಸೊಸೈಟಿದೆ ಅಂತೇಳಿ ತಂದ್ ಕೊಟ್ಟವ್ರೆ ಚಿಂದ ಅಂತ ಹುಡುಗ್ರು. ಅಯ್ಯೋ 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 ಚಿಂದ ಅಂತ ಹುಡುಗ್ರು, ಇಲ್ಲೂ ಒಂದ್ ಕತೆ ಕಟ್ಬಿಟ್ರಲ್ಲಪ್ಪ. ಐ ಮಂಡ್ಯ ಹುಡುಗ್ರಿಯಾ, ನ್ಯಾಯ ಅಂದ್ರೆ ನ್ಯಾಯ ಅಂತ ಕನ್ನಡದಲ್ಲಿ ಪ್ಲಾನ್ ಮಾಡಿ ಗತಿ, ಇನ್ ಇಂಗ್ಲಿಷ್ ಅಲ್ಲಿ ಬೇರೆ ಪ್ಲಾನ್ ಮಾಡ್ತಾವ್ರೆ. ಏನ್ ಕತೆ ಎಸ್ಕೇಪ್ ಆಗ್ಬಿಡೋದು ಒಳ್ಳೇದು. ಏನ್ಲ ಪರಮೇಶೆ ನಿನಗೂ ನಿನ್ ಹೆಂಡತಿಗೂ ಜಗಳವಂತ? ಅಯ್ಯೋ ನನ್ನ ಹೆಂಡತಿ ಮೈಗೆ ಕೈ ಕೂಡ ಸೋಂಕಿಲ್ಲ, ಅದು ಗೊತ್ತಿರೋ ವಿಷಯನೇ ಪಾಪ. ಸಾವಿರ ಸಲ ಪಡ್ಕೊಂಡಿದ್ದೀನಿ ಗಂಡ ಏನ್ರು ಅಂದ್ಮೇಲೆ ಜಗಳ ಸಹಜ, ಅರ್ಜೆಂಟ್ ಆಗಿ ಏನಾದ್ರು ನಿರ್ಧಾರ ತಗೋಬೇಡ. ನಾನೆಲ್ಲಿ ನಿರ್ಧಾರ ತಗೊಂಡಿದ್ದೀನಿ, ಎಲ್ಲ ನಿರ್ಧಾರ ನೀವೇ ಅಲ್ವಾ ತಗೊಂಡಿರೋದು? ನಮ್ ಮಾತೆಲ್ಲ ಕೇಳ್ತಾನೆ ಇವನು. ಅಯ್ಯಯ್ಯೋ ಏನಾಯ್ತು ಬಡ್ಡೆ ತವ, ನೀವಿಂಗ್ ಮಾತಾಡ್ತಾ ನಿಂತಿದ್ದೀರಾ? ನಮ್ ಪರಮೇಶ್ ಹೆಂಡ್ರು ಜೊತೆ ಜಗಳ ಆಡ್ಕೊಂಡು ಬೇಜಾರಲ್ಲಿ ನೇಣ ಹಾಕೊಂಡ್ಬಿಟ್ನಲ್ಲ. ಏನೇ ನಿನ್ ಪುಸ್ತಕಕ್ಕೆ ಮಾತ್ರ ಕುಂಗ್ ಮಾಡ್ತಿದ್ಯಾ? ಅವನ್ ಪುಸ್ತಕ ಇದೆ ಹೋಗಮ್ಮ, ಎಷ್ಟು ವರ್ಷ ಅಂತ ಅದೇ ಪುಸ್ತಕ ಬಿಟ್ಟಿಡ್ಲಿ. ರಜೆ ಪುಟ್ಟಿ ಏನಣ್ಣ? ಏನವ ಪೂಜೆ ಮಾಡಿ ಪುಸ್ತಕ ಬಿಟ್ಟಿಡ್ತಿದ್ಯಾ? ಏನು ಮಾತೆಲ್ಲ ಬೆಣ್ಣೆಲ್ ಕೂದ್ಲು ತೆಗ್ದಂಗದೆ, ಏನಾರ ಕೆಲ್ಸ ಕೆಲ್ಸ ಆಗ್ಬೇಕಿತ್ತು. ಪೆನ್ಸಿಲ್ ಕೇಳಿದಲ್ಲ, ಇಲ್ಲ ನೋಡು ಒಂದಕ್ಕೆ ಎರಡು ರಬ್ಬರ್ ಇರೋದು, ಇಲ್ಲ ನೋಡು ಮರದ ಸ್ಕೇಲು ಪ್ಲಾಸ್ಟಿಕ್ ಸ್ಕೇಲು ಇದೆಲ್ಲ ನನ್ನಂಗೇನ. ಜಾಮಿಟ್ರಿ ಬಾಕ್ಸು ಪರೀಕ್ಷೆ ರಟ್ಟು ಇದ್ ನೋಡು. ಯಾಕಣ್ಣ ಎರಡ್ಲೇನು ನಾಲ್ಕನೇನು ನೋಟ್ಬುಕ್ ಎಲ್ಲ ತಂದಿದ್ದಿ? ದೊಡ್ಡ ದೊಡ್ಡ ಮನ್ಸರೆಲ್ಲ ಏನು ಉಡ್ತಾನೆ ದೊಡ್ಡ ಮನ್ಸರ್ ಆಗ್ಬಿಟ್ರು ಅನ್ಕಂಡ ಬಿಟ್ಟಿ, ಹಿಂಗ್ ಎರಡ್ ಲೈನು ನಾಲ್ಕ ಲೈನ್ ಪುಸ್ತಕದ ಮೇಲೆ ಬರ್ದ್ ಮ್ಯಾಕೆ ಅವ್ರು ದೊಡ್ಡ ಮನ್ಸರಾಗಿದ್ದು? ನೀನು ದೊಡ್ಡ ಮನ್ಸಿ ಆಗ್ಬೇಕಂದ್ರೆ ಇದ್ರ ಮೇಲೆಲ್ಲ ಬರಿಬೇಕು ಬಿಟ್ಟಿ. ತಗ ಹ್ಞೂ ಇದೇನಣ್ಣ ಫಸ್ಟ್ ಪಿ ಯು ನೋಟು ಬಿಟ್ಟಿ, ಆ ನೋಟಲ್ಲಿ ಇರೋದನ್ನ ನೋಡ್ಕೊಂಡು ಹಂಗೆ ಈ ನೋಟಲ್ಲಿ ಬರ್ದ್ ಬಿಡವ. ಯಾಕೆ ಸುಮ್ನೆ ಹಂಗೆ ಬರಿಲ್ಲ? ಯಾಕೆ ಬರ್ಕೊಡೆ ಪುಟಿ ಚಿನ್ನ ಚಿನ್ನ. ಓಹೋ ಕತೆ ಹಂಗ ಹೋಗ್ತಾ ಇದ್ಯಾ? ನಾನ್ ಬರ್ಕೊಡಲ್ಲಪ್ಪ, ನನ್ ಕೈಲಾಗಲ್ಲ. ಪ್ಲೀಸ್ ಬರ್ಕೊಡವ. ಓಹೋ ನನ್ ಚಿನ್ನ ಎಲ್ಲ ಬರ್ಕೊಡವ. ಈಗ ಮಾತ್ರ ಚಿನ್ನ ರನ್ನ ಅಂತ್ಯ, ಆಮೇಲೆ ಏನೇ ಏನೇ ಅಂತ ತಲೆ ಮೇಲೆ ಹೊಡಿತೀಯ. ಸತ್ಯವಾಗ್ಲೂ ಹೇಳ್ತೀನಿ, ಇನ್ಮೇಲೆ ಹೊಡೆಯಲ್ಲ. ನಿಜವಾಗ್ಲು ನಿಜವಾಗ್ಲು ಕಣವ. ಸರಿ ಬಿಡು ಬರ್ಕೊಡ್ತೀನಿ. ಅಯ್ಯೋ ನನ್ ಬಂಗಾರ ಬರ್ಬಿಡವ.
ವರ್ಕೌಟ್ ಆಯ್ತು. ಇದೆಲ್ಲ ನಿಮ್ಮ ಮೇಲೆ ಹೊಡಿಯಲ್ಲ ಅಂದೆ, ಹೊಡಿತಾ ಇದೆಯಾ? ಓ, ಇನ್ನಾಕಿ ಪೇಜ ಇರೋದು. ಅಬ್ಬ, ಸಾರಿ ಸಾರಿ, ಬರ್ದ್ಬಿಡವಾ. ಜಾಣೆ ಜಾಣೆ ಸಾರಿ. ನೀನೇನಣ್ಣ ಮಾಡ್ತಿದ್ಯಾ? ಬರ್ದ್ ಬರ್ದ್ ನೋಡ್ದೆ, ತಿದ್ದ ನೋಡ್ದೆ, ವಾಡ್ದ ವಾಡ್ದ ನೋಡ್ದೆ, ಏನು ಗಿಡ್ತಿಲ್ಲ. ನೀನ್ ಬರೆಯವ? ಬರೀ ಇವತ್ತು ಹೆಂಗಾರು ಮಾಡು. ಅಯ್ಯಯ್ಯೋ, ಅವನ್ ಅಲ್ಲೇ ಇದ್ದಾನ್ ಕಂಡ್ರೆ. ನೀವು ಹೋಗಿ, ನಾನ್ ಬರ್ತೀನಿ. ಸರಿ ಕಣೆ. ನೀನ್ ಹೇಳ್ದಾಗೆ ನೋಟ್ಬುಕ್ ತಗೊಂಡೋಗಿ ಇಟ್ಬಿಟ್ಟೆ. ನಿನ್ ಮಾತ್ ಕೇಳಿ ತಪ್ಪಾಗೋಯ್ತು. ಗ್ಯಾರಂಟಿ ಉಗಿಸ್ಕೋತೀನಿ ಮೇಡಮ್ ಹತ್ರ. ನೈಟ್ ಎಲ್ಲಾ ಕುತ್ಕೊಂಡ್ ಬರ್ದೆ, ಬರೀ 20 ಪೇಜ್ ಆಗಿದ್ದು. ಹೇ, ಇದೇ ನೋಟ್ಬುಕ್? ಒಳಗ್ ನೋಡು, ಗೊತ್ತಾಯ್ತದೆ. ನನ್ನ ಹೆಸರು ಬರ್ದಿದೆ. ನನ್ಗ? ನಿಂಗೆ? ದಾಸವಾಳದ ಹೂವ ಎಲ್ಲ ಬರ್ದಿದೆ. ಯಾರ್ ಬರ್ದಿದ್ದು? ನಾನೇ. ಹಾ, ಏನ್ ಹಂಗ್ ನೋಡ್ತಿದ್ಯಾ? ರಾತ್ರಿ ಎಲ್ಲ ಕುತ್ಕೊಂಡ್ ಕಷ್ಟಪಟ್ಟು ಬರ್ದಿದ್ದೀನಿ. ನೀನ್ ಬೇರೆ 10 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತೀನಿ ಅಂದೆ. ಗ್ಯಾರಂಟಿ ಬರ್ದಿರಲ್ಲ ಅಂತ ಗೊತ್ತಿತ್ತು. ನಾವು ಕೊಟ್ಟಿರೋ ಐಡಿಯಾ ಬೇರೆ. ಪಾಪ ಮೇಡಮ್ ಹತ್ರ ಯಾಕೆ ಸಿಕ್ಕಾಕೋಬೇಕು ಅಂದ್ಬಿಟ್ಟು ನಾನೇ ಕಷ್ಟಪಟ್ಟು ಒಂದೊಂದು ಲೈನು ಬರ್ದಿದ್ದೀನಿ. ಥ್ಯಾಂಕ್ಸ್. ಕೆಂದವರೆ ಹೂವೆ, ಕೆಂದವರೆ ಹೂವೆ, ನನ್ನ ಬಳ ಕಂಡಿಯ, ನನ್ನ ಬಳ ಕಂಡಿಯ. ಅಂತರ ಗಂಗೆಯ ಮಂಜುಳ ಮಂಜುಳ ನಾದದ ಹಾಗಿವಳು. ಹೇ ಸಂಕಣ ಗಾಳಿಗೆ ತೂಗುವ ಕಬ್ಬಿನ ಜಲ್ಲೆ ಹಾಗಿವಳು. ಮನ ಮಂದಿರ ಮೂರುತಿಯೇ ಇವಳು, ವರ ನೀಡುವ ದೇವತೆ ಈಗಿವಳು. ಕೆಂದವರೆ ಹೂವೆ, ಕೆಂದವರೆ ಹೂವೆ, ನನ್ನವಳ ಕಂಡಿಯ, ನನ್ನವಳ ಕಂಡಿಯ. ನೀವೆಲ್ಲ ಹೇಗಿದ್ದೀರಿ?
ನಾವು ಸಂದಾಕಿದೀವಿ. ಅವ್ರಂಗವ್ರೆ ಅವ್ರಿಗೇನು ಈಗಲೂ ಇನ್ನೂ ಒಂದು ಮದುವೆ ಮಾಡ್ಬೋದು, ಹಾಗಿದ್ದಾರೆ. ಒಂದೇ ಕಂಪ್ನಿ, ಒಂದೇ ರೂಮಲ್ಲಿ ಇದ್ದೀವಿ. ಮಾರ್ಚ್ ಅಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಮಗ ಏನೋ ಕಂಪ್ಯೂಟರ್ ಕೋರ್ಸ್ ಸೇರ್ಕೊಂಡಿದ್ದಾನಂತಲ್ಲ, ಅದಕ್ಕೆ ಹೋಗುವಾಗ ಲ್ಯಾಪ್ಟಾಪ್ ತಗೊಂಡೋಗೋಣ ಅಂತ ಹೇಳ್ತಾ ಇದ್ರು. ಅಂದ ಹಾಗೆ ಬಂದ ತಕ್ಷಣ ಕೇಳೋಣ ಅಂತ ಅನ್ಕೊಂಡೆ. ಏನ್ ಚಮ್ ಜಿಜೋಗಿದೆ ಅಂತ ನೋಡ್ತಾ ಇದ್ದೀರಾ? ನಮ್ ಮನೇಲಿ ನೀವು ಒಡೆದಿರೋ ವಸ್ತು ನೋಡಕ್ಕೆ ಆಗಲ್ಲ. ಅಷ್ಟೆಲ್ಲ ದುಡ್ಡು ಕಳ್ಸಿದ್ರು ಆದ್ರೆ ಮನೆ ಕೆಲ್ಸ ಎಲ್ಲ ಇನ್ನೂ ಹಾಗೆ ಇದೆ. ಅದ ಮನೆ ಕಟ್ಟೋ ದುಡ್ಡೆಲ್ಲ ಎತ್ಕೊಂಡು ನಮ್ಮ ಅಣ್ಣ ಬೈಕ್ ತಕಂತು. ಟಿವಿ ಮಾತ್ರ ಹೊಡೆದಿಲ್ಲ ಅಂತ ನೋಡ್ತಾ ಇದ್ದೀರಾ? ಹಂಗೇನಿಲ್ಲ, ನಮ್ಮಣ್ಣ ಕಲ್ ತಗೊಂಡು ಕಾಸ್ ಕೊಡ್ತೀಯಾ ಇಲ್ವಾ ಅಂತ ಕೇಳ್ತಾನೆ. ಅಮ್ಮ ತಕ್ಷಣ ಕಾಸ್ ಕೊಡ್ತಾಳೆ, ಅದಕ್ಕೆ ಅದೊಂದು ಹೊಡೆದಿಲ್ಲ ಇನ್ನ. ಸರಿ, ನಿಮ್ ಮಗ ಎಲ್ಲಿ? ಅವನು ಕಂಪ್ಯೂಟರ್ ಕ್ಲಾಸ್. ಇವನೇ ನಮ್ಮಣ್ಣ. ಪಾತ್ರೆಗೆ ಕಲಾಯಿ ಹಾಕ್ಸ್ಬೇಕು ಅಂತಿದ್ದೆ, ಅದಕ್ಕೆ ತಗೊಂಡೋಯ್ತಾ ಅವನೇ. ಬರಲಿಕ್ಕೆತ, ನೀನ್ ಇದನ್ನ ಅಡ ಇಡ್ತೀಯೋ ಮಾರ್ತೀಯೋ ನನಗೆ ಗೊತ್ತಿಲ್ಲ. ನನಗೆ ಅರ್ಜೆಂಟ್ ಆಗಿ 500 ರೂಪಾಯಿ ಬೇಕು, ಅದನ್ನ ತಗೊಂಡು ನಾನು ಯಾವಾಗಲೂ ಇಸ್ಪೀಟ್ ಆಡ್ತೀನಲ್ಲ ಅಲ್ಲಿಗೆ ಬಂದ್ಬಿಡು. ಆಮೇಲೆ ಹಂಗೆ ಊದನ್ ವೈನ್ಸ್ತರ್ಗೆ ಹೋಗಿ ನಾನು ಹೇಳ್ದೆ ಅಂತ 2 ಕ್ವಾಟ್ರೆ ತಗೊಂಬಂದ್ಬಿಡು. ಹೋಗೋ, ಹಂಗೆ ಒಂಟ್ಕಿಂಟು ಹೋಗ್ಬಿಡಿಯಪ್ಪ. ಆಮೇಲೆ ಗೊತ್ತಲ್ಲ, ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಇಲ್ಲಿ ನಡೆದ ವಿಚಾರ ಎಲ್ಲ ಆ ಮನಸ್ಸಿನ ಹೋಗಿ ಹೇಳ್ಬಿಡ್ಬೇಡಿ. ಮೊದ್ಲೇ ಆ ಮನಸ್ಸ ಕೋಪಿಷ್ಟ, ನಿಮ್ಗೂ ಗೊತ್ತಲ್ಲ. ಇವನಿಗೆ ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ತಾಪಾಗ ಬರ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ಬೇಕಾ ನೀವು ನೋಡ್ತಾ ಇರಿ, ಅವನ್ ತಾಪಾಗ ಬರ್ತಾನೆ. ಏನು ಇದೆ ನೋಟ್ಬುಕ್ ನೋಡು. ಗೂಳಿ NC-37 ಅದ್ ಹೇಗ್ ಜೋಡಿ ಆಗುತ್ತೆ? ಜೋಡಿ ಆಗುತ್ತೆ, ನೈಟ್ ಎಲ್ಲಾ ಕೂತ್ಕೊಂಡು ನಿದ್ದೆಗಟ್ಟು ತಿದ್ದಿ ತಿಡಿ ಎಲ್ಲಾ ಬರ್ತಿದ್ದೀನಿ. ಆಗ್ಲೇಬೇಕು, ಕೊಡಿಲಿ. ನಾಕೊಂಬುನೇ, ಇದು ದೀರ್ಘ, ತಕಿಳಿ ತಾ, ಅದಕ್ಕೆ ರಾವತ್ತು, ನೇತ್ರ. ಹೆಂಗೆ ಸೂಪರ್ ಆಗಿದೆ ಅಲ್ಲ? ಏನು ನನ್ನ ಹೆಸರು ಬರ್ತಾ ಇದೆ? ಗೂಳಿ ಅನ್ನೋದು ನನ್ನ ಹೆಸರು, ನೇತ್ರ ಅನ್ನೋದು ನಿಮ್ಮ ಹೆಸರು, ನಮ್ಮಿಬ್ರು ಮಧ್ಯೆ ಒಂದು. ಅಯ್ಯಯ್ಯೋ, ವಾ ಏನ ಮಾತಾಡ್ತಾ ಇದ್ದೀನಿ, ಹಂಗೆ ಹೋಯ್ತಿದ್ಯಾ? ನಾನು ತಮಾಷೆ ಮಾಡ್ತಿದ್ದೀನಿ ಅನ್ಕಂಡ, ನಾನು ನಿಜವಾಗ್ಲೂ ಲವ್ ಮಾಡ್ತಿದ್ದೀನಿ. ನಾಳೆ ಬತ್ತಾ ನಿನ್ನ ಕಟ್ಕೋತೀನಿ ಅಂತ ಹೇಳ್ಬೇಕು, ಹೇಳಲಿಲ್ಲ ಅಂತ ಇಟ್ಕೋ. ಇದ್ರಲ್ಲಿ ಬರ್ತಿದ್ರಲ್ಲ NC-37 ಗೂಳಿ ಜೋಡಿ ಅಂತ, ಅದನ್ನ ನಿಮ್ ಊರಲ್ಲಿರೋ ಸ್ಕೂಲು, ಬಸ್ ಸ್ಟ್ಯಾಂಡು, ವಾಟರ್ ಟ್ಯಾಂಕ್ ಎಲ್ಲಾ ಕಡೆ ಬರ್ತಿ ಇದು ಬಿಟ್ಬಿಡ್ತೀನಿ. ಓ ನಾಳೆ ಬತ್ತಾ ಹೇಳ್ಬೇಕು ನನ್ನ ಕಟ್ಕೋತೀನಿ ಅಂತ. ಗೌಡ್ರಪ್ಪ, ಓ ಗೌಡ್ರ, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಬಿತ್ನೆ ಬತ್ತ ತಗೊಂಡೋಗವ ಅಂತ ಬಂದೆ. ಓಹೋ, ಹಂಗ ಕುಂತ್ಕೊಂಡ್ ಮಾತಾಡವ, ಬನ್ನಿ ಬನ್ನಿ. ಹೌದು, ನಿಮ್ಗೆ ಯಾವ ಭತ್ತ ಬೇಕೇಳಿ? ಗೂಳಿ NC-37 ಅಂತ ಹೊಸ ಭತ್ತ ಬಂದದೆ, ಅದಿಲ್ಲ ಅದೇ ಅಂತ ಗೊತ್ತಾಯ್ತು, ತಗೊಂಡೋಗವ ಅಂತ ಬಂದೆ. ನಮ್ ತಾವ IR-20 ಅದೇ, MR-132 ಅದೇ, CR-1009 ಅದೇ. ಈ ಗೂಳಿ NC-37 ಅಂತದ್ ಯಾವ್ದು ಇಲ್ಲಪ್ಪ. ಇದಾಗ ಗೌಡ್ರ ಹೆಂಗನ್ಬಿಟ್ರಿ, ಇಲ್ದ ನಿಮ್ ತೋ ಕೇಳ್ಕೊಂಬಂದವ, ಹೊಸ ತಳಿ ನಿಮ್ಗೆ ಗೊತ್ತಿಲ್ಲ ಅನ್ಸ್ತದೆ. ನಾಳೆ ಸಿಗ್ತೀನಿ ಕಣ್ರೇ. ತಳಿ ನಮ್ಗೆ ಭಾರಿ ಇಷ್ಟ ಆಗ್ಬಿಟ್ಟದೆ. ಇಲ್ಲ ಬಂತು. ಯಾವುದು? ಯಾವ್ದಿದು? IR-20. IR-20 ಗೌಡ್ರೆ, ಅದ್ ಬಂದ್ರೆ ನಮ್ಗೆ ಎತ್ತಿಟ್ಟಿದೆ, ಮುಂದೆ ತಳಿಗ್ ಒಳ್ಳೆ ಭವಿಷ್ಯ ಅದ. ಬವ ಇಲ್ಲಿ ಗೂಳಿ NC-37 ಅಂತ ಇವರು. ಅಯ್ಯೋ ಇಲ್ಲಪ್ಪ. ಏ ಗೂಳಿ NC-37 ಅಂತ ಹೊಸ್ತಾಗಿ? ಇಲ್ಲಪ್ಪ. ಇರವ್ವ, ಗೂಳಿ NC-37 ಅಂತ ಬತ್ತ ತಳಿ ಬಂದಾಯ್ತಂತಲ್ಲ, ನೀನು ಗೊತ್ತದ ಗೊತ್ತಿಲ್ವಾ? ಗೊತ್ತಿಲ್ಲಪ್ಪ. ಸರಿ, ನೀನು ಹೋಗವ. ನೋಡಿ, ಅವಳಿಗೂ ಗೊತ್ತಿಲ್ಲ, ನಿಮಗೆ ಯಾರೋ ತಪ್ಪು ಹೇಳವ್ರೆ.
ನೀವು ಎರಡು ಕಡೆ ಕೇಳಿ ನೋಡಿ, ನಾನು ವಿಚಾರಿಸ್ತೀನಿ. ನಿಂತಳಿ ನಿಂಗೆ ಗೊತ್ತಿಲ್ಲ ಅಂದ್ರೆ ಹೆಂಗೆ ಮಾವ? ಬರ್ತೀನಿ ಗೌಡ್ರೆ. ಹೋಗ್ಬೇಕು ಗೌಡ್ರೆ. ಒಸಿ ಬಾಯಿ ಹರಕೆ ಆಯ್ತೈತೆ, ನೀರಾದ್ರೂ ಕೊಡ್ಸಿ. ಏ ತಾಯಿ, ಕುಡಿಯಕ್ಕೆ ಇವ್ರಿಗೆ ನೀರು ಕೊಡವ. ರಾತ್ರಿ ಎಲ್ಲ ಬರ್ದಾಗ ಬಿಡ್ತೀನಿ, ಬೆಳಗ್ಗೆ ಬಂದು ಹೇಳಲಿಲ್ಲ ಅಂತ ಇಟ್ಕೊ, ಆಮೇಲೆ ತಿದಾಕ್ ಬಿಡ್ತೀನಿ. ದೊರೆ ದೊರೆ ನಿಂತ್ಕೋ. ಏನ್ ಗೌಡ್ರ? ಹೌದು, ಯಾವೂರ ನಿಂದು? ದೊಡ್ಡರ್ಸಿನ್ಕೆರೆ. ದೊಡ್ಡರ್ಸಿನ್ಕೆರೆನಾ? ನಿಮ್ಮೂರಲ್ಲ ಕಣಪ್ಪ, ಸಂತೆಗೆ ಹೋಯ್ತು ನಮ್ಮ ಎತ್ಕೊಳ್ಳ. ಯಾವನೋ ಹಿಡ್ದಾಕಿ ರಾತ್ರಿ ಎಲ್ಲ ಗದ್ದೆ ಉಳ್ಸವನಂತೆ. ಏನ್ ಹೇಳ್ತಿದ್ರ ಗೌಡ್ರೆ? ಸಂತಗ ಹೋಯ್ತಿದ್ದು ಎತ್ಕೊಳ್ಳೇನಾದ್ರೂ ಉಳ್ಸಾರ? ಹ್ಞೂ ಉಳ್ಸವನೆ ಅಂತೀನಿ. ಜವಾಬ್ದಾರಿ ಇಲ್ದಿರ ಬಟ್ಟೆತ್ತವು, ನಮ್ಮೂರು ಹೆಸರಾಳು ಮಳಕೆ ಹುಟ್ಟವ್ರೆ ಅಂತೀನಿ. ಈ ಚಿಕ್ಕ ವಯಸ್ಸಿನಾಗೆ ಇಷ್ಟೊಂದು ಜವಾಬ್ದಾರಿಯಿಂದ ಹೊಸ ಭತ್ತದ ತಳಿ ಕೇಳಕ್ ಬಂದಿದ್ದೀರಾ? ಆದ್ರೆ ಅದೇ ಊರಲ್ಲಿ ಯಾವನೋ ದೊಡ್ಡ ಪೊರ್ಕಿ ಇಂತ ಕೆಲಸ ಮಾಡವನೇ. ನೋಡಿ, ನಮ್ಮ ಹುಡುಗನ ವಿಚಾರ ಗೊತ್ತಾದ್ರೆ ಕಥೆನೆ ಬೇರೆ ಆಯ್ತದೆ. ದೊರೆ ದೊರೆ ನಿಂತ್ಕೋ. ಏನ್ ಗೌಡ್ರೆ? ಏ ಮದ ಬಾರ್ಲ ಇಲ್ಲಿ. ಅಯ್ಯೋ, ನಮ್ಮ ಎತ್ಕೊಂಡು ಕಟ್ಟಾಕಿ ರಾತ್ರಿ ಎಲ್ಲ ಗದ್ದೆ ಉಳಿಸಿದ್ರಲ್ಲ, ಅವ್ರು ಯಾರು ಅಂತ ಇವ್ರು ಗೊತ್ತಿರ್ತದೆ. ಇವರು ಆ ಊರ್ನವ್ರೆ ಹೇಳ ಸಿಕ್ಕಾಕೊಂಡ ಸರಿಯಾಗಿ. ಯಾರ್ಲ ಯಾರ್ಲ ಅವನು? ನೀನ್ ಹೇಳ ಸಾಕು, ಗೌಡ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡಕಳ. ಅವ್ನ್ ಯಾರು ಅಂತ ಗೊತ್ತಾಗೋದ್ರೆ ಕತ್ತರ್ಸಾಕ್ಬಿಡ್ತೀನಿ ಕಳ. ಸಾರ ಎಲ್ಲ ಕುಡಿಸಿ ತಿನ್ಕಳ, ಕಾಲು ಬೋಟಿ ತಿನ್ಸಿ ತಿನ್ಕಳ, ಬೇಕ ಹೇಳು ಬ್ಯಾಟ್ರಿ ಸಾರ ಎಲ್ಲ ಕುಡಿಬಿಡಕಳ, ಒಳ್ಳೆ ಸಾರ ಕುಡಿಸಿ ತಿನ್ಕಳ, ಬಾಯ್ ಬಿಡಕಳ. ಎದ್ರಕ ಬಿಡ ಗೌಡ್ರ ಅವ್ರೇ, ನಾವಿದೀವಿ ಹೇಳ. ಅವ್ರು ಕೇಳ್ತಾವ್ರಲ್ಲ ಯಾರು ಅಂತ ಹೇಳ. ಇವ್ರ ತರ ಅವನೇ ಬಿಡ್ಲ, ನನ್ ತರ ಅಂದ್ರೆ ಅವನೇ ಗೌಡ್ರೆ. ಅವ್ನ ಯಾರು ಅಂತ ಗೊತ್ತಾಗೋಯ್ತು, ಎತ್ತಾಕ ಬತ್ತೀನಿ ಬಿಡಿ. ಬರ ಇಲ್ಲೇ ಅವನು ಹೆಂಗವ್ರಣ ಮಗನ ಏಬಣ ಅಂದ್ರೆ ಹೇಳಿಯ ನೀನು? ಕೈಯ ಕಾಲ ತೆಗೆದು ಬಿಡ್ತೀನಿ, ನೀನು ಊರ್ ಕಡೆ ಕಾಲಿಡಲ್ವ ನೀನು? ಬಿಟ್ಟಿದ ನೀನು ಮಗನೇ ಬುಡಕ್ ಬಿಸಿನೀರು ಇದ್ಬಿಡ್ತೀನಿ. ಆ ಗೌಡ್ರೆ ಬರ್ಲ. ಹಾ ಸರಿ ಕಣಪ್ಪ. ಹೆಂಗೋ ಬಚಾವ್ ಆಗ್ಬಿಟ್ಟ ಕಿರಾತ್ಕ. ಏನ್ಲ ಇದು? ನನಗೂ ಅರ್ಥ ಆಗ್ತಿಲ್ಲ ಕಣ್ಲ. ಅಲ್ಲ ಕಣಪ್ಪ, ಗೂಳಿ NC-37 ಅಂತ ಹೊಸ ಭತ್ತ ತಳಿ ಬಂದದಲ್ಲ, ಅದ್ರ ಅಡ್ವರ್ಟೈಸ್ಮೆಂಟ್ ಇರ್ಬೇಕು. ಹೌದಾ? ಜೋಡಿ ಅಂದ್ರೇನು? ಎರಡ್ ತಳಿನ ಜೋಡಿ ಸೇರಿಸಿ ಭತ್ತ ಬೆಳೆದಿರ್ಬೇಕು. ಬರ್ದಿರೋದೆಲ್ಲ ಓದ್ದೆ ತಾನೆ, ನಾವ್ ಹೆಂಗೆ ಅಂತ ಗೊತ್ತಾಗಿರ್ಬೇಕಲ್ಲ, ಸಾಯಂಕಾಲದವ್ರಿಗೆ ಅಷ್ಟೇ ಟೈಮು. ಏನಂತವಳಿಗೆ ಕೇಳಿದ್ರೆ ಏನು ಹೇಳ್ತಾ ಇಲ್ಲ. ಟೀಚರ್ ಕೆಲ್ಸನು ಬ್ಯಾಡ, ಏನು ಬ್ಯಾಡ ಅಂತ ಕೂತವಳೆ. ಏನ್ ಪ್ರಾಬ್ಲಮ್? ಅದೆಲ್ಲ ಏನು ಇಲ್ಲ. ಹೆಡ್ ಮಾಸ್ಟರ್ ಏನಾದ್ರೂ ಅನ್ನ? ಸಂಬಳ ಕಮ್ಮಿ ಆಯ್ತು ಅಂತ ಏನಾದ್ರು ನೋಡ್ತಾ ಇದೀಯಾ? ನಿನ್ನ ಸಂಪಾದನೆ ಮಾಡೋಕೆ ಕಳಿಸ್ತಾ ಇದೀವಿ. ಅದೆಲ್ಲ ಏನಿಲ್ಲ ಮಾವ. ಮತ್ತೇನ? ಹೇ ಇಲ್ಬಾ. ನಿನ್ನ ಹೆಸರೇನು? ಮಂದಾರ. ನಿಂಗೆ ಸತೀಶ್ ಟೀಚರ್ ಗೊತ್ತು ತಾನೆ? ಹ್ಞೂ ಗೊತ್ತು ಸರ್. ಹೋಗಿ, ಅವ ಏನು ಕರ್ಕೊಂಬಾ. ಹೋಗು. ಹಲೋ ಹಲೋ, ಯಾರು ನೀವು? ಕ್ಲಾಸ್ ರೂಮಲ್ಲಿ ಏನು ಮಾಡ್ತಿದ್ದೀರಾ? ಏಯ್, ನಿನ್ನ ಹೆಸರೇನು? ಸತೀಶನ. ಈ ಸ್ಕೂಲ್ಗೆ ಕರೆಸ್ಪಾಂಡೆಂಟ್ ನಾನು. ಕೈ ತೋರಿಸ್ಕೊಂಡು ಮಾತಾಡ್ಬೇಡ. ಏನು ರೌಡಿಸಮ್ ಮಾಡ್ತಿದ್ಯಾ? ಕೈ ಇಳಿಸಿ ಮಾತಾಡು. ಪೊಲೀಸಿಗೆ ಫೋನ್ ಮಾಡಬೇಕಾಗತ್ತೆ. ಏಯ್, ಕೈ ಇಳಿಸಿ ಮಾತಾಡು ಮಗನೇ. ಸರಣ ಸರಣ ಸರಣ. ಯಾಕೆ ಪೊಲೀಸಿಗೆ ಫೋನ್ ಮಾಡ್ತೀಯಾ? ಇನ್ಸ್ಪೆಕ್ಟರ್ ನಂಬರ್ಗೆ ಮಾಡಿವ್ನಿ, ಮಾತಾಡು. ನಮಸ್ಕಾರ ಸರ್. ಸರ್, ಇವ್ರು ಯಾರು ಗೊತ್ತಾ? ಯಾರು? ಮಾಲತಿಯವರ ಅತ್ತೆ ಮಗ. ಮನುಷ್ಯ ಒಂಥರ, ನೈಸಾಗಿ ಕಳಿಸೋದು ನೋಡ್ಕೊಳ್ಳಿ. ಸರ್, ನೀವು ಮಾಲತಿಯವರ ಅತ್ತೆ ಮಗನ ಸರ್? ಮಾಲತಿ ನಮಗೆ ಮಗಳಿದ್ದಂಗೆ ಸರ್. ಸ್ಕೂಲ್ಗೆಲ್ಲ ಯಾಕೆ ಬರೋಕೆ ಹೋದ್ರಿ ಸರ್? ಸತೀಶನ ಫ್ರೆಂಡ್ ರಾಜೇಶನ್ಗೆ ನಾವು ಬುದ್ಧಿ ಹೇಳ್ತೀವಿ ಸರ್.
ಬನ್ನಿ ಸರ್, ಬನ್ನಿ ಸರ್. ಏಯ್, ನೀನ್ ವಾನ್ ಮಾಡ್ತೀಯೋ ಬಿಡ್ತೀಯೋ ಅದೆಲ್ಲ ನಂಗೆ ಗೊತ್ತಿಲ್ಲ. ನಾಳೆಯಿಂದ ಆ ಹುಡುಗ ಈ ಸ್ಕೂಲ್ ಮುಂದೆ ಬರ್ಕೂಡ್ದು, ಬಂದ್ರೆ ನಾನ್ ಬತ್ತೀನಿ. ನೀವೇನು ಯೋಚನೆ ಮಾಡ್ಬಿಡಿ ಸರ್, ಈ ಕಡೆ ತಲೆ ಹಾಕ್ದಂಗೆ ಮಾಡ್ತೀನಿ ನಾನು. ನೀವು ಓದಿ, ನೀವು ಓದಿ. ವಾ, ಸ್ವಲ್ಪನು ಭಯ ಇಲ್ಲ ಅಲ್ಲ? ಹೋಗು ಹೋಗು, ರಾತ್ರಿ ಎಲ್ಲ ತಿದ್ಬಿಟ್ಬಿಡ್ತೀನಿ, ಹೋಗು. ಹೋಗು ಹೋಗು, ರಾತ್ರಿ ಎಲ್ಲ ತಿದ್ಬಿಟ್ಬಿಡ್ತೀನಿ, ಹೋಗು. ಇವತ್ ರಾತ್ರಿ ತಿದ್ಬಿಡ್ತೀನಿ ಅಂತ ಹೇಳಿದ್ನಲ್ಲ, ಒಂದ್ ವೇಳೆ ತಿದ್ಬಿಡ್ತಾನೋ ಏನೋ. ಸುಮ್ಮನೆ ಕಳಿ, ವಯಸ್ಸಿಗೆ ಬಂದಿರೋ ಮಕ್ಕಳವೇ. ನಿಂತ್ಕೋ. ಏನು, ನಿಂಗೆ ನನ್ನ ಬಗ್ಗೆ ಗೊತ್ತು ತಾನೇ? ಅವನೇನು ಬಾಡಿ ಗಾರ್ಡಾ? ಊರಿಂದ ಆಳು ಕರ್ಕೊಂಬಂದು ಎದುರಿಸ್ತೀಯ ನೀನು? ನಾನೇನು ಆಳೆಲ್ಲ ಕರ್ಕೊಂಬಂದಿಲ್ಲಪ್ಪ, ಅದು ನಮ್ಮ ಅಣ್ಣ. ಅಣ್ಣನಾ? ಮೊದಲೇ ನನಗೂ ಕಿರಿಕು. ತಿದ್ಬಿಡ್ತೀನಿ ಅಂತ ಹೇಳಿದ್ರಿ, ತಿದ್ದೆ ಇಲ್ಲ? ತಿದ್ದೆ. ಏನೋ ಓದ ಹುಡುಗಿ ಊರಲ್ಲೆಲ್ಲ ವಿಷಯ ಗೊತ್ತಾದ್ರೆ ಮರ್ಯಾದೆ ಹೋಗ್ಬಿಡ್ತದೆ ಅಂತ ಬಿಟ್ಟಿದ್ದೀನಿ. ಕಾವಿ ಪಂಚ ಎಲ್ಲ ಹಾಕಿದ್ದೀರಾ? ಮಾಲೆ ಹಾಕಿದ್ದೀರಾ? ಹೌದು, ಮುನೇಶ್ವರಂಗ ಹಾಕಿದ್ದೀನಿ. ಮುನೇಶ್ವರನ್ಗೆಲ್ಲ ಯಾರಾದ್ರೂ ಮಾಲೆ ಹಾಕ್ತಾರಾ? ಇವೆಲ್ಲ ಚೆನ್ನಾಗಿ ಹೇಳು, ಕಟ್ಕೋತೀನಿ ಅಂತ ಮಾತ್ರ ಹೇಳ್ಬೇಡ. ಅದೆಲ್ಲ ನಾ ಹೇಳಲ್ಲಪ್ಪ. ಕಟ್ಕೊಂತೀನಿ. ಚುಕ್ಕಿ ಚುಕ್ಕಿ ಬೆಳ್ಳಿ ಚುಕ್ಕಿ ಮುದ್ದು ಚುಕ್ಕಿ, ನಾನು ನಿನ್ನ ಧ್ಯಾನ ಮಾಡಿ ಮಾಡಿ ಪ್ರೇಮ ಋಷಿಯಾದೆ. ಮತ್ತೆ ಮತ್ತೆ ಕಾಡಿ ಕಾಡಿ ಬೇಡಿಕೊಂಡ ನಂತರವೇ ಆಹಾ, ಕೊನೆಗೂ ನೀ ಒಲಿದೆ. ಕಣ್ಣಿನಾಗೆ ಜಾಗವಿಲ್ಲ, ನಿನ್ನ ಬಿಂಬ ಜಂಭದಿಂದ ತುಂಬಿಕೊಂಡೈತೆ. ಮೇಷ್ಟ್ರು ಹೇಳೋ ಪಾಠವೆಲ್ಲ ಕಿವಿಯ ಮ್ಯಾಲೆ ಬೀಳದಲ್ಲ, ನಿನ್ನ ಮಾತೆ ತುಂಬಿ ಮುದ್ದೆ ಸತ್ತು ಮಾಡೈತೆ. ನಿಂಗೂ ಹಂಗ ಇಲ್ಲಿ, ನಂಗೂ ಹಂಗೆ, ನೀನೇ ನಂಗೆ ದಣಿವಾರಿಸೋ ಗಂಗೆ.
ಅವಳಿ ನಿನ್ನ ನೋಡಿದಾಗಿನಿಂದ ನಿತ್ಯ ಹುಣ್ಣಿಮೆ ನಿನ್ನ ಸಿಹಿ ನಿನ್ನ ಪಲ್ಲಿ ನರ ನರ ಸಡಗರ ನನ್ನ ಪಾಲಿಗೀಗ ನೀನು ಜೀವ ಚಿಲುಮೆ ಹೆಜ್ಜೆಯಡಿ ಮೆತ್ತೆಯಾಗಲ ಗೆಜ್ಜೆಗಳ ಸದ್ದುವಾಗಲ ಸೊಂಪಾದ ಪಾದ ಜೋಪಾನ ಒಲವೇ ನೀನು ನಿಂತಿರೋ ಈ ನೆಲ ನನ್ನ ಪ್ರೇಮದೆ ಗುಲ ನಿನ್ನ ಕಾಸದ ಸಾದೇನ ಚೆಲುವೆ ಬಿಟ್ಟೆಯಲ್ಲಿ ನನ್ನ ಏನು ಮಂತ್ರ ಮಾಡಿಬಿಟ್ಟೆ ಮುದ್ದು ಚಿಟ್ಟೆಯೇ ರಂಗು ರಂಗು ಮಾತಿನಲ್ಲಿ ರಂಗವಲ್ಲಿ ಇಟ್ಟವನೇ ನೋಟದಲ್ಲಿ ಮಾತ ಮಾಡಿ ನಾಟಿ ಬಿಟ್ಟೆಯೇ ನೀನೇ ಹೆಣೆದ ಬಲಿಯೊಳಗೆ ಬಿದ್ದೆ ಪ್ರೀತಿ ಮಳೆಗೆ ಸೂರ್ಯನೇ ಒತ್ತೆ ನಿತ್ತಿದ್ದೋಳೆ ನಿನ್ನ ನೋಡಿದಾಗಿನಿಂದ ನಿತ್ಯ ಹುಣ್ಣಿಮೆ ನಿನ್ನ ಸಿಹಿ ನೆನಪಲ್ಲಿ ನರ ನರ ಸಡಗರ ನನ್ನ ಪಾಲಿಗೀಗ ನೀನು ಜೀವ ಚೆಲುವೆ ಮಳವಳ್ಳಿ ಮೈದಾನದಲ್ಲಿ ಮ್ಯಾಚ್ ನಡೆಸ್ತಾವ್ರಂತೆ ನಾವು ನಡೆಸುವಡ್ಡಿ ನಾನೇ ಎಣ್ಣೆ ಹೊಡಿಯಕ್ ಕಾಸಿಲ್ಲ ಹೆಂಗ್ ವ್ಯವಸ್ಥೆ ಮಾಡವ ಅಂತ ತಲೆ ಕೆಡಿಸ್ಕೊಂಡು ನಿಂತಿದ್ದೀನಿ ನೀವು ನೋಡ್ಲ ಅದಕ್ಕೆ ಮಗ ಹೇಳ್ತಾ ಇರೋದು ನಾವು ಕ್ರಿಕೆಟ್ ಮ್ಯಾಚ್ ನಡೆಸ್ತೀವಿ ಅಂತ ಹೇಳಿ ರೋಲ್ ಕಾಲ್ ಮಾಡಿ ಎಣ್ಣೆ ಹುಯ್ಕೊಂಡ್ಬಿಡುವ ಅಂತಮ್ಮ ಚಿನ್ನಾ ಬಾರ 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 ದೊಡ್ಡ ಏನ್ ಸರ್ ಕೊಡೋಣ ಅಣ್ಣಂಗ್ ಏನ್ ಬೇಕು ಸ್ವಲ್ಪ ಹೇಳ್ರಪ್ಪ ನಮಸ್ಕಾರ ಅಣ್ಣ ನಮಸ್ಕಾರ ನಮ್ಮೂರ್ ಚಿಕ್ಕ ಐಕ್ಲಲ್ಲ ಸರಿ ದೊಡ್ಡ ಕ್ರಿಕೆಟ್ ಮ್ಯಾಚ್ ಆಡ್ತಾರೆ ದುಡ್ಡು ಕೊಡೋಣ ಏನ್ರಪ್ಪ ಅವು ಅಂದ್ರೆ ನೋಟ್ ಬುಕ್ ತಂದ್ಬಿಡ್ತೀರಾ ಅಯ್ಯೋ ಚಾಕು ಬದಲು ನೋಟ್ ಬುಕ್ ತಂದಿದೀವಿ ಅಷ್ಟೇ ಸುಮ್ಮನೆ ಕೊಡೋಣ ಏನಪ್ಪ ನಿಮ್ಮ ರಾಮಾಯಣ 20 ರೂಪಾಯಿ ಬರ್ಕೋ ನೋ ಪಕ್ಕದಾಗೆ ಮಾಂಸದ ಅಂಗಡಿ ಪುಟ್ರಂಗ ಅಣ್ಣವ್ರಿ 200 ರೂಪಾಯಿ ಬರ್ಸವ್ರೆ ನೀನೇನು ದೊಡ್ಡ ಬೇಕ್ರಿ ಕೊಂಡು ಸೇರಿಸ್ಕೊಂಡು 100 ರೂಪಾಯಿ ಒಳ್ಳೆ ಕೆಲ್ಸಕ್ ತಾನೆ ಕೂಸ್ ಕೂಸಿಯಾಗಿ ಕೊಡೋಣ ಹ್ಞೂ ಏಯ್ ಯಾಕಲ ಅಣ್ಣ ನನ್ನ ಚಿಲ್ಡ್ರನ್ ಮನ್ಸ ಅನ್ಕೊಂಬಿಟ್ಟ ಅಣ್ಣಂದು ದೊಡ್ಡ ಮನ್ಸು ಕೊಡೋಣ ಹ್ಞೂ ಸರಿ ಒಂದು 50 ರೂಪಾಯಿ ಬರ್ಕೊಳಪ್ಪ ಕ್ರಿಕೆಟ್ ಅಂತೆಲ್ಲ ಅಂದ್ಮೇಲೆ ದುಡ್ಡು ವಸೂಲು ಮಾಡಬಾರ್ದಪ್ಪ ಏನ್ರಪ್ಪ ತಪ್ಪು ಕಬಡ್ಡಿ ಆಡ್ತಿದ್ದೀವಿ ವಸೂಲು ಮಾಡವ ಯಾಕಲ ಹೇಳ್ತಿದ್ಯಾ ಇವಾಗ ಯಾಕಲ ಹೇಳ್ತಾವನ ಗುಳಿ ನಮ್ಮ ಹುಡುಗ ಲವ್ ಮಾಡ್ತದ ಅನ್ಕಂಡ್ಲ ಹಂಗಾರ ಅಳ್ಳೇಬೇಕು ಲವ್ ಮಾಡಿದವರೆಲ್ಲ ಒಂದಲ್ಲ ಒಂದಿನ ಅಳ್ಳೇಬೇಕು ನಮ್ ಪ್ರಿಯಾಂಕು ಸ್ಕೂಲ್ ಗೊತ್ತಿಲ್ವಾ ಆ ಸ್ಕೂಲ್ ಟೀಚರ್ನ ಲವ್ ಮಾಡ್ದ ಕಣ ಟೀಚರ್ ಸ್ಕೂಲ್ ಟೀಚರ್ ಪೆಪ್ಪಾಡ್ಲಿ ಸೈಜ್ ಯಾವ ಊರ್ಲ ಚಿಕ್ಕ ಚಿಕ್ಕ ಯಾರು ನಿಂಗ್ ಬೇರೆ ಊರೇ ಸಿಲ್ವೇನು ಅವ್ರಿಗೂ ನಮ್ಮ ಹಾಲ ಅಂತ ಗೊತ್ತಿಲ್ಲ ನಿಂಗೆ
ಅವಳು ನಿನ್ನ ಲವ್ ಮಾಡ್ತಾವಳ? ಅಯ್ಯೋ ವೆಡಿಯು ಯಾರು ಅಂತ ಗೊತ್ತಿಲ್ಲ, ಇದೆ ಲವ್ ಕಣ್ಣೋ ಮೋಗೋ ಬಾಯ್ ಅನ್ಕೊಂಡೋ ಅಂತಮ್ಮ. ನೀನ ಹುಡುಗಿ ಲವ್ ಮಾಡ್ತಿದ್ಯಾ? ನಿಮ್ಮ ಅವ್ರಣೆ ಲವ್ ಮಾಡ್ತಿದ್ಯಾ? ಸಾಕು ಬಿಡ್ಲ ನೋಡ್ಲ, ನಮ್ಮ ಅಣ್ಣತಮ್ಮನಿಗೋಸ್ಕರ ನಾನ್ ಏನ್ ಬೇಕಾದ್ರು ಮಾಡ್ತೀನಿ. ಆ ಹುಡುಗಿನ ಎತ್ತಾಕೋ ಬಂದಾರು ಮದುವೆ ಮಾಡಿಸ್ತೀನಿ. ನಮ್ಮ ಹುಡುಗರಿಗೋಸ್ಕರ ಏನ್ ಬೇಕಾದ್ರು ಮಾಡ್ತೀನಿ. ಏನ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಏ ಒಂದ್ಸಲ ತಿಳ್ಕೊಂಡ್ ನೋಡು, ಒಳ್ಳೆ ಅನಾಸ ಇರ್ಲಿ, ತಿಳ್ಕೊಳ್ಳು. ಕುಯ್ದ್ ಬಿಡ್ತೀನಿ. ಅದಕ್ಕೇನು ನಡೆ ಅವ್ರ ಮಂತಕ್ಕೆ ಹೋಗವ, ಚಿಕ್ಕರ್ ಸಿಕ್ಕಿರಗೆ ಹೋಗವ. ಏಯ್ ನಡ್ಲ ಟ್ಯಾಕ್ಸಿ ಸ್ಟ್ಯಾಂಡ್ ಅವ್ರಿಗೆ ಹೋಗವ, ಆಮೇಲೆ ನೋಡ್ಕತ್ತೀನಿ. ಅಲ್ಲಿವರು ಕಾಸು ಗಾಲಿ ಯಾರಲ್ಲ ಎಂಡೆ ತಂದಿಟ್ ಅರ್ಧ ಗಂಟೆ ಏನೆಲ್ಲ ಮಾಡ್ತಿದ್ರ ಬಂದ್ರಲ್ಲ ಇಲ್ಲಿ ಸಪ್ಲೈ ಮಾಡಲ್ಲ. ಈಗ ಏನಿಲ್ಲ, ನಿಮಗ್ ದುಡ್ಡು ತಾನೇ ಬೇಕು, ನಾನು ವ್ಯವಸ್ಥೆ ಮಾಡ್ತೀನಿ ಬೇಗ. ನಮಸ್ಕಾರ. ಯಾಕೆ ಇಟ್ಟು ಮಾಡಿ ಸರ್ ಏನು ಏನ್ ಬೇಕಣ? ಒಂದ್ ಚಿಕನ್ ಫ್ರೈ, ಒಂದ್ ಮಟನ್ ಫ್ರೈ, ಒಂದ್ ಬಿಸ್ಲೇರಿ ವಾಟ್ರು, ಒಂದೆರಡು ಲೋಟ ತಗೊಂಬ ಜಲ್ದಿ. ಲೋಟ ಕಾಸು ಕಾಸು ತಗೊಂಬ ಜಲ್ದಿ ಜಲ್ದಿ ತಗೊಂಬ. ಏ ಅಣ್ಣನಿಗೊಂದ್ ಮಟನ್ ಫ್ರೈ, ಚಿಕನ್ ಫ್ರೈ, ಬಿಸ್ತರಿ ವಾಟ್ರು, ಲೋಟ ಇಲ್ಲಿಂದ ಓಟ. ಗೋಳೆ ಗೊತ್ತಲ್ಲ, ಗುಂಬದ್ರ ಆರ್ ತಿಳ್ ಬೆಲ್ಲೆ ತೇಳಲ್ಲ ಅಷ್ಟೇ. ಓಲಿ ಸುಂದರ ಏಯ್ ಎಲ್ಲ ಆನಂದ ನಿಲ್ಸು ನಿಲ್ಸು. ಅಟ್ಟಮ್ಮ ಅಟ್ಟಮ್ಮ ಅಂಟಮ್ಮ ಏನ ಗುಳೆ ಇಷ್ಟೊಂದು ಕುಡ್ದಿದ್ದೀರಾ? ಚಿನ್ನ ಎಲ್ಲ ಹೋಗಿದ್ದ? ಈಗ ತಾನೇ ಚಿಕ್ಕಮ್ಮನ ಮನೆಯಿಂದ ಫಂಕ್ಷನ್ ಮುಗಿಸ್ಕೊಂಡು ಬತ್ತಾ ಇವನೇ. ಅದಿರ್ಲಿ, ಇದೇನ್ರಲ್ಲಿ ಗಂಟ್ಲು ಗಂಟ ಕುಡ್ಕೊಂಡು ಇಲ್ಲಿ ಇಷ್ಟೊಂದು ಗಲಾಟೆ ಮಾಡ್ತಾ ಇದೀರಾ? ಅದೆಲ್ಲ ನಮಗ್ ಗೊತ್ತು, ಮೊದ್ಲು ಗಾಡಿ ಇತ್ತು. ಎಲ್ಲಿಗೆ? ಏನು ಎಲ್ಲಿಗೆ ಅಂತ ಹೇಳಿದ್ರೆ ಗಾಡಿ ಎತ್ತಲ್ವಾ ನೀನು? ಹೌದಾ, ಅಷ್ಟು ದೊಡ್ಡ ಗಾಡಿ ಓನರ್ ಆಗ್ಬಿಟ್ಟಲ್ಲ ನೀನು. ನಿನ್ ಗಾಡಿ ಇಲ್ಲದೆ ಹೋದ್ರೆ ನಮ್ಗೆ ಇಲ್ಲಿ ಬೇರೆ ಗಾಡಿನೇ ಸಿಗಲ್ಲ ಅಂತನಾ? ನೋಡ್ತಿಲ್ಲ, ಎಂಟೈರ್ ಮಂಡ್ಯ ಡಿಸ್ಟಿಕ್ಟ್ ಅಲ್ಲಿ ಒಂದೇ ಒಂದ್ ಮಾತು ಹೇಳಿದ್ರೆ ನಮ್ಮ ಹುಡುಗರು ಬರೀ ನನ್ನ ಮೇಲಿನ ಪ್ರೀತಿಗೆ ಹಳ್ಳಿಯಿಂದ ಗಾಡಿ ತಗೊಬಂದ್ ಲೈನಕ್ಕೂ ನಿಲ್ಲಿಸ್ಬಿಡ್ತಾರೆ. ನೋಡ್ತಿಲ್ಲ, ತರಿಸ್ಲಿಲ್ಲ, ನೋಡ್ತಿಲ್ಲ, ಹೇಳ. ನಾನು ಹೇಳಿದ ಅರ್ಥ ಆಯ್ತಾ ಇಲ್ವಾ? ಕೈ ಮುಗಿತೇನಪ್ಪ, ಮೇಲೆ ಏನದೇ ನೋಡ್ಲ. ಏನ ಆರನದೆ? ಅದನ್ನೇ ಬಿಚ್ಚಿ ಅಂಗಡಿಗೆ ಹಾಕ್ಬಿಟ್ಟು ಬರ್ತೀನಪ್ಪ. ಉಸಿ ತಡಕ, ನೀನೇ ಬಿಚ್ಚಕದೆ, ನೀನ್ ಲುಂಗಿಲ್ಲ. ಏಯ್ ಅದನ್ನ ಬಿಚ್ಚಿ ಡಿಕ್ಕಿಗೆ ಹಾಕ. ನೀನ್ ಗಾಡಿ ಓಡ್ಸಿದ್ರೆ ಕೆಲ್ಸ ಯಾರು ಮಾಡೋರು? ಹೇಳ್ತೀನತ್ತ, ಒಲವಿನ ಹುಡುಗರೇ ಕೊಡಿಸ್ತೀನಿ ಅತ್ತ ಕಂದ. ಇತ್ತೀಚಿಗೆ ನಮ್ಗೆ ಲವ್ ಬಗ್ಗೆ ಬರೀ ವ್ಯಾಲ್ಯೂ ಬಂದ್ಬಿಟ್ಟಿದೆ. ಅವರೆಲ್ಲ ಹೋಗಾಯ್ತು, ನಿಂದು ಗೋಳು ಬಾಬಾ ಸುಳಿ ಅವಳೆಯ. ನೀನೇನ್ ದೊಡ್ಡ ಬಾಡಿ ಬಿಲ್ರೇನೋ, ಕುಯ್ದ ಹಾಕ್ಬಿಡ್ತೀನಿ. ಏನೋ ಗುರ ಇಷ್ಟ ಇದೆಯಾ?
ಹೇಳು ಸೀನಾ ಎಲ್ಲಿದ್ಯಾ? ಚಿಕ್ಕಳಿ ಸಂತಿಲಿ ಇವನು ಹೇಳ. ಅದು ಬಂದು ನಮ್ಮ ಮಾಲ್ತಿನ. ಏನು ಸರಿಯಾಗಿ ಬುಗಳ? ಅದು ನಮ್ಮ ಮಾಲ್ತಿನ ಕಾರಲ್ಲಿ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಕಳ. ಏಯ್ ಏನ್ಲ ಹೇಳ್ತಿದ್ಯಾ? ಯಾರ್ಲ ಆ ಗೂಳಿ ಗ್ಯಾಂಗ್? ನೋರು ಯಾವ ಕಡೆ ಹೋಯ್ತಾವ್ರೆ? ಕಾರ್ ನಂಬರ್ ನೋಡ್ದ್ಯಾ? ಯಾರು ಕಾರ್ ನಂಬರ್ ನೋಡಿದ್ರಾ? ಇಲ್ಲ ಕಳ. ಮಳವಳ್ಳಿ ರೋಡ್ ಹೋಗ್ಬೇಕು ಅಂದ್ರೆ ಟೋಲ್ಗೇಟ್ ದಾಟ್ಕೊಂಡೆ ಹೋಗ್ಬೇಕು. ನೀ ಫಾಲೋ ಮಾಡ್ಕೊಂಬಾ, ನಾ ಈ ಕಡೆ ಬರ್ತಾ ಇದೀನಿ. ಏಯ್ ಗುಳಿ, ನಾವಿವಳನ್ನ ಎತ್ತಕೊಂಡ್ ಬಂದಿರೋದು ಎಲ್ಲರೂ ನೋಡಿರ್ತಾರೆ, ಖಂಡಿತವಾಗ್ಲೂ ಓಡಿಸ್ಕೊ ಬರ್ತಾರೆ. ಸುಮ್ನೆ ಟೋಲ್ಗೇಟ್ ಕಡೆ ಹೋಗ್ಬಿಡಣ. ಏಯ್ ಟೋಲ್ಗೇಟ್ ಕಡೆ ಹೊರಸ್ಲ. ಹಲೋ ಹಲೋ, ಹೇಳ್ತೀನ. ನಮ್ಮ ಅತ್ತೆ ಮಗಳು ಮಾಲ್ತಿನ ಆ ದೊಡ್ಡ ಸಿನ್ಕೆರೆ ಹುಡುಗರು ಕಾರ್ಲೇ ಎತ್ತಕೊಂಡ್ ಬರ್ತಾವ್ರೆ. ಟೋಲ್ಗೇಟ್ ರಸ್ತೆಯಲ್ಲೇ ನಮ್ಮವ್ರನ್ನೆಲ್ಲ ಸೇರಿಸಿ ಅಡ್ಡಾಕಿ ನಾವೆಲ್ಲ ನೋಡ್ಕೊತೇವೆ, ಬಿಡ್ತೀನ. ಅಣ್ಣ ತಮ್ಮ, ಇವತ್ ರಾತ್ರಿ ನಮ್ಮ ರಾಜೇಶನ್ನು ಈ ಹುಡುಗಿನು ನಮ್ಮ ಪಂಪ್ ಹೌಸ್ ಒಳಗೆ ಬಿಟ್ಬಿಡವ. ಆಮೇಲೆ ಹೋಗು ಅಂದ್ರೆ ಇಳು ಹೋಗಲ್ಲ. ಯಾಕೆ ಹೇಳು? ಅದೇ ನಮ್ಮ ಕಲ್ಚರು, ನಮ್ಮ ಕಲಾಚಾರ. ಆಮೇಲೆ ಮರ್ತೋಯ್ತು, ಹೋಗ್ಲಿ ಬಿಡು. ಏನ್ಲ ಮಾತಾಡ್ತಿದ್ಯಾ? ಸಿಕ್ಕಾಕಬಿಡ್ತೀವ ಅಂತ ನಂಗೆ ಟೆನ್ಷನ್, ನಿನ್ ಕಲ್ಚರ್ ಬಗ್ಗೆ ಮಾತಾಡ್ತಿದ್ಯಾ? ಏಯ್ ಮುಚ್ಕೊಂಡು ಕುತ್ಕೊಳ್ಳ, ಟೋಲ್ಗೇಟ್ ರಸ್ತೆಲ್ಲಿ ಹೋಗಕ್ ನಾನು ಗುಲ್ಡನ್ಲ. ಬೇರೆ ದಾರಿ ಎಲ್ಲ ಆಯ್ತೆ? ಏಯ್ ಬೇರೆ ದಾರಿ ಇಲ್ಲದೆ ಇರ್ಬೋದು, ಬೇರೆ ಐಡಿಯಾ ಆಯ್ತೆ. ಅಣ್ಣತಮ್ಮ, ಗಾಡಿಲಿ ಮೈಸ್ ಸೆಟ್ ಬಿಚ್ಚಿಟ್ಟಿದೀವಲ್ವಾ? ಅಣ್ಣತಮ್ಮ ಗಾಡಿ ಉಲ್ಟಾ ಹೊಡಿ, ಬಂದರಿಗೆ ಹಂಗೆ ತಿರುಗಿ ನಿಲ್ಸು. ಮೈಕ್ ಎತ್ ಮೇಲ್ ಕಟ್ಸಿದ್ ಅಂತ? ಲೈ ಸುಮ್ನೆ ಮೈಕ್ ಎತ್ ಮೇಲ್ ಕಟ್ಸಕ್ಕೆ ನಂಗೆ ಎಂತಿಟ್ಟೇನ್ಲ? ಯಾರಾದ್ರೂ ಸತ್ತವ್ರೆ ಅಂತ ಅನೌನ್ಸ್ ಮಾಡ್ಕೊಂಡು ಹೋಗೋಣಪ್ಪ. ಬ್ಯೂಟಿಫುಲ್ ಐಡಿಯಾ ಇಡ್ತಾವ, ಆದ್ರೆ ಯಾರು ಸತ್ತವ್ರೆ ಅಂತ ಅನಿಸ್ಬಿಡೋದು? ಅವನಲ್ಲ ನಮ್ಮ ಪಂಚಾಯತಿ ಪರಮೇಶಿ. ಅಲ್ಲ ಅಲ್ಲ ಅಲ್ಲ, ಎಡಪ್ಪ ಅಲ್ಲ, ಯಾಕಂದ್ರೆ ಜನ ಹೇಳಿರೋ ಅಯ್ಯೋ ಹಾಡೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತೀರಿ. ಈಗ ಮಹಿಳೆಯರೆ ಮತ್ತು ಹೆಂಗಸರೆ, ಹುಡುಗಿಯರೆ, ಗಂಡಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು. ಗಂಡಸರು ಬನ್ನಿ, ಇದು ಪಂಚಾಯತಿ ಪ್ರವೇಶಿ ಅವರ ಸಾವಿನ ಪ್ರಚಾರ. ಮರೆಯದ್ರಿ, ಬರುತ್ತಿರೋ ಸರ್ ಆಗಿದ್ರಿ. ಚಿಕ್ಕರ್ ಸಿರಿಗೆರಲ್ಲಿ ಹುಟ್ಟಿ ದೊಡ್ಡರ ಸಿಕ್ಕರಲ್ಲಿ ಮದುವೆ ಮಾಡ್ಕೊಂಡಿರೋ ಪಂಚಾಯತಿ ಪ್ರವೇಶಿ ಅವರು ಇವತ್ತು ವೀರ ಮರಣವನ್ನು ಹೊಂದಿದ್ದಾರೆ. ನಾವು ಮನ್ಮನತಕ್ಕೆ ಬಂದು ಹೇಳಕ್ಕಾಯ್ತೀರ? ಅವೆಲ್ಲವರ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ವಿನಂತಿ. ನೀವು ಬಂದಿದ್ರ ಅವರೆಲ್ಲರಲ್ಲ ಏನ್ ಹೇಳ್ತಿದ್ಯಾ? ಗಾಡಿ ಬಿಟ್ಬಿಟ್ಟು ಏನೋ ಮಾಡ್ತಿದ್ದೀರಾ? ಏಯ್ ಹಾಗಿನ ಇಲ್ಲ ಕಾಯ್ತಾ, ನೀವು ಕಾರ್ ಇಲ್ಲಿ ಬತ್ತು, ನಾವು ಹಿಂದೆ ನಡೆಸ್ಕೊಂಡ್ ಮಾಡ್ತಿದ್ದೀರಲ್ಲ, ಬೇರೆ ದಾರಿ ಹೋಗಿರ್ಬೇಕು. ದಾರಿನೇ ಇಲ್ಲ, ಎಲ್ಲಗಳ ಹೋಗತೈತೆ. ಮತ್ತೆಲ್ಲ ಮಾಯ ಆದ್ರು ಹಂಗಾರೆ ಮೈಕೇಲಿ ಅನೌನ್ಸ್ ಮಾಡ್ಕ ಬಂದಿದ್ದು ಅವ್ರೇನಯ್ಯಾ? ಏಯ್ ತಗಿಲ್ಲ ಗಾಡಿ. ಮತ್ತು ಮಹಿಳೆಯರೇ, ಇದು ತುಂಬಾ ದುಃಖದ ಸುದ್ದಿ. ದೊಡ್ಡ ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು? ಯಾಕ್ಲ ನನ್ನ ನಾಡನ್ನ ಗಾಡಿ ಓಡಿಸ್ಕೊಂಡೆ ಕೇಳ್ಕೊಳಕ್ ಆಯ್ಕಿಲ್ವಾ? ನಿಲ್ಸ್ಕೊಂಡೆ ಕೇಳ್ಬೇಕಾ? ನಿನ್ನ ಕೇಳಿಸ್ತಾ ಇಲ್ವಾ? ಏನ್ಲ ಅದ, ನೀನು ಸತ್ತೋಗ್ಬಿಟ್ಟೆ ಅಂತ ಮೈಕಲ್ ಅನೌನ್ಸ್ ಮಾಡ್ಕೊಂಡ್ ಬರ್ತಾರ ನೋವು? ಏನ್ ಹೇಳ್ತಿದ್ದಿಲ್ಲ, ನೀನೊಂದ್ಸಲ ಕೇಳೋಡು. ಲೇಯ್ ನಾನ್ ಸೈಲೆಂಟ್ ಆಗಿದ್ರೆ ನಾನ್ ಸತ್ತೋದೆ ಅಂತ ಹಾರನು ಹಾಕ್ಬಿಡ್ತೀರ ಕಣ್ರ? ಅಯ್ಯೋ ನನ್ ಮಕ್ಳ, ಇದುವರೆಗೂ ಏನೇನ್ ಹಿಂಸೆ ಕೊಟ್ಟಿದ್ದೀರ ನನಗೆ, ಇನ್ಮೇಲೆ ನಿಮ್ಮೂರು ಫಾಸ್ಲಗೆ ಕಾಲಿಡಲ್ಲ ಕಣ್ರ ನನ್ ಮಕ್ಳು. ಕ
ಅವನು ಅಗ್ಲ ಮಾಡ್ಬೇಕು ಗದ್ದೋಳು ರೋಡ್ ಅವನು ಪ್ಯಾಸೆಂಜರ್ ಅವ್ರೆ ಕಳ್ಳ ಇಚ್ಕಂಡಿರಪ್ಪ ಏನ್ ನಾವ್ ಕಾಣ್ತೀರ ಪ್ಯಾಸೆಂಜರ ಸಾರಿ ಸರ್ ದಯವಿಟ್ಟು ತಪ್ಪು ತಿಳ್ಕೊಬಿಡಿ ನಿಮ್ ಪಾಡಿಗೆ ನೀವು ಹಿಂದೆ ಕೂತಿರಿ ನಾವು ಮುಂದೆ ಕೂತಿರ್ತೀವಿ ಡಿಸ್ಟರ್ಬ್ ಮಾಡಲ್ಲ ಲೋ ಅಂತಮ್ಮ ನಿಮ್ ಆನಂದ ಅವನಲ್ಲ ಅವನ ಟ್ಯಾಕ್ಸಿ ಸ್ಟ್ಯಾಂಡ್ ಅಲ್ಲೇ ಕೊಚ್ಚಾಕ್ಬಿಡ್ತೀನಿ ಕಣ್ಲ ಯಾಕೋ ಏನಾಯ್ತಾ ಏನಾಯ್ತಾ ಬಡಿ ಮಗ ನಮ್ ರಾಜೇಶ ಇಲ್ವಾ ಆ ರಾಜೇಶ ಯಾವ್ದೋ ಟೀಚರ್ ಹುಡುಗಿನ ಲವ್ ಮಾಡಿದ್ನಪ್ಪ ಬಂದ್ಬಿಟ್ಟು ನಮ್ ತಾವು ಮದ್ವೆ ಮಾಡಿಸು ಅಂತ ಕೇಳ್ಕಂಡ ನಾವು ಯಾರ್ಯಾರಿಗೋ ಏನೇನೋ ಮಾಡ್ತೀವಿ ನಮ್ಮ ಇದ ಬಿಟ್ಕೊಡಕ್ ಆಯ್ತದ ಸರಿ ಅನ್ಬಿಟ್ಟು ಅವ್ರ ಊರಿಗೆ ಆ ಹುಡುಗಿನ ಎತ್ತಾಕೊಂಡ್ ಬರಕ್ಕೆ ನುಗ್ಬಿಟ್ಟೆ ಅಲ್ಲೋಗ್ ನೋಡ್ತೀನಿ ಅವಳು ಅರಡಿ ಅನ್ನಕೊಂಡಾಗುರು ಹಂಗೂ ಎತ್ತಾಕೊಂಡ್ ಬಂದ್ಬಿಟ್ಟೆ ಆಮೇಲೆ ಬತ್ತಿದೀವಿ ಪಡಿಮಗ ನಿಮ್ ಆನಂದನ್ ಗಾಡಿ ಪಂಚರ್ ಆಗ್ಬಿಡದ ಆಮೇಲೆ ಏನ್ ಆಮೇಲೆ ಹಿಂದೆ ತಿರುಗ್ ನೋಡಿದ್ರೆ ಇಡೀ ಊರ್ಗೂರೇ ಅಟ್ಟಿಸ್ಕೊಂಡ್ ಬತ್ತಾರೆ ಕಣಪ್ಪ ನಮ್ಗೂ ದಿಗ್ಲತ್ ಬಿಟ್ಟು ಒಬ್ಬೊಬ್ರು ಒಂದೊಂದ್ ಕಡೆ ಪೆರಿಕಿತ್ಬಿಟ್ಟು ನನಗ್ ಹೊಡೆದಿರೋ ಎಣ್ಣೆ ನಿಶ ಎಲ್ಲ ಹಂಗೆ ಇಳ್ದೋಗ್ಬಿಡ್ತು ಆದ್ರೂ ಬಾರಿ ಬೇಜಾರಾಗೋದ್ ಕಣ್ಲ ಲೈಫ್ ಅಲ್ಲಿ ಅಂತಮ್ಮ ಫಸ್ಟ್ ಟೈಮ್ ಕಣ್ಲ ನಾನು ಹಾಕಿರೋ ಸ್ಕೆಚ್ ಮಿಸ್ ಆಗಿರೋದ್ ಫಸ್ಟ್ ಟೈಮ್ ಹ್ಞೂ ಸಾರ್ ಫಸ್ಟ್ ಟೈಮ್ ಸಾರ್ ಅಪ್ಪ ಅಪ್ಪನ ಬಂದೆ ಬಟ್ಟ ನೋಡ ನಾನು ಹೇಳಿಲ್ವಾ ಕರ್ಕೊಂಡೇ ಬಂದ್ಬಿಟ್ಟ ನೋಡು ಮಾಡಿದ್ರಲ್ಲ ಅವ್ರು ನಾಶ ಹೋಗ್ತಾರೆ ಸುಮ್ಕೆ ಅಳ್ಬೇಡ ಸುಮ್ನೆ ಇವ್ರಿಗೆ ವರ್ಷ ವರ್ಷ ಊರ್ ಬಿಟ್ಟು ಊರಿಗೆ ಬಂದು ಬರೀ ಕಿತ್ತಾಪತಿ ಮಾಡದೆ ಇವ್ರ ಕೆಲ್ಸ ನೀವೆಲ್ಲ ನಮ್ಮೂರ್ ದೇವ್ರನ್ನ ಅವ್ರಿಗೆ ವಹಿಸ್ಬಿಟ್ಟು ಬಂದಿರೋದಕ್ಕೆ ಹಿಂಗೆಲ್ಲ ಆಯ್ತಾ ಇರೋದು 30 ವರ್ಷಕ್ಕೆ ಮುಂಚೆ ಆ ದೇವಿ ವಿಗ್ರಹ ನಮ್ಮೂರ್ನಾಗೆ ಇತ್ತು ಆಗ ನೀವಿನ್ನು ಚಿಕ್ಕ ಐಕ್ಳು ಒಂದಿನ ಇದ್ದಕ್ಕಿದ್ದಂಗೆ ನಮ್ಮೂರ್ ದೇವಸ್ಥಾನದಲ್ಲಿ ಆ ವಿಗ್ರಹ ನಾಪತ್ತೆ ಆಯ್ತು ಆಮ್ಯಾಕ್ ನೋಡಿದ್ರೆ ಅವ್ರ ಊರನ್ ಕೊಳದ ಊಳೆತ್ತಬೇಕಾದ್ರೆ ಆ ವಿಗ್ರಹ ಪತ್ತೆ ಆಗೈತೆ ಅಂತ ಪುಕಾರಾಯ್ತು ನಾವು ಓದ್ವಿ ಕೇಳೋಣ ಅಂತ ಅದಕ್ಕೆ ಅವರು ಅವ್ರು ದೋಂದ್ರು ನಾವು ನಮ್ ದೋಂದ್ವಿ ಸಮಸ್ಯೆ ದೊಡ್ಡದಾಗುತ್ತಲೆ ಪಕ್ಕದೂರ್ನ ಗೌಡರು ತಲೆ ಹಾಕಿ 6 ತಿಂಗಳು ಆ ಊರ್ನಾಗಿರ್ಲಿ ಇನ್ನಾರು 6 ತಿಂಗಳು ಈ ಊರ್ನಾಗಿರ್ಲಿ ಅಂತ ತೀರ್ಮಾನ ಮಾಡೇಬಿಟ್ರು ನಾವು ಆಯ್ತು ಅಂತ 6 ತಿಂಗಳು ಬಿಟ್ಕೊಂಡು ಹೋದ್ವಿ ಅದಕ್ಕೆ ಅವರು ಏನು ಯಾವ್ದೇವ್ರು ಯಾರನ್ನ ತೆಗಿಯಕ್ ಬಂದಿದ್ದೀರಿ ಅಂತ ಪಂಚ ಕಟ್ಕೊಂಡು ಜಗಳಕ್ಕೆ ಬತ್ತ ಅವರ ಮಚ್ಚೊತ್ಕೊಂಡು ಇಲ್ಲಿ ನಡೀತಿರೋದೇನೋ ನೀವು ಕತೆ ಹೇಳ್ತಿರೋದೇನೋ ಯಾರ ತಾವ ಮಾತಾಡ್ತಾ ಇದೀಯಾ ನೀನು 7-8 ವರ್ಷದಿಂದ ಎಲ್ಲ ಮರ್ತು ಅಲ್ಲ ನಮ್ಮೂರ್ ಮಕ್ಕಳು ಅವ್ರವ್ರ ಕಾಲೇಜ್ ಹೋಯ್ತವೆ ಬತ್ತವೆ ಮತ್ತೆ 2 ಊರ್ನವ್ರು ಜಗಳ ಆಡ್ಕೊಂಡು ನಿಂತ್ಕೊಳ್ಳ ಸರಿನಾ ಅಂತ ಯೋಚನೆ ಮಾಡ್ತಾ ಇವ್ನಿ ಅಂದ್ರೆ ಅವ್ರು ದೊಡ್ಡೂರು ಅಂತ ಎದ್ರಕತ್ತಿದ್ದೀರಾ ಇವತ್ ಬಿಟ್ಬಿಟ್ರೆ ನಾಳೆ ಇನ್ನೊಂದ್ ದೊಡ್ಡ ತಪ್ಪು ಮಾಡ್ತಾರೆ ಹೇಳೋರ್ ಕೇಳೋರ್ ಯಾರು ಇಲ್ವಾ ಕುಮಾರ ಏ ಕುಮಾರ ತಗಿಲ ಗಾಡಿಯ ನಡೀಲ ಸ್ಟೇಷನ್ಗೆ ಅಪ್ಪ ಯಾಕೆ ಸುಮ್ನೆ ಕಿರಿಸ್ತಾ ಇದೀಯಾ ಏಯ್ ಮುಚ್ಚ ಬಾಯಿ ಹೇಳಿದ್ರೆ ಅರ್ಥ ಆಗಲ್ವಾ ಲೇ ಬರ್ಲಾ ಯಾಕ್ಲಸೀನ ಇಲ್ಲೇನ್ ಪಂಚಾಯತಿ ನಡೆಸ್ತಾ ಇದ್ದೀರಾ ಅವ್ನ್ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು ಎಲ್ರು ಹೋಗಿ ನಿಮ್ ಕೆಲ್ಸ ನೋಡಿ ಹೊರಡಿ ಮಮತನ್ ಮನೆಯವರು ತಟ್ಟೆ ಇಸ್ಕೊಂಡಿದ್ರಲ್ಲ ಕೊಡ್ತಾನೆ ಇಲ್ಲ ಯಾಕಂತೆ ಗೊತ್ತಿಲ್ಲ ಯಾವಾಗ್ಲೂ ಹಿಂಗೇನೆ ಇಸ್ಕೊಂಡಿದ್ದನ್ನು ವಾಪಸ್ ಕೊಡ್ಬೇಕು ಅಂದ್ರೆ ಏನೋ ಚುಚ್ಚಿದಾಗ ಆಯ್ತಿದೆ ಅವ್ರಿಗೆ ತಗೊಳಮ್ಮ ಏನದು ಗಲಾಟೆ ಅಮ್ಮ ಅಪ್ಪ ಬಂದ್ರು ಹೌದೇ ನಿಮ್ಮಪ್ಪ ಅಯ್ಯ ಇದೇನ್ರಿ ಇದಕ್ಕಿದಕ್ಕೆ ಬಂದ್ಬಿಟ್ಟಿದ್ದೀರಾ ಬಳಸಿದ್ರ ಕಂಪ್ಯೂಟರ್ ಓದ್ತಾ ಇದಾನಲ್ಲ ಯಾವ ಕಂಪ್ಯೂಟರ್ ಎಲ್ಲಿ ಕಂಪ್ಯೂಟರ್ ಇದೇನೆ ಇದು ಮನೆ ಹಿಂಗೆ ಬಿಟ್ಟಿದೀಯಲ್ಲ ಕಳಿಸಿದ ಹಣ ಅಲ್ಲ ಏನ್ ಮಾಡಿದ್ರೆ ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ್ನೆಲ್ಲ ಬಡದು ಬಾಯಿಗೆ ಕಂಪ್ಯೂಟರ್ ಇರು ಈ ಆಸ್ತಿ ಎಲ್ಲಾನು ನನ್ನ ಮಗಳ ಹೆಸರು ಬರೆದು ನಿನ್ನು ನಿನ್ನ ಮಗನ್ನು ಬೀದಿಗೆ ಬೀಸಾಕ್ಲಿಲ್ಲ ನಾನ್ ಗಂಡಸೆ ಅಲ್ಲ ಕಣೆ ಗಂಡಸೆ ಅಲ್ಲ ಬಿಡ್ರಯ್ಯ ಬಿಡ ಇಳಿದು ಓಡೋಗ್ತಾನಾ
ಇನ್ ಅರ್ಧ ಗಂಟೆಯಲ್ಲಿ ಇಲ್ಲಿ ಬರ್ಲಿಲ್ಲ ಅವನನ್ನ ಕತ್ತರಿಸಿ ಕತ್ತರಿಸಿ ಹಾಕ್ಬಿಡ್ತೇನೆ. ಅಮ್ಮಿ ನಾವು ಸುಮ್ಕಿದ್ ಬಿಟ್ರೆ ಈ ಮನಸ್ಸ ನಮ್ಮನ್ನ ಸುಮ್ಮನೆ ಬಿಡಕ್ಕಿಲ್ಲ. ನಾನೇನ್ ಹಾಕೊಳ್ತಾರ ನಾಟಕ ಮಾಡ್ತೀನಿ, ನೀನ್ ಬಾಯಿ ಪಡ್ಕೊಂಡು ಊನವ್ರನ್ನೆಲ್ಲ ಸೇರಿಸ್ಬಿಡು. ಅವತ್ತೆ ನನ್ ಮಗ ಸತ್ತೋದಂದ್ರೆ ಲೆಟ್ರ್ ಬರ್ದಿಕ್ಕಿರ್ಲಿಲ್ವಾ ನೀವು? ನನ್ ಮಗ ಹೋಗ್ಬಿಟ್ರೆ ಇವಟ್ಟೆ ತಣ್ಣಗಿರ್ತದ? ನಾನು ಬದುಕಿರಕ್ಕಿಲ್ಲ. ನನ್ ಮಗ ಹೋಗ್ಬಿಟ್ರೆ ನಾನ್ ಬದುಕಿರ್ತೀನ? ಹಾಲು ಕುಡ್ಕೊಂಡು ತಣ್ಣಗಿರಿ ನೀವು, ನಾನು ಹೋಗ್ತೀನಿ, ನಾನ್ ಜೀವ ಬಿಡ್ತೀನಿ. ಯಾರು ಬಂದಂಗಿಲ್ಲ, ನಾನು ಈಗಲೇ ಹೋಗ್ತೀನಿ ಬಿಡ್ರಿ. ತಣ್ಣಗಿರಿ ನೀವು, ತಣ್ಣಗಿರಿ. ಏನು ನಾನು ಏನನ್ಬಾರ್ದಂದೆ, ನಾನು ಏನಂದೆ ಅಂತ ನೇಣಾಕತ್ತ ಇದೆಯೇ? ನಿನ್ನ ಮಗ ಮಾಡಿದ್ದನ್ನೆಲ್ಲ ಮುಚ್ಕೊಂಡು ಒಪ್ಕೊಂಡು ಸುಮ್ನಿರ್ಬೇಕಾ? ಅಲ್ಲ ಕಣೆ, ಸಾಯ್ತೀಯ ನೀನು, ನಾ ಒಟ್ಟಿಗೆ ಸಾಯೋಣ. ಅಲ್ವೇ, ನಿನ್ನ ಹೆಣವಾಗಿ ನೋಡಕ್ಕೇನೆ ನಾನು 7 ವರ್ಷ ಆ ದುಬೈನಲ್ಲಿ ಸತ್ತು ಸುಣ್ಣವಾಗಿ ಸಂಪಾದನೆ ಮಾಡ್ಕೊಂಡು ಬಂದಿದ್ದು. ಹೋಗೋಗೆ ದುಬೈಲಿ ಪರ್ಚೇಸ್ ಮಾಡಕ್ ಹೋದಾಗ ನಮ್ಮೂರ್ ಕಡೆಯವರಿಬ್ಬರನ್ನ ನೋಡಿ ಅವನ ಲೋಗ್ತಿದಾನಲ್ಲ ಕಿರಾತ್ಕ ನಂದಿ ಅಪ್ಪ ಅಂತಂದ್ರು. ಕಿವಿಲ್ ಕೇಳಿದ್ದಲ್ವ ಅಂತ ಸುಮ್ಮನಾದೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅದಕ್ಕಿಂತ ಕೆಟ್ಟದಾಗಿ ಇನ್ನೂ ಹೀನಾಯವಾಗಿದೆ. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ತಾಪ ಬರ್ತಾನೆ ಅಂತ ಸಿದ್ಧಿಬುದ್ಧಿ ಜೋಯಿಸ್ರಿ ಹೇಳವ್ರೆ. ಆಮೇಲೆ ನಾವೇನು ಅವನಿಗೆ ಹೇಳೋದು, ಅವನೇನೋ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು, ಆಮೇಲೆ ಅತ್ಯಂತ ಪ್ರಯೋಜನ. ಆ ಸುಬ್ಬಣ್ಣನ ಮಗನು ಹಂಗೆ ಅಲ್ವಾ, ಅವರಪ್ಪ ಏನು ಅಂದ ಅಂತ ಪಾಲಿಡಾಲ್ ಕುಡಿದು ಸತ್ತೇ ಹೋದ. ನಾವ್ ಯಾರಿಗೋಸ್ಕರ ಇಷ್ಟೊಂದೆಲ್ಲ ಕೂಡಿಡ್ತಾ ಇದೀವಿ? ಅವನಿಗೋಸ್ಕರ ತಾನೆ. ನೋಡ್ತಾ ಇರಿ, ಅವನ್ ಟಾಪಾಗ ಬರ್ತಾನೆ. ದುಬಾಯಿಂದ ಬಂದಿದ್ಯಾ? ನನ್ಗೇನಾದ್ರೂ ತೈಲ ಗಿಲ ತಂದಿದ್ಯಾನಪ್ಪ? ಸುಮ್ನೆ ಹೋಗತ್ತೆ. ನೇತ್ರ ನಿಂತ್ಕೊ, ನೇತ್ರ ನಿಂತ್ಕೊ, ನೇತ್ರ. ಅಲ್ಲ ನೇತ್ರ, ನನ್ ಪಾಡಗ್ ನಾನ್ ಕರಿತಾನೆ ಇದ್ರೆ ನೀನ್ ಹೋಗ್ತಾನೆ ಇದ್ರೆ ಏನರ್ಥ? ಇಷ್ಟ ಇಲ್ಲ ಅಂತ ಅರ್ಥ. ಇಷ್ಟ ದಿನ ಇಷ್ಟ ಇತ್ತು, ಇವಾಗ ಇಷ್ಟ ಇಲ್ಲ ಅಂದ್ರ? ನೀನ್ ಎತ್ಕೊಂಡು ಹೋಗಿದ್ ಹುಡ್ಗಿ ಯಾರ್ ಗೊತ್ತಾ? ನಮ್ಮ ಅತ್ತೆ ಮಗಳು. ನೀನ್ ಯಾವತ್ ನಮ್ಮ ಅತ್ತೆ ಮಗಳ ಎತ್ಕೊಂಡು ಹೋದ್ಯೋ ಅವತ್ತಿನಿಂದ ನಂಗೂ ನಿಂಗೂ ಸಂಬಂಧನೇ ಇಲ್ಲ. ಅಲ್ಲ ನನ್ ಫ್ರೆಂಡ್ ಬಂದ್ ಏನ್ ಹೇಳ್? ಅವನೇನ್ ಅನ್ಕೊಂಡು ಗೊತ್ತಿಲ್ಲ, ನಮ್ಮ ಅಣ್ಣ ಸುಮ್ನೆ ಬಿಟ್ಬಿಟ್ಟ. ಇಲ್ಲ ಅಂತ ಇಟ್ಕೋ, ನಡೀತದೇ ಬೇರೆ. ಅಲ್ಲ ನೇತ್ರ, ನಾನ್ ಬೇಕು ಅಂತ ಮಾಡ್. ನೇತ್ರ, ನೇತ್ರ, ನೇತ್ರಿಂಗೆ ಒಳ್ಳೆ ಜಾಗದಿಂದ ಗಂಡು ಬಂದೈತೆ. ಗಂಡು ಗೊತ್ತಿರೋ ಕುಟುಂಬದವನೇ. ಆ ಹುಡುಗನು ಹುಡುಗಿನ ಎಲ್ಲೋ ನೋಡಿರ್ಬೇಕು, ಅದಕ್ಕೆ ಇರಬೇಕು. ಮದುವೆ ಆದರೆ ಅವಳನ್ನೇ ಆಗೋದು ಅಂತ ಆಟ ಹಿಡಿದವನಂತೆ. ಹಂಗೆ ನಿಂಗೂ ಮಾಲ್ತಿಗೂ ಲಗ್ನ ಮಾಡಿಬಿಟ್ರೆ ಇವಾಗ ನನಗೇನು ಅವಸರ ದೊಡ್ಡಪ್ಪ? ಹಂಗಲ್ಲಪ್ಪ, ಮಾಲ್ತಿ ವಿಚಾರದಲ್ಲಿ ಆ ಹುಡುಗ ಮತ್ತೆ ಅದು ಇದು ಅಂತೇನಾದ್ರೂ ಮಾಡಿಬಿಟ್ರೆ? ಯಾರು ಅವನಾ? ಮಾಲ್ತಿ ಯಾರು? ನನ್ಗೇನಾಗಬೇಕು ಅಂತ ಗೊತ್ತಿಲ್ಲದೆ ಕೈ ಇಟ್ಬಿಟ. ಅವನಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಊರೊಳಗೆ ಬಚ್ಚಿಕೊಂಡವನೆ. ಅವನೂರೊಳಗೆ ನುಗ್ಗಿ ಕತ್ತರಿಸ್ ಬಿಸಾಕ್ತಿದ್ದೆ. ಆದರೆ ಅದ್ರ ಜೊತೆ ಮಾಲ್ತಿ ಹೆಸರು ಸೇರಿ ಹಾಳಾಯ್ತದೆ ಅಂತ ಬಿಟ್ಟಿವ್ನಿ. ಅವನೆಲ್ಲರೂ ಹೊರಗಡೆ ಸಿಗಲಿ, ಸುಮ್ಕಾದ್ರೂ ಕಾಲು ಕರ್ಕೊಂಡು ಜಗಳ ತೆಗೆದು ಮುಗಿಸ್ಬಿಡ್ತೀನಿ. ಹಲೋ, ಆ ಹೇಳ ಕುಮಾರ, ಎಲ್ಲಿ ಆಮೇಕೆ? ಹಂಗ ಬಿಟ್ಬಿಡು, ಬಿಟ್ಬಿಟ್ಟು ಬಾರ್ಲಾ ಲೇ. ಏನಪ್ಪ? ದೇವಸ್ಥಾನ ತಾವ ನಮ್ಮ ಹುಡುಗರು ಆ ಗೂಳಿ ಬೈಕ್ ನೋಡವ್ರೆ, ಹಿಂದೆನೆ ಹೋಗಿ ನೋಡಿದ್ರೆ ಅವ್ರ ಅಪ್ಪ ತಗೊಂಬಂದಿದ್ದಂತೆ. ಏನು ಮಾಡೋದು ಅಂತ ಕೇಳಿದ್ರು, ಅದಕ್ಕೆ ಬಿಟ್ಬಿಟ್ಟು ಬನ್ನಿ ಅಂದೆ. ನೀ ಏನೇ ಮಾಡಿದ್ರು ಹುಷಾರಾಗಿ ಮಾಡು. ಬಡತವು ವರ್ಷ ವರ್ಷ ಬಂದು ಅಲ್ಲಾಡಿಸ್ಬಿಟ್ಟು ಹೋಯ್ತಾವೆ, ನೋಡ್ಕೊಂಡು ಸುಮ್ಮನೆ ಇರೋಕಾಯ್ತದಾ?
ನೀ ಏನ್ ಬೇಕಾದ್ರು ಮಾಡೋ, ಸಮಸ್ಯೆ ಏನಾದ್ರೂ ಬಂದ್ರೆ ಒಂದ್ ಕೈ ನೋಡ್ಕೊಳಮ್ಮ. ಬೇಗ ಬಾರ್ಲಾ, ಅರಾಜ್ ಹಾಕೋರು ತಕ್ಕೊಳ್ಳೋರು ಎಲ್ಲ ಬಂದವ್ರಿ, ಬೇಗ ಕೆಲಸ ಮುಗಿಸ್ಕೊಂಡು ಹೋಗವ, ಎಲ್ಲ ನಿನ್ಗೋಸ್ಕರ ಕಾಯ್ತವ್ರೆ. ಲೇ ಬಂದೇ ಇರ್ಲಾ, ಬಾದಾಡಪ್ಪ. ಸರಿ ನಡಿ. ಏಯ್ ಏನ್ಲಾ ಏನ್ಲಾ, ನಿಂಗೂ ಆ ಚಿಕ್ಕರ್ಸನ್ ಕೆರೆಯವ್ರಿಗೂ ಸಮಸ್ಯೆ ಏನು ಇಲ್ವಲ್ಲ? ನಂಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಬೆಂಕಿ ಇಲ್ದೆ ಹೊಗೆ ಆಡ್ತದ ಮರ್ವಾದೆ, ಮರ್ವಾದೆಯಿಂದ ಬದುಕದ್ ಕಲ್ತ್ಕ. ಇನ್ಮ್ಯಾಕೆ ನೀನಾಯ್ತು, ನಿನ್ನ ಕ್ಯಾಮೆ ಆಯ್ತು, ಅಷ್ಟಾಗೆ ಇರು. ಸವಾಸ ಸವಾಸ ಸರಿ ಇಲ್ಲ ನಿಂದು, ವಿಷಯ ಕೊಲೆ ತನಕ ಬಂದ್ಬಿಡದೆ. ಕೊಲೆ ಮಾಡ್ಬಿಟ್ರಂತೆ ಕೊಲೆಯ? ನಾವು ಕಾದಂಬರಿ ಕುಡ್ದೆ ಬೆಳೆದಿರೋರು ಬರ್ಲಿ ಅಷ್ಟಯ್ಯ, ನಿನಗಲ್ಲ ನಿಮ್ಮ ಅವು ಬಡ್ಡಿ ಬಡಿಬೇಕಾದೆ. ಏನಂಗ್ ಕೂಗಾಡ್ತಾ ಇದ್ದೀರಿ? ಇದೇನ್ ಕರ್ಮಾನ ಗೊತ್ತಿಲ್ಲ, ನನಗೆ ಬುದ್ಧಿ ಬಂದ್ ಕಾಲದಿಂದ ನೋಡ್ತಾ ಇವನಿ. ಆ ಚಿಕ್ಕರ್ಸನ್ ಕರೆಯವ್ರಿಗೂ ನಮಗೂ ಹತ್ತಲಾರದ್ದು ಅರಿಲಾರದ್ದು. ಇತ್ತೀಚೆಗೆ ಏನೋ ಪರವಾಗಿಲ್ಲ ಅನ್ಕೊಂಡಿದ್ದೆ, ಮತ್ತ ಆ ಪಡ್ಡೆ ಹುಡುಗರೆಲ್ಲ ಕಾಲ್ ಕೆರ್ಕೊಂಡು ಜಗಳಾಡಕ್ ಬಂದವ್ರೆ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಊಟಕೋಸಿ ಆಗ್ಲ ಊರಿಟ್ಕೊಂಡು ಅವ್ರ ಸೆಟ್ಕೊಂಡು ನಿಂತವ್ರೆ, ಏನ್ ಮಾಡಕ್ಕಾಯ್ತದೆ? ಎದ್ದವ್ರು ಬಿದ್ದವ್ರೆಲ್ಲ ಯಜಮಾನ್ರ. ಈಗ ನೀವೇ ಹಿಂಗ ಹೇಳಿದ್ರೆ ಹೆಂಗೆ? ಆ ಹುಡುಗರು ಉಗಿದು ಬುದ್ಧಿ ಹೇಳೋದಲ್ವಾ? ನಾನು ಬುದ್ಧಿ ಹೇಳದ? ನನ್ನ ಹೆಸರಿಗೆ ಮಾತ್ರ ಪ್ರೆಸಿಡೆಂಟು, ನನ್ನ ಮಾತು ಯಾವನ್ ಕೇಳೋನು? ನೀನ್ ಕಾಸು ಕಳಿಸ್ತೀಯಾ, ನಿನ್ ಮಗ ಊರ್ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಮಜಾ ಉಡಾಯಿಸ್ತಾನೆ, ಎಲ್ಲಂದ್ರಲ್ಲಿ ಸುತ್ತಾಕ್ತಾನೆ, ಹೇಳೋರು ಇಲ್ಲ ಕೇಳೋರು ಇಲ್ಲ. ಒಂದೊಂದ್ಸಲ ನಾನೇ ಅವ್ರ ತವ ಕೈ ಚಾಚಬೇಕಾಯ್ತದೆ. ಅದಿರ್ಲಿ, ನಂಗೇನಾರ ಬಾಟ್ಲಿ ಗಿಟ್ಲಿ ತಗೋ ಬಂದಿದ್ಯಾ? ಬಟ್ಲಾಗಿಂದ ಏನ್ ಹಾಕೋದು, ಮೂಡ್ಲಾಗಿಂದ ಅಲ್ವಾ? ಸರಿಯಾಗಿದ್ಯಾ ನೀನೇನು? ಏಯ್ ನಿಮ್ಮ ಅವ್ರ ಬುದ್ಧಿ ಗಿದ್ದಿ ಏನಾರ ಇದ್ದದ? ನಾವು ಕಾಲ ಬೇರೆ ಹತ್ರ ಬತ್ತದೆ, ಹತ್ತಿತ್ಲಾಗ ಯಾರು ಹೆಂಗಸ್ರು ಇಲ್ಲ, ಇಂಥ ಹೊತ್ನಾಗ ಏನಿಲ್ಲ ಪೈರು ತಂದಾಕೋದು? ನಿಮ್ಮ ಅವ್ವ ಇಲ್ಲ ಅವಳು ಕೆಲಸದಾಳುಗಳು ಅಡುಗೆ ಮಾಡಕ್ಕೆ ಹೋಯ್ತೆ. ಅವೋ ಒಸಿ ನಿಂತ್ಕೊಳವ, ಒಸಿ ನಿಂತ್. ಅಕ್ಕಪಕ್ಕದಲ್ಲಿ ಹೆಂಗಸ್ರು ಯಾರೂ ಇಲ್ಲ, ರಾವು ಕಾಲ ಹತ್ರ ಬರಕ್ಕೆ ಮುಂಚೆ ಒಂದ್ ನಾಲ್ಕು ಶಾಸ್ತ್ರಕ್ಕೆ ಪೈರು ನೆಟ್ಬಿಟ್ಟು ಹೋಗ್ಬಿಡವ. ಏನು ಯೋಚನೆ ಮಾಡ್ತಿದ್ದೀಯವ್ವ? ನಾಟಿ ಮಾಡಕ್ ಬರಲ್ವಾ? ಬರ್ದಿದ್ರು ಪರವಾಗಿಲ್ಲ, ನಾಲ್ಕು ಪೈರ್ ನಾಟ್ಬಿಟ್ಟು ಹೋಗಷ್ಟೇ. ನನಗ್ ನಾಟಿ ಮಾಡಕ್ ಬರಕಿಲ್ಲ ಅಂತ ಯಾರು ಹೇಳಿದ್ರು ನಿಮ್ಗೆ? ನಮ್ಗೂ ಗದ್ದೆ ಅದೇ, ನಾನು ಚೆನ್ನಾಗಿ ನಾಟಿ ಮಾಡ್ತೀನಿ. ಹಂಗ ಒಳ್ಳೇದಾಯ್ತಲ್ಲ, ಬಾವಾ ಬಾವತ್ತೆ. ಕೈ ತೊಳ್ಕೊ ಬಾ, ತಗೋ ತಗೋ. ಕಾಲೇಜ್ ಗೊಂಡಿಯಾ? ಹೌದು. ತಗೋ ತಗೋ, ಕೈ ಕಾಲೆಲ್ಲ ಒರೆಸ್ಕ. ಸರ್ ಸರಿ, ಈ ವರ್ಷ ಸೂಪರ್ ಆಗಿ ಬೆಳೆ ಬರುತ್ತೆ. ಎಲ್ಲಿ, ಒಂದ್ 100 ರೂಪಾಯಿ ಕೊಡಿ. 100 ರೂಪಾಯ? ಹೌದು. ಅಯ್ಯೋ ನೀನ್ ನಮ್ಮ ಅಪ್ಪಂತ. ಅಲ್ಲಿ ದಿನವೆಲ್ಲ ಕೆಲಸ ಮಾಡೋರ್ಗೆ 50 ರೂಪಾಯಿ ಕೊಡಲ್ಲ ನಾವು. ಒಳ್ಳೆ ಸರ್ವ್ ಆಯ್ತಮ್ಮ ನಿಂದು. ಇದು ದೇವರ ಕಾಸು, ಇಲ್ಲ ಅಂತ ಹೇಳ್ಬಾರ್ದು. ತೆಗಿರಿ ತೆಗಿರಿ. ಏನವ್ವ ದೇವ್ರು ಇವ್ರು ಅಂತೆಲ್ಲ ಎದುರಿಸ್ತಾ ಇದೀಯಲ್ಲ, ಕೊಡ್ತೀನಿ ತಾಳು. ಹ್ಮ್ ತೆಗಿರಿ ತೆಗಿರಿ. ಪಾಪ ನಂಗೂ ಕೊಡ್ಬೇಕು ಅವಳಿಗೂ ಕೊಡ್ಬೇಕು. ದರೋಡನೆ ಮಾಡ್ಬಿಡ್ತಿದ್ಯಲ್ಲವ, ಕೊಳ್ಳೆ ಹೊಡೆದಾದ್ರು ಸಂಸಾರ ನಿಭಾಯಿಸ್ತೀಯ ಕಣಮ್ಮ ನೀನು. ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಸಾಕ್ ಸಾಕ್ ನೀವ್ ಆಡಿದ್ದು, ಪುರಿನೂ ಬನ್ನು ತಂದಿವ್ನಿ ತಿಂದ್ಕೊಂಡು ಟೀ ಕುಡ್ಕೊಂಡು ಆಮ್ಯಾಗ ಚೆನ್ನಾಗ್ ಆಡಿವ್ರಂತೆ. ಏನು ಬೇಡ, ಆದಷ್ಟು ಪೈರ್ ಮಾತ್ರ ಮಜಬೂತ್ ಆಗಿ ಬೆಳೆದ್ಬಿಟ್ಟೈತೆ, ಅದಕ್ಕೇನಾರು ಸಪರೇಟ್ ಗೊಬ್ಬರ ಗಿಬ್ಬರ ಹಾಕದ್ರೇನು?
ಸಮಾಚಾರ. ಈ ನನ್ನ ಮಗನಿಗೆ ಲವ್ ಬೇರೆ ಕೇಳು. ಯಾರು ಮಾಡದೇ ಇರೋ ತಪ್ಪು ಅವನೇನ್ ಮಾಡವನೆ? ನಾನು ನೀವು ಲವ್ ಮಾಡ್ತಾನೆ ಮದ್ವೆ ಆದ್ವಿ. ನಿನ್ನ ಮಗನು ನಾನು ಒಂದೇನಾ? ಓ, ನೀವೇನು ವರದೇಶಕ್ಕೆ ಹೋಗಿ ಮನೆ ಕಟ್ಸಿದ್ದೀರಾ, ಸ್ವಲ್ಪ ಜಮೀನ್ ತಗೊಂಡಿದ್ದೀರಾ, ಅವನು ವರದೇಶ ಕಲಿಸಿ ಸಂಪಾದನೆ ಮಾಡ್ಕೊಂಡು ಬರ್ತಾನೆ. ಯಾರು? ಕುಲಪುತ್ರನ? ದುಬೈ. ಅವನೇನಾದ್ರೂ ದುಬೈಗೆ ಹೋದ್ರೆ ದುಬೈನೇ ಅರಬ್ಬಿ ಸಮುದ್ರದಾಗ ಮುಳುಗಿಸ್ಬಿಟ್ಟು ಬರ್ತಾನ ಅಷ್ಟೇ. ಅಯ್ಯ, ನಾನು ಕ್ಯಾನ್ ಹತ್ತಿಸ್ಬೇಡ, ಸುಮ್ಮನೆ ಹೋಗಿ ಸಾರ್ ತಗೊಂಬ. ತೀನಿ ತೀನಿ. ಏ, ಏನ್ಲ ಮಗ, ಊಟ ಮಾಡ್ಕೊಂಡು ಹೋಗೋ. ಬೇಡ, ದಿನ ಅದನ್ನೇ ತಾನೆ ಮಾಡ್ತಾ ಇರೋದು. ನಾನು ಹೊರದೇಶಕ್ಕೆ ಹೋಗಿ ಕೆಲಸ ಮಾಡ್ತೀನಿ. ಅಯ್ಯೋ ರೀ, ಕೇಳಿದ್ರ? ಈ ಆಸನ ಹೋಗಿ ಶ್ರಾವಣ ಬರಕಿನ ಒಂದೇ ವಾರ ಉಳಿದೈತೆ. ಹೊರದೇಶಕ್ಕೆ ಹೋಗ್ತೀನಿ ಅಂತ ಅವನೇ. ಹೋಗಲ್ಲ, ಅವ್ರು ವೀಸಾ ಮಾಡ್ಕೊಡ್ತಾರೆ. ಹೋಗು ಅಂದ್ರೆ ಪಾಸ್ಪೋರ್ಟ್ ಬೇಡವಾ? ತಕ ತಕ ಅಂದ್ರೆ ದುಡ್ಡು ಬೇಡವಾ? 2000 ರೂಪಾಯಿ ಖರ್ಚಾಯ್ತದೆ. ಏನು ಅಂದ್ರೆ ಆ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಸರಿ, ಬೇಡ ಬಿಡು. ಇಲ್ಲ, ಏನ್ರಿ, ಅವನು ಹೊರದೇಶಕ್ಕೆ ಹೋಗ್ತೀನಿ ಅಂತ ಅವನೇ ಪಾಸ್ಪೋರ್ಟ್ ಮಾಡಿಸ್ಕೋಬೇಕಲ್ವಾ. ಎಲ್ಲಿಟ್ಟಿದ್ದೀರಾ ದುಡ್ಡ? ನಿಮ್ಪ, ನೀವು ಊಟ ಮಾಡಿ, ನಾನೇನ್ ಮಾಡ್ತೀನಿ? ತಗಿನಲ್ಲ, ಒಬ್ರು ಕಾಸಿಲ್ಲ, ನಾನೇ ಓದಾಡ್ತೀವಿ. ಇವಳು ಬೇರೆ ಬಿಡಪ್ಪ. ಏ ಮಗ, ನಿಮ್ಮ ಅಪ್ಪನ ತಾವ್ ಕಾಸಿಲ್ವಂತೆ, ಈ ಮಾಂಗಲ್ಯ ಅಡ ಇಟ್ಬಿಟ್ಟು ನಿಮ್ ಪಾಸ್ಪೋರ್ಟ್ ಮಾಡಿಸ್ಕೋ. ಬಾರೇ, ಇಲ್ಲಿ 4 ತೊಲೆ ಸರ ಕಣೆ ತಗೊಂಡೋಗಿ ಮಾರಾಕ್ ಬಿಡ್ತಾನವನು. ಬರೀ ಕರಿ ಮಣಿ ಹಾಕೊಂಡಿದ್ಯಲ್ಲ ಅಂತ ಮಾಡಿಸ್ಕೊಟ್ರೆ ಅದನ್ನೇ ಬಿಚ್ಚಿಕೊಡ್ತಿದ್ಯಲ್ಲ ನೀನು. ಅವನೇನು ಹಂಗೆ ಆಡ್ತಾನೆ ಅಂದ್ರೆ ನೀನು ಹಂಗೆ ಆಡ್ತೀಯಲ್ಲ. ಏನಿಸ್ತೀರ ಕೊಡ್ರಿ ಇಲ್ಲಿ. ನಿನ್ಗೆ 2000 ತಾನೇ ಬೇಕು? 2000 ಪಾಸ್ಪೋರ್ಟ್ ಮಾಡಿಸ್ಕ. ಏನು ಫೋಟೋ ತೆಗಿಸ್ಬಾರ್ದ? ಅವನು ಫೋಟೋ ತೆಗಿಸ್ಬೇಕಲ್ವಾ? ತೆಗಿಸ್ತಾನೆ, ತೆಗಿಸ್ತಾನೆ. 100 ರೂಪಾಯಿ. ಮತ್ತಿನ್ನೇನೋ? ಅಲ್ಲಿ ಹೋಗಿ ಬರಬೇಡವಾ? ಅವನು ಹೋಗಿ ಬರ್ಬೇಕಲ್ವಾ? ತಗೋ 200 ರೂಪಾಯಿ. ಏಯ್ ಸಾಕು, ಹೋಗು. ಏ ಹೋಗಂದ್ರೆ? ಅವನೇನು ಪಾಸ್ಪೋರ್ಟ್ ಆಫೀಸ್ಗೆ ಹೋಯ್ತಾವನ ಇಲ್ಲ ವೈನ್ ಶಾಪ್ಗೆ ಹೋಯ್ತಾವನ, ಒಟ್ನಲ್ಲಿ ನನ್ನ ಹಣ ತಾನೆ ಬೋಳಿಸ್ಕೊಂಡು ಹೋಗಿದ್ದು. ಅಯ್ಯೋ ಬಿಡ್ರಿ, ಅವನ ಬೋಯ್ಲಿಲ್ಲ ಅಂದ್ರೆ ನಿಮ್ಗೆ ತಿಂದನ್ನ ಅರಗದಿಲ್ಲ. ಸಾರ್ ತರ್ತೀನಿ ರೀ. ನೇತ್ರ ನಿಂತ್ಕೋ. ನೇತ್ರ ಬಿಡು. ನಿಂತ್ಕೋ ನೇತ್ರ. ಅಲ್ಲಿ ಲೋಪರ್ ನನ್ನ ಮಗ ಇಬ್ರು ಲವ್ ಮಾಡ್ತಿದ್ವಿ ಅಂತ ಸುಳ್ಳು ಹೇಳ್ಬಿಟ್ಟ. ಬಿಡು, ನಾನು ಹೋಗ್ಬೇಕು. ನೇತ್ರ ಪ್ಲೀಸ್ 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 ಅಂತ ಹೇಳ್ತಿದ್ನಲ್ಲ ನೇತ್ರ. ಇವಾಗ ಬಿಡ್ತೀಯಾ? ಬಿಡಲ್ಲ. ಹೇಳ್ತಿದ್ನಲ್ಲ ನೇತ್ರ, ಗೊತ್ತಿಲ್ಲದೆ ಆಗೋಯ್ತು. ನೇತ್ರ ಇನ್ಮೇಲೆ ಆಣೆ ಮಾಡಿ ಹೇಳ್ತೀನಿ ನೇತ್ರ, ಇನ್ಯಾವತ್ತೂ ಇಂಥ ತಂಡೆ ತಕರಾರು ಹೋಗಲ್ಲ ನೇತ್ರ, ನಿಜವಾಗ್ಲು. ಎಣ್ಣೆ ಹೊಡೆದಿದ್ದಕ್ಕೆ ತಾನೆ ಹಿಂಗೆಲ್ಲ ಆಗಿದ್ದು. ಇನ್ಮೇಲೆ ಆ ಶನಿನ ಎಡಗೈಲು ಮುಟ್ಟಲ್ಲ ನೇತ್ರ, ನಿಜವಾಗ್ಲು. ನೇತ್ರ ಒಂದು ನಿಮಿಷ ಇರೋ ನೇತ್ರ, ಬಂದೆ. ಒಂದೇ ನಿಮಿಷ, ಒಂದೇ ನಿಮಿಷ. ಬಂದೆ ಇರು, ಬಂದಿರು, ಬಂದೆ. ತಗೋ ಹೇಳ್ತೀನಿ. ಹೌದು, ಇವತ್ ನನ್ ಬರ್ತಡೇ ಅಂತ ನಿನ್ಗೆ ಹೆಂಗ್ ಗೊತ್ತು? ಬರ್ಡೇನ ಹಂಗೆ ಗೊತ್ತಿಲ್ದೆ ಇರ್ತೀವ? ಎಲ್ಲ ಫಾರಿನರ್ಸ್ ಐತೆ. ನಮ್ಮಪ್ಪ ದುಬೈಗೆ ಹೋಗಿದ್ರಲ್ಲ, ಅಲ್ಲಿಂದ ತಗೊಂಬಂದ್ರು. ಇಲ್ಲ ನೋಡೋ, ಹೊಸ ಮೊಬೈಲ್ ಕೊಡ್ಸವ್ರೆ, ಸಿಮ್ ಕಾರ್ಡ್ ತಕೊಂಡ ಮೇಲೆ ನಂಬರ್ ಕೊಡ್ತೀನಿ. ಸರಿ, ಇದೆಲ್ಲ ನಿಮ್ಮಪ್ಪ ನಿನ್ ತಂಗಿಗ್ ತಂದಿದ್ದ? ತಂಗಿನ? ಏ ನಾನು ಒಬ್ನೇ ಮಗ. ಸೆಟ್ಲ್ ಆಯ್ತು. The human orchestra is going to bring it to your roar. ದುಬಾಯಿ ತೋರ್ಸು ತೋರ್ಸು ನಮ್ಗೆ ಒಂದ್ಸಲ, ಕಣ್ಬಾಯಿ ಬಿಟ್ ನಮ್ ಜೋಡಿ ನೋಡಿ ಅಲ್ಲಿ ಎಲ್ಲ ರೋಸ್ ರೋಯ್ಸ್ ಕಾರಲ್ಲಿ ರೋಯಲ್ಲಾಗಿ ಸುತ್ತುಮ್ಮ ಮೂಡವಿಲ್ಲ.
ಪೆಟ್ರೋಲು ಬಾಬಿಲ್ ಜೇನ್ ಬರೋಂಗೆ ಮಾಡಲ್ಲ. ಒಂದ ಮ್ಯಾಲ ಕೂರುಮ ಎಂಟುಳಿಕೆ ತೂರುಮ ಎಂಟು ಹಚ್ಚಿ ಅಂಟುಂಬುಡುಮ ಇರುಳಲ್ಲ. ಲಯ 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 ಮೈ ಹಣ್ಣಂ ಪಲ್ ದುಡ್ಡಿಯ ಸ್ವಾದ ಖರ್ಜೂರ ಬೆಂಕಿ ಇಲ್ಲದೆ ಮೈಯೂರಿ ಸೋನೆ ಪ್ರೇಮಿ ದುನಿಯಾಗೆ ನೀ ಸುಲ್ತಾನ ಮಿಂಚು ಕಣ್ಣು ಸೂಪರ್ ನನಗೆ ಸಿಕ್ಕಲು ಫ್ಲವರ್ ನೀನ ಕಣ ತಾಜಾ ಗುಲ್ಮಹಳ್ ಪರೀಕ್ಷೆಗ್ ಓದ್ಕೋತೀನಿ ಅಂತ ಹೇಳಿ ಹಸು ಹಿಡ್ಕೊಂಡ್ ಮಾಡಕ್ ಬರ್ತೀನಿ, ನೀನು ದನ ಹಿಡ್ಕೊಂಡ್ ಅಲ್ಲಗ್ ಬಾ, ಮೀಟ್ ಮಾಡೋಣ. ಏನ ನಾನ್ ದನ ಮೇಯ್ಸದ? ನಾನಂತೂ ಬರ್ತೀನಿ, ನೀನ್ ಬಂದ್ರೆ ಬಾ, ಇಲ್ಲಾಂದ್ರೆ ಬಿಡು. ಅಗಳ ಸರಿ ಹೋಗ್ ಹೋಗು, ಹುಡುಗಿರು ಲವ್ ಮಾಡಿದ್ಮೇಲೆ ದನನು ಮೇಯಿಸ್ಬೇಕು, ಹೆಣನು ಕಾಯ್ಬೇಕು. ನೋಡಿ ಸ್ವಾಮಿ, ಈ ಲ್ಯಾಪ್ಟಾಪ್ಗೆ 15,000 ಮೇಲೆ ಬರಕಿಲ್ಲ. ಏ ನನ್ ಕ್ಯಾಣ ಕೆಣಕ್ ಬೇಡಿ ಸಾಹೇಬ್ರೆ, 2,500 ದಿನಾರ್ ಕೊಟ್ಟು ತಂದಿದ್ದೀನಿ, ಸ್ವಲ್ಪ ಹೆಚ್ಚು ನೋಡ್ಕೊಂಡು ಸೇರಿಸ್ಕೊಂಡು ಕೊಡಿ. ನಾನು ಮನೆ ಕಟ್ಟಿಸ್ತಾ ಇದ್ದೀನಿ, ನಂಗೂ ಸ್ವಲ್ಪ ದುಡ್ಡು ಬೇಕು. ಮಗನ್ ನೋಡಿ, ದನ ಮೇಯ್ಸಕ್ ಹೋಯ್ತಾವ್ರಿ? ದನ ಮೇಯ್ಸಕ್ ಹೋಯ್ತಾವನ ಇಲ್ಲ ಮಾರಕ್ ಹೋಯ್ತಾವ? ದುಡ್ಡು ಕೊಡಿ, ಜಗತ್ನಲ್ಲಿ ಇಂಥ ತಾಯಿನೇನಾದ್ರೂ ನೋಡಿದೀರಾ? ಬೋಂಡ ಅಂಗಡಿ ಬಡ್ಡಿ ಮಗ ಹೆಂಗ್ ಕಂಡಿಡ್ದ್ಬಿಟ್ಟ ನೋಡ್ದ? 3 ಅಂದ್ಬಿಟ್ಟು 10 ಬೋಂಡ ಅವ ತಿಂದ್ರೆ ಗೊತ್ತಾಗ್ತೈತೆ ತಮ್ಮದವಿ. ಸರಿ ಬಿಡ್ರಪ್ಪ. ರಾಜೇ ಎಲ್ಲಿ ಗೋಳಿ? ಅಣ್ಣನ ಹಸ ಮೇಸಕ್ ಹೋಗೋಣ. ಗೂಳಿ ಸಮೇಸಕ್ ಹೋಗಿತ್ತ? ದುಬೈ ಡ್ರೆಸ್ ಹಾಕಂಬ ಅಂತ ತಾನೇ ನಾನು ನಿಂಗೆ ಹೇಳಿದ್ದು. ಅಸಮೇಸ ಜಾಗಕ್ಕೆ ಹಾಕೋಬಂದ್ರೆ ಸ್ವಲ್ಪ ಜಾಸ್ತಿ ಅನ್ಸಲ್ವಾ? ಹಾ, ನಾಳೆ ನಮ್ಮೂರಲ್ಲಿ ಮಾರಮ್ಮನ್ ಜಾತ್ರೆ, ದುಬೈ ಡ್ರೆಸ್ ಹಾಕೊಂಬರ್ತೀನಿ, ಅಲ್ಲಿಗೆ ನೀನು ಬಂದ್ಬಿಡು, ಮೀಟ್ ಮಾಡೋಣ. ಖಂಡಿತವಾಗ್ಲೂ ಬರ್ತೀಯ ತಾನೆ? ಹಾ ಬರವ ಬರವ ಬರವ, ಕೈ ಕುಡಿಲೆ. ಏನಿದು ಅಕ್ಕ, ನೀ ಅಣ್ಣ ಯಾರಕ್ಕ? ಹಸನ ಆ ಕಡೆ ಕಟ್ಬಿಟ್ಟು ಬರ್ತೀಯಾ? ಅಯ್ಯವಾಗಕ್ಕ ಇವಾಗ ತಾನೆ ಕಟ್ಬಿಟ್ಟು ಬಂದಿವ್ನಿ.
ಕಣ್ಣ ಮುಚ್ಚಾಡಕ್ ಬರ್ತದೇನ್ಲ ಅಡವಾ ಏ ಫಸ್ಟ್ ಊನಿಗೆ ಕಟ್ಬಿಡವಾ ಬಾರಕಂದ ಬಾಲ ಬಾಲ ರಾಜ ಮುದ್ದು ಬಂಗಾರ ಬಾಪ ಬಾ 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 ಬಾರಕಂದ ಬಾರಕಂದ ಜಾಣ ಮರಿ ಸರಿನಾ ತಿರುಗಿ ತಿರುತ್ತೀನಿ ತಿರುತ್ತಾ ಆರ್ಬೇಕು ಬಾಬಾ ಬಾಲಕಂದ ಬಾಲ ಕಣ್ಣ ಮುಚ್ಚೆ ಕಡೆ ಗೂಡೆ ತಿರುಗೋ ಪೀಡೆ ತಿರುಗಪ್ಪ ತಿರುಗು ಕಿರಾತ್ಕ ಹೌದು ನಾನು ನಿನ್ನ ತುಂಬಾ ದೊಡ್ಡದಿಂದ ಕೇಳ್ಬೇಕು ಅನ್ಕೊಂಡಿದ್ದೆ ಯಾ ನಿನ್ನ ಗೂಡಿ ಅಂತ ಹೆಸರಿಟ್ಟಿದ್ದು ಚೆನ್ನಾಗಿಲ್ಲ ನನ್ನ ಹೆಸರನ್ ಗೂಳಿ ಅಲ್ಲ ಗೊತ್ತಾ ಮತ್ತೆ ನಂದೀಸ ಈ ಜೊತೆಲಿರೋ ಹುಡುಗರೆಲ್ಲ ಗೂಳಿ ಗೂಳಿ ಅಂತ ಕರೆದು ಹೆಸರಾಳ ಮಾಡ್ಬಿಟ್ಟವೆ ಬಡ್ಡೆತ್ತವು ನೀನ್ ಯಾಕೆ ಅವ್ರ ಜೊತೆ ಎಲ್ಲ ಸೇರ್ತ್ಯಾ ಅವ್ರನ್ ಕಂಡ್ರೇನೆ ನಂಗೆ ಇಷ್ಟ ಆಗಲ್ಲ ಅವ್ರು ನಿನ್ನ ಹಾಳ್ ಮಾಡ್ಬಿಡ್ತಾರೆ ಹಂಗಂತ್ಯ ಹೌದು ಲೇ ಅಂತಮ್ಮ ಗೂಳಿ ನಾವ್ ಹಾಳ್ ಮಾಡ್ತಾ ಇದೀವಿ ಅಂತ ಕಳ್ಳ ಬಾಳ ಹೊಸನೇ ಗೂಳಿ ಚೆನ್ನಾಗಿ ಮೇಯಿಸ್ತಾ ಇದೆ ಮೇಯಿಸ್ತಾ ಇದೆ ಮೇಯಿಸ್ತಾ ಇದೆ ನೀನ್ ಬೇಕಾದ್ರೆ ನನ್ನ ನಂದೀಸ ಅಂತಾನೆ ಕರಿ ನಾನ್ ನಿನ್ನ ಹಾಗೆ ಕರೆಯೋದು ನಂದೀಶ್ ಮಿಸ್ಟರ್ ನಂದೀಶ್ ಅಣ್ಣ ಮಗ ಇನ್ನು ಹಂಗೆ ಸಿಕ್ತಾವನೆ ಹೇ ಆ ನೀರ್ ಎತ್ಕೋ ನಿಂಗೆ ಮೊಟ್ಟೆಯಿಂದ ಬರುವಾಗ ಗೊತ್ತಾ ಏನ್ ಆಮ್ಲೆಟ್ ತಲೆ ಈ ನೀರ್ನ ಬಾಯಲ್ ಹಾಕೊಂಡು ಮೊಟ್ಟೆಯಿಂದ ಬರುವಾಗ ಮೊಟ್ಟೆಯಿಂದ ಬರುವಾಗ ಏನಂತ ಹೇಳಿತು ಕೋಳಿ ಮರಿಯು ಅಂತ ಹೇಳ್ಬೇಕು ಹೇಳ್ಬೇಕಾದ್ರೆ ನೀರೊಳಗೂ ಹೋಗ್ಬಾರ್ದು ಹೊರಗೂ ಬರ್ಬಾರ್ದು ಆಟನ ನಾವು ಬೇಕಾದ್ರೆ ಎರಡು ಬಿಯರ್ ಬಾಟ್ಲ್ ಹಂಗೆ ಬಾಯಲ್ ಇದನ್ನೆಲ್ಲ ಈಸಿಯಾಗಿ ಮಾಡ್ಬೋದು ಅಂದೆ ಎಲ್ಲಿ ಮಾಡು ನೋಡೋಣ ಹುಡುಗಿನ ಪಿಚ್ಚರ್ ಕಡೆಗೆ ಸಿಗೋದಿದೆ ಏನು ಏನಿದೆ ಆಗಲ್ಲ ಅಂತ ನಂಗೆ ಗೊತ್ತಿತ್ತು ಆಗಬೇಡ ಅಣ್ಣ ಕಂಡಿಟ್ಬಿಟ್ಟೆ ಅಕ್ಕ ಕಂಡಿಟ್ಬಿಟ್ಟೆ 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 ಕಂಡಿಟ್ಟೆ ಸೂಪರ್ ಕಣ ಬಾರಕಂದ ಇವ್ ಮರಿ ಸೂಪ್ ಇದ್ದು ಗಡಿ ಬಿಟ್ಟು ನಾಳೆ ನಿನ್ ಕರ್ಕೊಂಬಂದ್ರೆ ಚೆನ್ನಾಗ್ ನೋಡು ನಾಳೆ ಬಂದಾಗ ಕೊಡ್ಬೇಕು ಏ ಸೂಪರ್ ಕಣ ನೀನು ಒಳ್ಳೆ ಹುಡುಗ ಕಣ ಬರ್ಲಾ ಯಾಕ್ಲ ಯಾವಾಗ್ಲೂ ನನ್ನಿಂದನೇ ಸುತ್ತ ಇರ್ತ್ಯಾ ಏನಮ್ಮೆ ಅರ್ಜೆಂಟು ಎಲ್ಗೋಬೇಕು ಏನು ಹಾಕಲ್ಲ ಇನ್ನೊಂದ್ ನಾಕ್ ಬಿದ್ಗೆ ತಕೊಂಡ್ ಹೆಣ್ಣು ಪಕ್ಕಕ್ಕೆ ಬರುವಾಗ ಮೊಟ್ಟೆ ನಮಸ್ಕಾರ ಅಂತಮ್ಮ ಏನೋ ಮಾಡ್ತಾ ಇದ್ದೀರಾ ಓಹ್ ಏನ್ರಲ್ಲ ನೋಡಿದ್ರೆ ಗೊತ್ತಾಗಲ್ವಾ ಬಾಯಿ ಮುಕ್ಕಳಿಸ್ತಾ ಇದೀನಿ ಅಂಡೆ ಒಳಗೆ ನೀರ್ ತುಂಬಿಕೊಂಡು ಬಾಯಿ ಮುಕ್ಕಳಿಸೋದನ್ನ ಎಲ್ಲಾರ ನೋಡಿದಿರ್ಲ ನಾನು ಹೆಂಗಾರು ಮುಕ್ಕಳಿಸ್ತೀನಿ ನಿಂಗೇನ್ಲ ಅಲ್ಲ ಅಂತಮ್ಮ ಇತ್ತೀಚೆಗೆ ಕೈಯೇ ಸಿಕ್ತಿಲ್ವಲ್ಲೋ ಎಲ್ಲೋ ಹೋಯ್ತೀಯ ಎಲ್ಲೋ ಬರ್ತೀಯ ಒಂದು ಗೊತ್ತಾಗ್ತಿಲ್ಲ ಹೋಗಪ್ಪ ಏಯ್ ಏನಿಲ್ಲ ಕಂಡ್ರಲ್ಲ ಊರಿಂದ ನಮ್ಮ ಅಪ್ಪ ಬಂದವರಲ್ಲ ಬೇಜಾನ್ ಕೆಲ್ಸ ಪುರ್ಸತ್ತೇ ಇಲ್ಲ ಅಪ್ಪ ಬಂದ್ಮೇಲೆ ಎಷ್ಟೊಂದ್ ಕೆಲ್ಸ ಐತೆ ಅಂತ ನೋಡ್ತಿದೀವಲ್ಲಪ್ಪ ನಂದೀಶ ಮಿಸ್ಟರ್ ನಂದೀಶ್ ನಾನು ನಿಮ್ಮ ನಿಮ್ಮನ್ನ ನಂದೀಶ ಅಂತಾನೆ ಕರೆಯೋದು ಮೊಟ್ಟೆಯಿಂದ ಬರುವಾಗ ಏನಂತ ಹೇಳಿದ್ದು ಗಿಳಿಮರಿ ಮಾರಮ್ಮನ ಜಾತ್ರೆ ಪ್ರಯುಕ್ತ ನಾಳೆ ನಡೆಯಲಿರುವ ರಸಮಂಜರಿ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ರೋಮಾಂಚನಗೊಳಿಸಲು ಬರುತ್ತಿದ್ದಾರೆ ಖ್ಯಾತ ನೃತ್ಯ ತಾರೆ ಜೂನಿಯರ್ ಸಿಲ್ಕು ಗುಳಿಗುಳಿ ಸಿಲ್ಕು ಕಣ ಸಿಲ್ಕು ಹಳ್ಳಿ ಮೇಸ್ಟ್ರಿ ಹಳ್ಳಿ ಮೇಸ್ಟ್ರಿ ಪಾಠ ಮಾಡಿ ಬನ್ನಿ ಏ ಗುಳಿ ಹೆಂಗಾರ ಮಾಡೋಗಣ ಕಣ ಹೋಗೋಣ ಸಾಕಿರಲ್ಲ ಮೊದ್ಲೇ ಆ ಚಿಕ್ಕರ್ ಸಿಂಗ್ ಕರೆಯವರು ಗೂಳಿ ಮೇಲೆ ಗರಮಗವ್ರೆ ನೀವು ಸಿಲ್ಕು ಪಲ್ಕು ಅಂತ ಸುಮ್ನೆ ಆಸೆ ಬಿದ್ದು ಜಾಸ್ತಿ ಎಗರಬೇಡಿ ಗುಳಿ ಗುಳಿ ಹೋಗೋಣ ಕಣ ಹೋಗೋಣ ಕಣ ಏಯ್ ಬೇಡ ಕಣ ತಪ್ಪು ನಮ್ದು ಇಟ್ಕೊಂಡು ಹೋಗ ಚೆನ್ನಾಗಿರಲ್ಲ ಬೇಡ ಸುಮ್ನೆ ಕಿರಿಕೋ ಸುಮ್ನೆ ಇರಲ್ಲ ಹೊಡೆದ್ ಬಿಡ್ತೀನಿ ನೋಡಿ ಈಗ ಗುಳಿ ಹೋಗೋಣ ಮಕ್ಕಳ ಸೇರಿಸಿ ಹೊಡೆದ್ ಬಿಡ್ತೀನಿ ಹೇಳ್ತಿರೋದು ಅರ್ಥ ಆಯ್ತಿಲ್ವಾ ಸರಿ ಬಿಡಪ್ಪ ಏ ಗುಳಿ ಹೋಗೋಣ ಸರಿ ಬಿಡಪ್ಪ ಲೇ ಯಾಕ್ಲಾ ಹೊಸ ಕಟ್ ತೆಗಿತಿದ್ಯಾ 500 ರೂಪಾಯಿ ಆಟ ಆಡ್ತಾವ್ರಣ ಕಟ್ ಚೇಂಜ್ ಮಾಡ್ಕೊಳೋಣ ಅಂತ ಏನ್ ಚಿಕ್ಕಪ್ಪ ಗುಳಿ ನನ್ ಮಗ ಆ ಜಾತ್ರೆಗೆ ಬಂದವನು ಅವನ್ ಬರ್ತಾನ ನಿಮ್ಮಪ್ಪನಾಣೆ ನಿನ್ನಾಣೆ ನನ್ನಾಣೆ ಬಂದವನೆ ನೋಡೋ ನಂಬಿದ್ರೆ ನಂಬು ಬಿಟ್ರೆ ಬಿಡು ನನಗೇನ ಲೇ ಕುಮಾರ ಏನ್ ಚಿನ
ಈ ವರ್ಷ ಯಾವ ಹುಡುಗಿ ಪಕ್ಕ ಚಾಪೆ ಹಾಕ್ಬೇಕು ಹೇಳೋಣ. ಈಗ ಸ್ಕೆಚ್ ಆಗ್ತಾವಲ್ಲ ಸುಬ್ರಪ್ಪ ಹೇಳ್ತಾರೆ. ಇಲ್ಬೇಡ ಕಣೆ, ಅಲ್ಲಿ ಕೂತ್ಕೊಳ್ಳಿ. ನೋಡಲ್ಲಿ ಒಂಥರ ನೇರಳೆ ಬಣ್ಣ ಚೂಡಿದಾರ ಹಾಕೊಂಡು ಹೋಯ್ತಾಳಲ್ಲ ಅವಳು ನಮ್ಮ ಹುಡುಗಿ, ಅವಳು ಹೋಗಿ ಎಲ್ಲಿ ಕೂತ್ಕೋತಾಳ ಕರೆಕ್ಟ್ ಆಗಿ ಅದ್ರಿಂದೇ ಹಾಕ್ಬೇಕು. ಸಕ್ಕದಾಗ ಕಾಣ್ತಿದ್ಯಲ್ಲ ಸ್ಟೇಜು. ಹೌದು, ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಿದ್ಯಲ್ಲ. ಯಾವೇ ಇವು ಚೆನ್ನಾಗಿದೆ ಅಲ್ವಾ? ಅಲ್ಲಿ ನೋಡು ಎಷ್ಟು ಚೆನ್ನಾಗಿ ಮಾಡಿದೆ ಅಲ್ಲ ಸ್ಟೇಜು. ಹೌದಲ್ವಾ? ಹೇ ಯಾಕ್ರೋ ಪಕ್ಕ ಪಕ್ಕದಲ್ಲೇ ಬರ್ತೀರಾ? ಹಾಕ್ತೀನಿ ನೋಡು. ಇರ್ಲಿ ಬಿಡಪ್ಪ, ಪರವಾಗಿಲ್ಲ. ತಲಾಟೆಗಳು ಹೆಂಗ್ ಮಾತಾಡ್ತವ್ ನೋಡು. ಯಾಕೆ ಮುಂದೆ 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 ಬಾ, ತಡಿ ನಾನು ಬರ್ತೀನಿ. ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರೇ ಇವರು? ಆ ಹುಡುಗನ ನೆಬ್ಬಿಸ್ಬಿಟ್ಟು ಇವ್ರು ಬಂದು ಕೂತಿದ್ದಾರೆ. ಗೊತ್ತಿಲ್ಲ ಕಣೆ. ನೀವು ಕುತೂಹಲದಿಂದ ಎದುರು ನೋಡುತ್ತಿರುವಂತಹ ಮಾದಕ ಸುಂದರಿ ನೃತ್ಯ ಪ್ರವೀಣೆ ಯುವಕರ ಕಂಡಿದೀವಿ. ಅಪ್ಪಷ್ಟು ಒಳಗೋಗ್ಬಿಟ್ಟು ಸಿಲ್ಲರ್ ಆಚೆ ಕಳ್ಸೋ. ಅದನ್ನು ಅಡ್ಡಾದಲ್ಲಿ ಲವ್ವನ್ನು ಲಾಂಗು ಹಿಡಿದು ನನ್ನ ಏನ್ ಚಿಕ್ಕಪ್ಪ, ಆ ಗೂಳಿ ನನ್ ಮಗ ಬಂದವನಂತ ಸೀನಂತವ ಹೇಳ್ದಂತೆ ಇಡೀ ಜಾತ್ರೆ ಹುಡುಕಿದಾಯ್ತು. ಅವನು ಎಲ್ಲೂ ಸಿಗ್ತಾನಲ್ಲ. ಯಾರನ್ನ ನೋಡ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೋಬಿಟ್ಟು. ನಾನೇ ಕನ್ಫ್ಯೂಸ್ ಮಾಡ್ಕೊಳ್ಳಿ, ನಾನೇ ಕಣ್ಣಾರೆ ನೋಡಿದೀನಿ. ಅವನು ಇಲ್ಲೇ ಎಲ್ಲೋ ಗುಂಪಲ್ಲಿ ಇರ್ತಾನೆ. ಅವನ್ ಎಲ್ಲೂ ಹೋಗಕ್ ಬಿಡ್ಬೇಡಿ, ಹೋಗಿ ಸರಿಯಾಗಿ ಹುಡುಕಲ್ಲ. ಬಲೂನ್ ಅಂತೆ ಬಲೂನ್, ಸುಮ್ನೆ ಡ್ಯಾನ್ಸ್ ನೋಡಲ್ಲಿ. ಬಲೂನ್ ತಾನೇ ಕೇಳ್ತಾ ಇದೆ, ಕೊಡಿಸ್ರಿ. ಬೀಡಿಗೆ ಕಾಸಿಲ್ಲ ಅಂತ ಸಾಯ್ತಾ ಇದ್ದೀನಿ. ಬಲೂನ್ ನೋಡಲ್ಲಿ ಚೆನ್ನಾಗಿರೋ ಬಿಡ್ಬಾರ್ದು ಅಷ್ಟೇ. ಹೌದೌದು, ಕೂದ ಕೂಡ್ಬೇಕು. ಕೂದ ಪೆನ್ನು ಪೇಪರ್ ರೆಡಿ ಮಾಡೋಕೇಳಿ. ಬಳುಕಬೇಡ ಬಳುಕಬೇಡ ಸಿಲುಕು, ಬಂದೆ ಹೇಳ್ಬಿಟ್ಟು ಹೋಗಿ ಬಳುಕು. ನನ್ ಡಾನ್ಸ್ ಮೆಚ್ಚಿ 500 ರೂಪಾಯಿ ಕೊಟ್ಟಿರೋ ಪಂಚಾಯತಿ ಪರಮೇಶಿ ಅವ್ರಿಗೆ ಧನ್ಯವಾದಗಳು. ಎಲ್ಲಿದ್ದೀರಾ ಪಂಚಾಯತಿ ಪರಮೇಶಿ ಮಾಮಾ? ಸತ್ಯವಾಗ್ಲಿ ಕಣೆ, ದೇವರಾಣೆಗೂ ನಾನು ಅವಳಿಗೆ 500 ರೂಪಾಯಿ ಕೊಟ್ಟಿಲ್ಲ ಕಣೆ. ಲೇ ಪಂಚಾಯತಿ ಕೆಜಿ ಅಕ್ಕಿ ತಗೊಳಕ್ ಹೋಗ್ತಾ ಇಲ್ಲ, ಬಿಟ್ಟೆ ಅವಳಿಗೆ 500 ರೂಪಾಯಿ ಕೊಟ್ಟಿದ್ಯಾ? ಏನ್ ನಿನ್ ಹೆಂಡತಿ ಕೇಳಲ್ವಾ ಅಂತ. ಅದೇ ಬಿಟ್ಟಿಂಗು, ಅದೇ ವಾಯ್ಸ್ ಇಲ್ಲೇ ಎಲ್ಲ ಬಂದು ಸೇರ್ಕೊಂಡ್ಬಿಟ್ಟವಲ್ಲ ಬಾ. ಓಹೋ, ಈ ಮಿಟಕ್ ನಾಡಿಗೆ ಇನ್ನಾಮ್ ಕೊಡುಕೆ ಆ ಚಂದ್ರಿತಾವ 500 ರೂಪಾಯಿ ಸಾಲ ತಕ ಬಂದ ನೀನು. ನಿನ್ ಮನೆಗೆ ನಿನ್ ಮಾಡ್ತೀನಿ ನೋಡಿ. ಏ ಮನೆಗೆ ಹೋಗಲ್ಲ, ನೋಡ್ಕೊಂಡು ನೋಡಿ. ವಕೀಲರು ನೋಡಿದೆ, ಕೋರ್ಟ್ಗೂ ಹೋಗಿದೆ, ಡೈವರ್ಸ್ ಕೊಡಿಸ್ಬಿಟ್ರಲ್ಲಪ್ಪ. ಸ್ವಂತ ಕಾಸು ಖರ್ಚು ಮಾಡಿ ನನ್ನ ಸಂಸಾರ ಹೊಡೆಯೋದ್ರಾಗ ನಿಮ್ಗೆ ಏನರು ಐತೆ ಸುಖ? ಬಂಗಾರಿ ಯಾರೇ ನೀ ಬುಲ್ಬು, ಸಿಂಗಾರಿ ಯಾರೇ ನೀ ಬುಲ್ಬು. ಅದೇ ಲಿಪ್ಟಿಗು ಪೌಡರ್ ಎಲ್ಲ ಕೊಡ್ಸಿದ್ದಲ್ಲಪ್ಪ, ಬಂದ್ಬಿಟ್ಟು ಕಲರ್ಗೆ ಮಗ. ಇವ್ರ ಯಾರು ಸೂಟ್ ಆಗಲ್ಲ ಅಣ್ಣತಮ್ಮಗೆ. ಸಿಲ್ಕೆ ಸಿಲ್ಕು ಸುಮ್ಮನೆ ನಿತ್ರು ಕುಡಿದ್ಬಿಟ್ಟೆ ನಾ ಮಾತಾಡ್ತಾವ್ರ ನಿತ್ರು. ನಿತ್ರು ನನ್ ಮಾತು ಕೇಳ ನಿತ್ರು. ನಾನು ಇರೋದನ್ನ ಹೇಳಕ್ ಬಂದ್ರೆ ನನ್ಗೆ ಓಡಿ ಬರ್ತಾನೆ. ನಿತ್ರು ನನ್ ಮಾತು ಕೇಳ ನಿತ್ರು.
ಹಲೋ 1/4 ಗಾಡಿ ನಿಮ್ದಾ? ಹೌದು. ಯಾಕೆ? ಅಯ್ಯೋ, ಅದೇ ದಾರಿಲಿ ಮಾರಮ್ಮ ತೇರ್ ಬರ್ತಾ ಇದೆ, ಒಸಿ ಗಾಡಿ ತೆಗೆದು ಸೈಡ್ಗೆ ಹಾಕ್ ಬನ್ನಿ. ಏನಪ್ಪ ಹಂಗ ಹುಡುಕ್ತಿದ್ಯಾ? ಏನಿಲ್ಲಣ್ಣ, ಇಲ್ಲ ಗಾಡಿ ನಿಲ್ಸಿದೆ, ಕಾಣಿಸ್ತಿಲ್ಲ. ಅಯ್ಯ, ಬೇರೆ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಹುಡುಕ್ತಿದ್ಯಲ್ಲಪ್ಪ ನೀನು? ಇಲ್ಲ ಅಣ್ಣ, ಇಲ್ಲೇ ನಿಲ್ಸಿದ್ದು. ಓ, ಅಲ್ಲಿ ಕಾಣ್ತಾ ಇತ್ತಲ್ಲ ಆ ಬೈಕಾ? ಹಾಂ, ಅಲ್ಲೆಂಗೋಯ್ತು? ಎಷ್ಟು ಚರ್ಬಿ ಇದ್ರೆ ನಮ್ಮನೆ ಹುಡುಗಿ ಮೇಲೆ ಕೈ ಇಟ್ಟು ನಾನಿರ್ಬೇಕಾದ್ರೆ ನಮ್ಮೂರಿಗೆ ಬಂದು ನಿಲ್ತೀಯ? ನಿನ್ನ ಸ್ವಲ್ಪ ದಿನ ಸುಮ್ಮನೆ ಬಿಟ್ಬಿಟ್ಟೆ ಅಂತ ಭಯ ಉಂಟೈತೇನ್ಲ? ಈಗ ತೋರಿಸ್ತೀನಿ ಮಗ, ಭಯ ಅಂದ್ರೇನು ಅಂತ ಈಗ ತೋರಿಸ್ತೀನಿ. ಹಾಕಲ್ಲ ಅವನ್ಗೆ. ಎಲ್ಲರೂ ಆ ಕಡೆ ನೋಡ್ರೋ. ಆ ದೊಡ್ಡರ್ ಚಿಕ್ಕಿರಿನಲ್ಲಿ ಒಬ್ಬ ಕಿರತಕ್ಕವನಲ್ಲಿ ಆ ಕಣ್ಣನ್ ಮಗ ನಮ್ಮೂರ್ ಜಾತ್ರೆಗ್ ಬಂದು ಯಾವ್ದೋ ಹುಡುಗಿ ಕೈ ಹಿಡ್ದೇಳ್ದ ಅಂತ ಊರ್ ಜನ ಎಲ್ಲ ಮಾತಾಡ್ಕಂತವ್ರೆ. ಏ, ಅದಲ್ಲ ಕಣೆ, ರಾತ್ರಿ ಯಾರೋ ಜಾತ್ರೆ ಕುಣಿಯಕ್ ಬಂದಿದ್ಲಂತಲ್ಲ, ಆ ಸಿಲ್ಕೋ ಪಲ್ಕೋ ಅವಳನ್ನಂತೆ ಎತ್ತಾಕೊಂಡೋಗಕ್ ಬಂದಿದ್ದು. ಹೌದಾ? ಅದು ಚಿಕ್ಕ ಚಿಕ್ಕ ವಯಸ್ಸು ಹುಡುಗಿರ್ನ ಯಾ ಮಾರಿಸಿ ಎತ್ತಾಕೊಂಡೋಗೋದೆ ಅವನ್ ಕೆಲ್ಸವಂತೆ. ಏ ಕಾವ್ಯ, ನನ್ ದಿನ ಬಂದ್ ಇಲ್ಲಿ ಕಾಯ್ತಿರೋದ್ ನೇತ್ರನ್ ಗೊತ್ತಾಗುತ್ತಿಲ್ವಾ? ಅವಳಿಗೆ ನಿನ್ ಮುಖ ಕೂಡ ನೋಡಕ್ ಇಷ್ಟ ಇಲ್ವಂತಲ್ಲ. ಏನ್ ದೊಡ್ಡ ಅನಿಲ್ ಕುಂಬಳ ಇವನು, ತಿರುಗಿಸಿ ತಿರುಗಿಸಿ ಬಿಟ್ನಂತೆ. ಒಮ್ಮದ ಇಟ್ಟು ನೋಡ್ ಬನಿಕೋ. ಬಾ, ನೀನು ಬುಲ್ಡೆ ಹೊಡೆದಾಕ್ಲಿಲ್ಲ ಕೇಳಿ. ಏ ಗುಳಿ, ಯಾಕೊಂತರ ಬತ್ತಾ ಇದ್ಯಾ? ಏನಿಲ್ಲ. ಅದ್ಯಾಕಪ್ಪ ಹಿಂಗ್ ಯಾಪ್ ಮೋರ್ ಯಾಕ ಬತ್ತಾ ಇದೆ? ಏನಾಯ್ತು? ಏನು ಇಲ್ಲ ಅಂತ ಹೇಳದ್ನಲ್ಲ. ಏಯ್, ನೀನ್ ಸುಮ್ನೆ ಇರ್ಲ ಗುಳಿ, ಹೋಗಿ ಒಂದ್ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದಲ್ವಾ? ಹಾಕ್ಸ್ಕೊಂಡೆ. ಅದೇನ್ ಸಮಸ್ಯೆ ಅಂತ ಹೇಳಂತಮ್ಮ, ನಾನ್ ನೋಡ್ಕೋತೀನಿ. ನಮ್ ನೇತ್ರ ಅವಳಲ್ಲ? ಹೌದು. ಅವಳಗ್ ನನ್ ಮುಖ ನೋಡಕ್ಕೂ ಇಷ್ಟ ಇಲ್ವಂತೆ. ಹೌದಾ? ನನಗ್ ಬತ್ತಾರ ಕೋಪಕ್ಕೆ ಊರೆಲ್ಲ ಎನ್ಸಿ ಮೂವತ್ತೇಳು ಅಂತ ಬರ್ದಿದ್ದೀನಲ್ಲ. ಎನ್ಸಿ ಮೂವತ್ತೇಳ? ಏಯ್, ಅವತ್ ತಿದ್ದಿ ತಿದ್ದಿ ತೋರಿಸ್ಲಿಲ್ವಾ? ಓ, ಅವತ್ ನೀನ್ ಇರ್ಲಿಲ್ಲ ಅಲ್ವಾ? ದೊಂಟಮ್ಮ, ಎನ್ಸಿ ಮೂವತ್ತೇಳು ಅಂತ ಐತಲ್ಲ, ಅದನ್ನ ಹಂಗೆ ತಿದ್ಬಿಟ್ಬಿಡ್ಬೇಕಲ್ಲ. ಆಯ್ತು, ಇಡೀ ಊರಿಗೆಲ್ಲ ಗೊತ್ತಾಗ್ಬೇಕು. ಆಯ್ತು, ಹಂಗ್ ಗೊತ್ತಾಗಿ ಅವ್ರ ಅಪ್ಪನಿಗೂ ಅಣ್ಣಂಗೂ ಉರಿಸ್ಬೇಕು. ಗುಳಿ, ಎಲ್ಲ ಈ ನನ್ ಮಗನಿಂದ ಆಗಿದ್ದು. ಎಣ್ಣೆ ಹೊಡೆದ್ಬಿಟ್ಟು ಸಿಲ್ಕು ಸಿಲ್ಕು ಅಂತ ತಮಾಷೆ ಮಾಡ್ತೀಯ? ನನ್ ಮಗನ ಬೇರೆ ಜಾಗ ಸಿಗ್ಲ ನಿಂಗೆ? ಇವನ್ ಬರ ಜೊತೆ ಸೇರ್ಕೊಂಡು ಬರಲ್ಲ ಬರಲ್ಲ ಅಂದ್ರೆ ಕರ್ಕೊಂಡು ಹೋಗ್ಬಿಟ್ಟು ನನ್ ಮಕ್ಕಳ ತುಳ್ದಾಕ್ಬಿಡ್ಬೇಕು ಒಬ್ಬನು. ಸುಮ್ನೆ ಅಂತಮ್ಮ, ಅಲ್ಲಿ ಹೋಗ್ತಿರೋದು ಮಂಜು ತಾನೆ? ಹೌದು, ಮಂಜುನು ನೇತ್ರನು ಫ್ರೆಂಡ್ಸ್ ಅಲ್ವಾ? ಅವರಿಬ್ರು ಒಂದೇ ಕ್ಲಾಸ್ ಮೇಟ್. ಅದೇ ಅವತ್ತು ಅಜ್ಜಿ ಅಂಗಡಿ ತವ ನೆಲಿಕಾಯಿ ತೊಳಗೆ ಇಬ್ರು ಜೊತೆ ಬಂದಿದ್ರ ಅಂತಮ್ಮ. ಅಣ್ಣ ತಮ್ಮ, ನಾಳೆ ಮಂಜು ಗುಡ್ಲು ಕೂರ್ಸೋ ಶಾಸ್ತ್ರ. ಸುಮ್ನೆ ಕೇಳಿಸ್ಕೊಳ್ಳ. ಹೇಳು. ಹಂಗನ್ಬಿಟ್ಟು ಅವ್ರ ಅಪ್ಪನ ಹೆಸರು ಮಾವನ ಹೆಸರೆಲ್ಲ ಹಾಕ್ಸ್ಬಿಟ್ಟು ಒಂದೇ ಒಂದ್ ಕಾರ್ಡ್ ಪ್ರಿಂಟ್ ಮಾಡಿಸು. ಸರಿ. ಪ್ರಿಂಟ್ ಮಾಡಿಸಿ ತಗೊಂಡೋಗ್ ನೇತ್ರನ್ ಕೊಡು. ಸರಿ. ಕೊಟ್ಬಿಟ್ಟು ಏಯ್, ಸುಮ್ನೆ ಇರ್ಲಾ.
ಅವಳ ಫ್ರೆಂಡ್ ಮೇಲೆ ನಾಸಾಗಿ ಅವಳು ಹೆಂಗಿದ್ರು ಬಂದೇ ಬರ್ತಾಳೆ. ಹೌದು, ಅವಳು ಬಂದ್ರೆ ನಮ್ ಗದ್ದೆ ಮೇಲೆ ಬರ್ಬೇಕು. ಹೌದು, ಹೆಂಗ ಮಾತಾಡ್ಕೋತೀನಿ. ಏನೇ ನಮ್ ಬೆಳಗ್ಗೆಯಿಂದ ಹೋಗ್ಬೇಡ ಹೋಗ್ಬೇಡ ಅಂತ ಇದೀನಿ, ನೀನ್ ಮಾತ್ರ ಒಂಟ್ ನಿಂತಿದೀಯಲ್ಲ. ಅವಳ ನನ್ ಕ್ಲಾಸ್ಮೇಟ್ ಅಮ್ಮ, ಫ್ರೆಂಡು, ಜೊತೆಲಿ ಓದಿರೋ ಹುಡುಗಿರೆಲ್ಲ ಬರ್ತಾರೆ. ಗಾಯತ್ರಿನೋ ನಿನ್ ಜೊತೆ ತಾನೆ, ಅವಳೇ ಕೊಯ್ತಾ ಇಲ್ಲ. ಅವಳು ಜ್ವರನಮ್ಮ. ಅದೇನ್ ಜ್ವರನೋ? ಹಂಗಾದ್ರೆ ನಾನು ನಿನ್ ಸುಳ್ಳೇಳ್ತಾ ಇದೀನಾ? ಏನೀಗ ನಾನು ಹೋಗ್ಬಾರ್ದು ಅಷ್ಟೇ ತಾನೆ, ಹೋಗಲ್ಲ ಬಿಡು. ಜೊತೆಲೆ ಓದ್ದವ್ರು ಹೋಗ್ಲಿ ಬಿಡೆ ಮಗ, ನೀವ್ ಹೋಗ್ಬಿಟ್ಟು ಬರವ. ನೀವು ಸರಿಯಾಗಿದ್ದೀರಾ. ಏನು ಇಲ್ಲ, ನಮ್ಮ ಮಾಲ್ತಿ ನೇತಾಕೊಂಡೋಗಿದ್ನಲ್ಲ ಗೂಳಿ ನನ್ನ ಮಗ, ಅವನ ಹೆಸರು ಜೊತೆ ನಮ್ಮ ನೇತ್ರನ ಹೆಸರು ಊರೆಲ್ಲ ಬರ್ದೈತೆ. ಅಯ್ಯೋ ಶಿವನೇ, ಏನಪ್ಪ ಹೇಳ್ತಾ ಇದೀಯ ನೀನು? ಬೇಕು ಅಂತ ಅವಮಾನ ಮಾಡ್ತಾವನ, ಇಲ್ಲ ಅವಳು ಓದೋಕೆ ಹೋಗ್ಬೇಕಾರೆ ಅದು ಇದು ಅಂತ ತಲೆ ಕೆಡಿಸಿ ಯಾಮರ್ಸ್ಬಿಟ್ಟವನ, ಒಂದು ಗೊತ್ತಾಯ್ತಿಲ್ಲ. ನೀನು ಒಳಗೆ ಹೋಗಿ ಮರವಾದೆಯಿಂದ ನಿಜ ಏನು ಅಂತ ಕೇಳು. ಕೇಳು ಬಾ, ನಾನು ಈಚೆನೇ ನಿಂತಿರ್ತೀನಿ. ಅಯ್ಯಯ್ಯೋ, ಆ ದೊಡ್ಡ ಸಿಕ್ಕೇರಿನಲ್ಲಿ ಅವಳ ಜೊತೆ ಓದಿದ್ದ ಹುಡುಗಿಗೆ ಗುಡ್ಲದೆ ಅಂದ್ಲು ಕಣಪ್ಪ, ನಾನೇ ಹೋಗ್ಬಾ ಅಂತ ಕಳಿಸ್ಕೊಟ್ಟೆ ಕಣೋ. ಒತ್ತರೆಯಿಂದ ಮನ್ಸಿ ಹಾಕೋ ತಳ್ಮಳ ಆಯ್ತಾಯ್ತೆ. ಆ ಕಣ್ಣನ್ ಮಗುನೇ ನೋಡಕ್ ಹೋಗಿರ್ಬೇಕು ಅವಳು, ನಂಗೆ ಯಾಕೋ ಭಯ ಆಯ್ತಾಯ್ತೆ. ಸರಿ ಬಂದೇ ಇರೋ. ನನ್ ಮೇಲೆ ನಿಂಗೆ ಯಾಕೋಪ? ನನ್ ಬಿಡು, ನನ್ ಫ್ರೆಂಡ್ನ ಗುಡ್ಲು ಕೂರ್ಸೋರೆ, ನಾ ಹೋಗ್ಬೇಕು. ಗುಡ್ಲು ಇಲ್ಲ ಪಡ್ಲು ಇಲ್ಲ, ನೀನ್ ಬರ್ಲಿ ಅಂತ ನಾನೇ ಹಂಗೆ ಒಂದ್ ಕಾಲ್ ಹೊಡೆಸ್ ಕಳಿಸ್ತೆ ಅಷ್ಟೇ. ನಿಂಗ್ ನನ್ ಮೇಲೆ ಕೋಪ ಐತೆ ಅಂತ ನನಗೆ ಚೆನ್ನಾಗ್ ಗೊತ್ತು, ಈಗ ದಯವಿಟ್ಟು ನನ್ ಮಾತು ಸ್ವಲ್ಪ ಕೇಳು. ನೀನೇನ್ ಹೇಳೋದು? ನಾ ಹೇಳ, ನನ್ ತಲೆ ಮೇಲೆ ಕೈ ಇಟ್ಟು ಸತ್ಯ ಮಾಡ್ದಿಯಲ್ಲ, ಅಷ್ಟು ಸಾಕು. ಡಾನ್ಸ್ ಅನ್ನೋರು ಹೊತ್ಕೊಂಡೋಗು, ವರ್ಷಕ್ಕೊಬ್ಬಳ ಜೊತೆ ಚಾಪೆ ಹಾಕು, ಎಣ್ಣೆ ಹೊಡಿ, ತಂಗಿನೇ ಇಲ್ಲ ಅಂತ ಹೇಳು, ಜಾತ್ರೆಗೆ ಬಂದು ಗಲಾಟೆ ಮಾಡು, ಏನ್ ಬೇಕಾದ್ರೂ ಮಾಡು. ಅವತ್ ಗೊತ್ತಿಲ್ದೆ ಕಟ್ಕೋತೀನಿ ಅಂತ ಹೇಳ್ಬಿಟ್ಟೆ. ದಯವಿಟ್ಟು ದಯವಿಟ್ಟು ನನ್ನ ಬಿಟ್ಬಿಡು ಪ್ಲೀಸ್. ನಿಂತ್ಕಳೆ, ಆ ದೇವಸ್ಥಾನಕ್ಕೆ ಬಂದು ನಾನ್ ಕಿರಿಕ್ ಮಾಡಿದ್ನಾ? ಆ ಜಾತ್ರೆಗೆ ಬರಬಾರ್ದು ಅಂತಿದ್ದೆ ನಾನು, ನೀನ ತಾನೇ ಬರ ಕೇಳಿದ್ದು. ಬಂದ್ರು ನನ್ ಕಡೆಯಿಂದ ಯಾವ್ದೇ ಕಿರಿಕ್ ಆಗ್ಬಾರ್ದು ಅಂತ ಮಕ ಬಚ್ಚಿಟ್ಕೊಂಡ್ ಬಂದಿದ್ದೆ. ನಿಮ್ ಅಣ್ಣನಿಂದ ನೀನ್ ಎತ್ತಕ್ ನೋಡಿದ್ದು, ಜೀವ ಉಳ್ದಿದ್ದೆ ಹೆಚ್ಚು. ಯಾವತ್ ನಿನ್ ತಲೆ ಮೇಲೆ ಆಣೆ ಮಾಡಿದ್ನೋ ಅವತ್ತಿಂದ ಯಾವ ಜಗಳಕ್ಕೂ ಹೋಗಿಲ್ಲ ಗೊತ್ತಾ ಸೀನಾ? ಪಕ್ಕ ವಿಚಾರಿಸಿವ್ನಿ ಕಡ್ಲ, ಗುಡ್ಲು ಗಿಡ್ಲು ಏನೂ ಇಲ್ಲ. ನೀನ್ ಒಳ್ಳೆಯವನೇ ಆಗಿರ್ಬೋದು, ಆದ್ರೆ ನಮ್ಮ ಮನೆಯಲ್ಲಿ ನಿನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ನಿಂಗೂ ಇಷ್ಟ ಇಲ್ವಾ? ಕೇಳ್ತಿದ್ದೀನಿ ತಾನೆ, ನಿಂಗೂ ಇಷ್ಟ ಇಲ್ವಾ? ಇಷ್ಟ ಇಲ್ಲ. ಮನೆಗೆ ಬಂದ್ಬಿಟ್ಲಾ? ಹಾ, ಲೇ ತಿರ್ಸ್ಕೊಂಬನ್ರೋ.
ಊರಲ್ಲೆಲ್ಲ ಬರ್ದಿರೋದು ಭತ್ತದ ಹೆಸರು ಗೊಬ್ಬರದ ಹೆಸರಲ್ವಂತೆ, ನಮ್ ನೇತ್ರಾವತಿ ಹೆಸರಂತೆ. ಹಂಗಾದ್ರೆ ಅವಳು ಓಡೋಗಿದ್ದು ನಿಜಾನೇ. ನೋಡವ ಅವಳನ್ನ, ಒಳ್ಳೆ ಮೂಗಿ ಹಂಗಿರ್ತಾಳೆ. ಇವೆಲ್ಲ ಕಾಲೇಜ್ ಓದಕ್ ಹೋಯ್ತಾವೋ ಗಂಡೈಕ್ಳನ್ ನೋಡಕ್ ಹೋಯ್ತಾವೋ ಒಂದು ಗೊತ್ತಾಗಲ್ಲ. ಎಲ್ಲೋಳು 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 ನನ್ ಮಗನ್ ಕೊಂದೆ ಹಾಕ್ಬಿಡ್ತಾನೆ, ಯಾರಾದ್ರೂ ಕಾಪಾಡ್ರಪ್ಪ ಬಂದ್ರಪ್ಪ. ಅಯ್ಯೋ ದೇವ್ರೆ ದೇವ್ರೆ ಕಾಪಾಡ್ರಪ್ಪ. ಎಲ್ಲೇ ಹೋಗಿದ್ದೆ ಹೇಳು? ಹೆಣ್ಮಗಳ ಮೇಲೆ ಕೈ ಮಾಡ್ತೀಯಲ್ಲ, ಅವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನಕತ್ತೆ? ರೋಗ ರಟ್ಟು ಸಂಸಾರ ಗುಟ್ಟು ಅಂತ ಗೊತ್ತಿದ್ರು ನಿನ್ ಮಾನ ನೀನೇ ತಕ್ಕತಾ ಇದೀಯಾ? ಅವನ್ಗೂ ನನಗೂ ಎಣ್ಣೆ ಸೀಗೆ ಕಾಯಿ. ಅವನ್ನೆಲ್ಲ ಪ್ಲಾನ್ ಮಾಡ್ಕೊಂಡೆ ಮಾಡ್ತಾವನೆ. ಇವಳು ಕೋಪೆಚ್ಕೊಂಡು ಅವನ್ ತಾ ತಿರ್ಗ್ತಾವಳೆ, ಅವನ ಕತ್ತರಿಸಾಕ್ಬಿಡ್ತೀನಿ. ತಿಳಿದವನು ಅನ್ಕೊಂಡಿದ್ದೆ, ಚಿಕ್ಕ ಕೈಕಳ ತರ ಆಡ್ತಾ ಇದೀಯ. ನಡಿಲ ಹೇಳ್ತೀನಿ ನಡಿಲ. ದೊಡ್ಡಪ್ಪ ನಿಮ್ಮನ್ ಕೈ ಮುಗಿದ್ ಕೇಳ್ಕೊತೀನಿ, ನನ್ ದಾರಿ ನನ್ ಬಿಟ್ಬಿಡಿ. ಅವಸರ ಪಡ್ಬಿಡಕ್ಕಲ್ಲ, ನಾ ಹೇಳೋದು ಸಿ ಕೇಳು. ನೀವೇನು ಹೇಳ್ಬಿಡಿ, ನಿಮ್ಗೇನು ಗೊತ್ತಿಲ್ಲ. ಅವನ್ಗೂ ನನಗೂ ತಕರಾರು, ಅದಕ್ಕೆ ಮಾಲ್ತಿ ನಿಂತ್ಕೊಂಡೋಗಿ ಅವಮಾನ ಮಾಡ್ದ. ಈಗ ನನ್ ತಂಗಿಗೆ ಅದು ಇದು ಅಂತ ತಲೆ ಕೆಡ್ಸಿ ಯಾಮಾರ್ಸಕ್ ನೋಡ್ತಾವನೆ. ಎಲ್ಲ ಗೊತ್ತಕ್ಕಲ್ಲ, ಈಗ ನಾನು ಎದುರ್ತಾ ಇರೋದು ಅವನಿಗೂ ಅಲ್ಲ ಆ ಊರಿಗೂ ಅಲ್ಲ, ನಿನ್ ತಂಗಿಗೆ. ಅವಳೇನಾದ್ರೂ ಅವನಿಂದ ಓಡೋಗ್ಬಿಟ್ರೆ ಏನ್ ಮಾಡ್ತೀಯ? ಇದುವರೆಗೂ ಆಗಿರೋ ಅವಮಾನ ಸಾಲ್ದ? ಅದಕ್ಕೆ ನಾನು ನಿನ್ ಮುಂಚೆನೆ ಒಂದ್ ಸಂಬಂಧದ ಬಗ್ಗೆ ಹೇಳಿದ್ದೆ, ಈಗ ಅದೆಲ್ಲ ಮಾತಾಡಿ ತೀರ್ಮಾನನು ಮಾಡಿಬಿಟ್ಟಿದ್ದೀನಿ. ನಿಮ್ಮಪ್ಪನಿಗೂ ಹೇಳಿದ್ದೀನಿ ಹ್ಞೂ ಅಂದವನೆ. ನಾಳೆ ಮಂಗಳವಾರ ಬುಧವಾರ ಗುರು ಶುಕ್ರವಾರ ಒಳ್ಳೆ ದಿವಸ, ಅವತ್ತೇ ಮದುವೆ ಮಾಡಿ ಮುಗಿಸ್ಬಿಡು. ಆಮೇಲೆ ನೀನ್ ಅವನ್ ತಲೆ ತಂದ್ರೂ ಸರಿಯೇ, ದೇವ್ರ ಶಿಲೆ ತಂದ್ರೂ ಸರಿಯೇ, ಊರ್ ಊರೇ ನಿನ್ನಿಂದಿರ್ತೈತೆ. ಮೊದಲು ಮದುವೆ ಮಾಡೋ ದಾರಿ ನೋಡು. ಈಗ ಲೈಟ್ ಉರಿತಾ ಇದೆ, ಇರ್ತಾನೆ ಬಾರ್ಲಾ. ಲೇ ಗುಳಿ, ಯಾಕ್ಲ ಇಷ್ಟೊತ್ತಾದ್ರೂ ಹಿಂಗ್ ಕೂತಿದೀಯಾ? ಲೇ ನೇತ್ರ ಏನ ಅಂದ್ಲ? ಲೇ ಮಗ, ಮನೆಗೆ ಹೋಗಿ ಎತ್ತಾಕೊಂಬಂದ್ಬಿಡು ಬಿಡ್ಲಾ. ಯಾಕ್ಲ ಅಣ್ಣ ಅಂತ ಏನಾರ ಅಂದ್ಬಿಟ್ಲ? ಏ ಗುಳಿ ಏನಾಯ್ತ್ಲ? ನೇತ್ರಿಂಗ್ ಅನ್ಕಂಡ್ರೆ ಇಷ್ಟ ಇಲ್ವಂತೆ ಕಣ್ಲ. ಯಾರು ತಾನೇ ಇಷ್ಟಪಡ್ತಾರೆ ಹೇಳೋ? ಹೇಳೋದೆಲ್ಲ ಸುಳ್ಳು, ಮಾಡೋದೆಲ್ಲ ಕಳ್ತನದ ಕೆಲಸ. ಅಪ್ಪ ಸಂಪಾದನೆ ಮಾಡ್ತಾವನೆ, ನಾನು ಕುತ್ಕೊಂಡು ತಿಂತಾ ಇದ್ದೀನಿ. ಇಡೀ ಊರ್ಗೂರೇ ಕಿರಾತಕ್ ನನ್ನ ಮಗ, ಕಿರಾತಕ್ ನನ್ನ ಮಗ ಅಂತ ಇದ್ದೆ. ಯಾರು ತಾನೇ ಇಷ್ಟಪಡ್ತಾರೆ ಹೇಳೋ? ಗುಳೆ ಗುಳೆ, ನೀನೇನ್ ಟೆನ್ಷನ್ ತಗೋಬೇಡ ಗುಳೆ, ನಿಮ್ ಪ್ರಾಬ್ಲಮ್ ಎಲ್ಲ ಓವರ್. ಏನಾಯ್ತ್ಲ? ಅದೇ NC 37 ಜೋಡಿ ಅಂತ ಬರ್ದಿದ್ವಲ್ಲ, ಅದನ್ನೆಲ್ಲ ತಿದಾಗ್ಬಿಡ. ವಿಷಯ ಇಷ್ಟೊತ್ತಿಗಾಗ್ಲೇ ಊರೆಲ್ಲ ಟಾಮ್ ಟಾಮ್ ಆಗ್ಬಿಟ್ಟಿರತ್ತೆ. ಇನ್ಮೇಲೆ ಅವಳನ್ನ ಯಾರು ಕಟ್ಕೊಳಲ್ಲ. ಹೆಂಗೆ ನನ್ನಿಂದ ಬೇರೆ ಆದ ಪ್ರೀತಿ ನನ್ನಿದ್ರೆ ಸಿಂಕ್ ಆಗೋಯ್ತು. ಎಲ್ಲ ಮುಗೀತು ಗುಳಿ. ಏ ಗುಳಿ ಕೇಳು, ಏ ಗುಳಿ ನನ್ಗೆ ಈ ಮದ್ವೆ ಬೇಡ ದೊಡ್ಡಮ್ಮ, ನೀನ್ ಅಣ್ಣನ ಹತ್ರ ಹೇಳು. ಅಲ್ಕನವ್ವ, ನಾವೆಲ್ಲರೂ ಸೇರ್ಕೊಂಡು ನಿನ್ನ ಆಳ್ಬಾವಿಗೆ ತಳ್ಳವ, ನಾವು ಮಾಡೋದಿಲ್ಲ ನಿನ್ ಒಳ್ಳೆದಕ್ಕೆ ತಾನೆ. ತಕ್ಕಳವ ಒಂದೇ ಒಂದು ತಾನ ತಿನ್ನು. ದೊಡ್ಡಮ್ಮ ಏನ್ಲ ಅದು, ತಕ್ಕ ಒಂದೇ ಒಂದು ತಿನ್ಬಿಡವ ಇಂದ. ದೊಡ್ಡಮ್ಮ ಅಯ್ಯ ಬಂದೇ ಇಲ್ಲ, ತಕ್ಕ ತಿನ್ಬಿಟ್ಟು ಮನಿಕ. ದೊಡ್ಡಮ್ಮ ಎಲ್ಲಿದ್ಯಾ?
ಏ ಅರ್ಚ್ಕೋಬೇಡ, ಎಲ್ಲ ಬಂದೆ. ಅಮ್ಮ ಅಮ್ಮ, ಎತ್ತೆ ಕೈನ. ನಂಗೆ ಈ ಮದ್ವೆ ಬೇಡಮ್ಮ. ಗುಡ್ಲು ಗಿಡ್ಲು ಅದೇಂತ ಹೇಳಿ ನನ್ನ ಯಾಮರಿಸ್ತಾಳಲ್ವೇನೆ ನೀನು? ನನ್ನ ಮಾತಾಡ್ಸ್ಬಿಡ ನೀನು. ಮಾ, ಏನ್ ಮಾಡ್ತಾ ಇದೀಯ? ದೊಡ್ಡಪ್ಪ ಕರಿತೈತೆ, ಏನಂತ ಕೇಳು. ನಿಮ್ಮ ಅಜ್ಜಿ ಮನೆಗೂ ಒಂದ್ ಮಾತು ಹೇಳಿದ್ರೆ ವಾಸಿ ಕಣಪ್ಪ. ಸುಮ್ಕಿರು, ಹಂಗೆಲ್ಲ ಹೇಳಕ್ ಹಾಕಿಲ್ಲ. ಹಂಗಂಗೆ ವಿಷಯ ಎಲ್ಲ ಕಡೆ ಅಳ್ದು ಬಿಡ್ತದೆ. ಮುಂದೆ ಕೇಳ್ಕೊಳ್ಳಮ್ಮ, ಹೋಗು. ಸರಿ ಕಣಪ್ಪ. ಅಣ್ಣ, ನಂಗೆ ಈ ಮದ್ವೆ ಬೇಡಣ್ಣ. ಯಾಕೆ? ಆ ಪೊರ್ಕಿ ನನ್ ಮಗನ ಜೊತೆ ಓಡೋಗಕ್ಕ? ಸತ್ಯವಾಲೂ ಇಲ್ಲ ಅಣ್ಣ, ನಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ನನ್ನ ಬಿಟ್ಬಿಡು ಅಂತ ಅವನ ಹತ್ರನೇ ಹೇಳ್ಬಿಟ್ಟು ಬಂದೆ. ಈಗ ನೀನು ಅವನ್ ಯಾರು ಅಂತಾನೆ ಗೊತ್ತಿಲ್ದಿರೋ ಹುಡ್ಗನ ಜೊತೆ ನನ್ನ ಮದ್ವೆ ಮಾಡಕ್ ನೋಡ್ತಿದ್ಯಾ? ನಿಜವಾಗ್ಲು ನನ್ ಮೇಲೆ ನಿನ್ಗೆ ಅಕ್ರೇನೇ ಇಲ್ವಾ? ಅಕ್ರೇನ ನಿನ್ ಮೇಲ? ನೀನ್ ಮಾಡಿರೋ ಕೆಲ್ಸಕ್ಕೆ ಇಷ್ಟೊತ್ತಿಗೆ ನಿನ್ ಕತ್ತರಿಸಿ ಊತಾಕ್ಬೇಕಾಗಿತ್ತು. ಒಡ ಹುಟ್ಟಿದ್ಯಲ್ಲ ಅಂತ ಸುಮ್ಕೆ ಬಿಟ್ಟಿವ್ನಿ. ಆದಷ್ಟು ಬೇಗ ನಿನ್ ತೊಲಗಿಸಿ ತಲೆ ತೊಳ್ಕೋಬೇಕು. ಕರೆ ಅಂತ ಕರೆ. ಸೂಯದ್ದು ಕುಣಿದೈತೆ ತಾರೆ ಕೊಂಚ ಮಸುಕಾದಾಗ ಹಣತೆ ಕೂಡ ನಗುತೈತೆ ಬಾನೆಲ್ಲ ಅಲೆದು ಸುಸ್ತಾದ ಮುಗಿಲು ತಂಗಾಳಿ ಮ್ಯಾಲೆ ಮಲಗಾಯ್ತು ಚಂದ್ರಂಗೂ ಹಂಗೆ ಜಂಪಾಯ್ತು ಬಾನೆಲ್ಲ ಅಲೆದು ಸುಸ್ತಾದ ಮುಗಿಲು ತಂಗಾಳಿ ಮ್ಯಾಲೆ ಮಲಗಾಯ್ತು ಚಂದ್ರಂಗೂ ಹಂಗೆ ಜಂಪಾಯ್ತು ಚಂದ್ರಂಗೂ ಹಂಗೆ ಜಂಪಾಯ್ತು. ಏನ್ ಓಡೋಗ್ತೀನಿ ಅಂತ ಕಟ್ಕೋತಾ ಇದ್ಯಾ? ನಾನ್ ನಿಜವಾಗ್ಲೂ ಓಡೋಗ್ತೀನಿ, ನೀವೆಲ್ಲ ಸೇರಿ ಅದ್ ಹೆಂಗ್ ನನ್ ತಡೀತೀರಾ ಅಂತ ನಾನು ನೋಡ್ತೀನಿ. ಆರು ಗಂಟೆಗೆ ಲೈನ್ ಚೇಂಜ್ ಮಾಡ್ಬಿಡ್ತಾರೆ, ಬೇಗ ಇಟ್ಟು ಬಂದ್ಬಿಡಿ. ಏನ್ರಪ್ಪ ಎಲ್ಲ ಮೀಟಿಂಗ್ ಮಾಡ್ತಿದೀರ, ಕೆಲಸ ಮಾಡ್ತಿದೀರ, ಬೇಗ ಬೇಗ ಮಾಡ್ರಿ. ಇಟ್ಟು ರೂಪಿಸ್ಕೊಂಬರಕ್ ನಾನೇ ಹೋಯ್ತೀನಿ. ಏನ್ರಿ ಅವನು ನೋಡಿದ್ರ ನಾನು ಹೇಳ್ದೆ ಅಂತ ಹೊಸ ಬಟ್ಟೆ ಹಾಕೊಂಬಿಟ್ಟವನೆ? ಹೇಳ್ತಿರ್ಲಿಲ್ವಾ ಅವನಿಗೂ ಒಳ್ಳೆ ಟೈಮ್ ಬರ್ತದೆ ಅಂತ? ನಿಮ್ಗೊಂದು ಗೊತ್ತಾ, ಇಟ್ಟು ಬಿಸ್ಕೊಂಬರಕ್ ಅವನೇ ಹೋಯ್ತಾನಂತೆ. ಮಗನ ಅಲ್ಲಿ ಗೃಹ ಪ್ರವೇಶದ ಇನ್ವಿಟೇಷನ್ ಪ್ರಿಂಟ್ ಮಾಡ್ಸಕ್ ಹೋದ್ರೆ ಅವಳು ಯಾವಾಗೋ ಗುಡ್ಲು ಶಾಸ್ತ್ರ ಅಂತ ಕಾರ್ಡ್ ಪ್ರಿಂಟ್ ಮಾಡಕ್ ಬಂದಿದ್ದ. ಇವನ್ ನಂಬ್ಕಂಡ್ರೆ ನಾಳೆ ಬೆಳಿಗ್ಗೆ ಗೃಹ ಪ್ರವೇಶದಲ್ಲಿ ಹಿಟ್ ರುಬ್ಬಿಸ್ದಂಗೆ ಇಡ್ಲಿ ಮಾಡ್ದಂಗೆ ನೀನು. ಅಯ್ಯೇ ಅವ್ನ್ ಮಾಡ್ಕೊಂಬತ್ತಾನೆ, ನೀವ್ ಇನ್ ಬೀಸ್ಕೊಂಬಂದ್ಬಿಡು ಹೋಗಿ. ನೀವ್ ಅವ್ವ ಮಗ ಇಬ್ರು ನನ್ನ ತಲೆ ಮೇಲೆ ಮೇಣ ಸರಿದಿದ್ರೆ ಅಷ್ಟು ಸಾಕು. ಹೌದೌದು, ನೀವ್ ಅವ್ನ ಬೈಲಿಲ್ಲ ಅಂದ್ರೆ ತಿಂದಿದ್ದ ಅರ್ಗದ ಇಲ್ಲ ನಿಮ್ಗೆ. ಚಂದ್ರ ಬರ ಇಲ್ಲಿ ತಗೊಂಡು ಕಾಲ್ ಕಟ್ಟು. ಅಲೋ ನೇತ್ರ, ಹೇಳ ನೇತ್ರ, ಈಗ ಕೇಳಿಸ್ತಾ ಇದೆ? ನಂಗ್ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಏನ್ ಹೇಳ್ತಿದ್ಯ ನೀನು, ಮದ್ವೆನಾ? ಹೌದು, ಇದೇ ಶುಕ್ರವಾರ. ಹಲೋ ಹಲೋ
ಮಾತಾಡಿನಿತ್ರಂಗಪ್ಪ. ಅವನು ಯಾವನೋ ಬಿಗ್ನಾಸಿ ಗಾಡಿನ ಗದ್ದೆಗೆ ಬಿಟ್ಬಿಟ್ಟವನಲ್ಲೋ, ನೋಡ್ಲ ಅವನ್ನ. ಏ ನಮ್ ಗಾಡಿನ ಇದ್ದಲ್ಲ ಹೊಟ್ಟೆ ಗನ್ನೆ ತಿಂತಾರೆ ಗಾಡಿನ ಗದ್ದೆ ಬಿಟ್ಬಿಟ್ಟು ಎಲ್ಲಿ ಹಾಳಾಗೋದ ಅವನು? ಯಾವ್ದೋ ಫೋನ್ ಬಂತು, ಮಾತಾಡ್ಕೊಂಡು ಗಾಡಿ ಇಳ್ದ್ಬಿಟ್ಟು ಅತ್ತ ಹೋಯ್ತಾ ಇದ್ದ. ಮಿತ್ರ ನನ್ಗೇನು ಕೇಳಿಸ್ತಾರೆ ನೋಡ, ಕೆಟ್ ಕೆಟ್ ಮಾತೇ ಬೈತಾನೆ, ಕಿವಿ ಕೊಟ್ಟು ಕೇಳಕ್ಕಾಗಲ್ಲ. ಎತ್ತಿ ಎತ್ತಿ ಕಟ್ಕೊಳ್ಳಲೆ ಮೂಕಿ ಇತ್ಲಾಗ್ ತಿರ್ಗಿಸು. ಬಾ ರಸ್ತೆ ಕಳ್ಕೊಂಡ್ ಬಾ. ಹಾಳಾದೊಂದು ಬರ್ತಾವ್ ನೋಡು ಬುಲ್ಪುತ್ರ. ಏ ನಿನ್ ಮನ್ ಕಾಯುವಾಗ ಏನ್ಲ ಏನ್ಲ ಇದು ಫೋನ್ ಬಂದಿತ್ತು. ಏನ್ ಫೋನು? ಹತ್ಕೊಳ್ಳಿ ಫೋನ್ ಅಂತೆ ಫೋನು. ಹೇಳು ನೇತ್ರ. ನೇತ್ರನ ಯಾರೋ ನೀನು? ಯಾರು? ಸೀನಾನಾ? ಸೀನಾ ನಾನು ಗೂಳಿ ಮಾತಾಡ್ತಿದ್ದೀನಿ. ಏಯ್ ನಿಂಗೆ ಇನ್ನೂ ಬುದ್ಧಿ ಬಂದಿಲ್ವಾ? ನಾನು ಹೇಳೋದು ಕೇಳು ಸೀನಾ. ನೋಡು ಈಗ ನಿಂಗೆ ಟೈಮ್ ಸಂದಾಗೈತೆ, ಅದಕ್ಕೆ ಬದುಕೊಳ್ಳಿ ಅಂತ ಬಿಟ್ಬಿಟ್ಟೆ. ಏ ನೀನ್ ಈಗ ಯಾಕೆ ನೇತ್ರನ ಮೇಲೆ ಕಣ್ಣಿಟ್ಟಿದ್ಯ ಅಂತ ನಂಗೆ ಗೊತ್ತುಕೊಂಡ್ಲ? ಹಂಗೆಲ್ಲ ಏನು ಇಲ್ಲ ಸೀನಾ, ನಾನು ಅವಳ ನಿಜವಾಗ್ಲೂ ಲವ್ ಮಾಡ್ತಿದ್ದೀನಿ. ಅವ್ಳು ಫೋನ್ ಮಾಡಿ ಹೇಳಲ್ಲ ಶುಕ್ರವಾರ ಮದ್ವೆ ಅಂತ. ನಾನು ಹೇಳ್ತಾ ಇದ್ದೀನಿ ಶುಕ್ರವಾರನೇ ಮದ್ವೆ. ಬೇಡ ಸೀನಾ, ಅವಳು ನನಗ್ ಸಿಗ್ಲಿಲ್ಲ ಅಂತ ಇಟ್ಕೋ. ಏನೋ ಮಾಡ್ತೀಯಾ? ಏನ್ಲ ಮಾಡ್ತೀಯಾ? ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡ್ ಅಂತ ಇಟ್ಕೋ. ನಿನ್ ತಲೆ ಮದ್ದೂರಲ್ಲಿ ದೇಹ ಮಂಡ್ಯದಲ್ಲಿ ಬಿದ್ದಿರ್ತದೆ. ಹಲೋ ಹಲೋ ಯಾಕ್ಲ ಹಿಂಗ್ ಕಿರ್ಚ್ಕೊಂಡ್ ಮಾತಾಡ್ತಾ ಇದೀಯಾ? ಯಾರ ಹತ್ರ ಮಾತಾಡ್ತಿದ್ದಿಲ್ಲ? ಆ ಕಳ್ಳಿ ನನ್ನ ಫೋನಲ್ಲೇ ಫೋನ್ ಮಾಡಿ ಆ ಕಿರಾತಕ್ ನನ್ನ ಮಗನ ಹತ್ರ ಶುಕ್ರವಾರ ಮದುವೆ ಅಂತ ಹೇಳೋಳೆ. ಇಬ್ರು ಸೇರಿ ಏನೋ ಪ್ಲಾನ್ ಮಾಡೋರೆ ಅನ್ಸುತ್ತೆ. ನನ್ನ ಮೀರ ಅದೇನ್ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಏ ಒತ್ತಿ ತಡ್ಕೊಳ್ಳ. ಏನ್ ದೊಡಪ್ಪ? ಗಂಡವ್ರ ಜೊತೆ ನಾ ಮಾತಾಡ್ತೀನಿ. ಮದುವೆ ಶುಕ್ರವಾರ ಬೇಡ, ಗುರುವಾರನೇ ಇಟ್ಕೊಳ್ಳನ. ಏನ ಅವನ್ ಗೆದ್ರಕೊಂಡ? ಅವನ್ನೆಲ್ಲ ಯಾವ ಪುಟ್ಗಾಸಿ ನೀನ್ ಸುಮ್ನೆ ಇರೋ ದೊಡಪ್ಪ? ಲೇ ನೀ ಕೆಲಸ ನೋಡ್ಕೋವಾಗ್ಲ, ಗುರುವಾರನೇ ಮದುವೆ. ಹ್ಮ್ ಅಯ್ಯೋ ದೊಡ್ಡಪ್ಪ. ಅಲ್ಲಿ ನೋಡ್ಲ ಊರ್ ಬಾಗ್ಲಲ್ಲೇ ಎಲ್ಲ ಅಡ್ಡಾಕೊಂಡ್ ಕೂತವ್ರೆ. ಏನ್ಲ ಸೀನಾ? ಇಲ್ಲಿ ನೋಡಿ, ಅಳ್ತಾಳೆ ಗಿಳ್ತಾಳೆ ಅಂತ ಬೇಕಾ ಬಿಟ್ಟಿ ಆಗಿರ್ಬೇಡಿ. ಅವಳು ಹಿತ್ಲಗೋದ್ರು ಸರಿ, ಜೊತೆಗೊಬ್ರು ಹೋಗಿ. ಅರ್ಥ ಆಯ್ತಾ? ಅಯ್ಯ ಅದಕ್ಕೆ ಯಾಕ್ಲ ತಲೆ ಕೆಡ್ಸ್ಕೊಂಡ್ಯಾ? ನಾನು ಇಲ್ಲಿ ವಾಟೋಡ್ಕೋತೀನಿ ಹೋಗು. ಸರಿ. ಅಳಿಯಂದ್ರು ಬಂದ್ರು, ಬನ್ನಿ ಬನ್ನಿ ಬನ್ನಿ. ಏ ಅಳಿಯಂದ್ರು ಬಂದ್ರು, ಹೆಂಗೆ ಹಾಕಿದ್ರಲ್ಲ ಸರಿಯಾಗ ಹಾಕರ್ಲ? ಏನಿದು ಮಚ್ಚು ಎಲ್ಲ? ಏನೋ ಪ್ರಾಬ್ಲಮ್ ಅಂತ ಕೇಳ್ದೆ. ಇವೆಲ್ಲ ಇದ್ದಿದ್ದೆ ಬನ್ನಿ. ನಮ್ಮೂರೊಳಗ್ ಬಂದು ನಮ್ಮನ್ನ ಯಾವನಾರು ಮುಟ್ಟಕಾಯ್ತದ? ನೀವೊಳ್ಳೆ ನಮ್ಮನ್ನ ಅಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ದೀರಾ? ಅಪ್ಪ ಅವ್ರು ಹೆಂಗವ್ರೆ? ಅವ್ರಿಗೆ ಏನು ಚೆನ್ನಾಗವ್ರೆ, ನಾಳೆನೇ ಮದ್ವೆ ಅಂದ್ಬಿಟ್ರಿ ಸ್ವಲ್ಪ ಟೆನ್ಷನ್ ಅಷ್ಟೇ. ಅದೇ ಟೆನ್ಷನ್ ಬಿಡಿ ನೀನ. ಚೆನ್ನಾಗಿದ್ದೀರಾ? ಓ ಸೂಪರು. ದೊಡಪ್ಪ ಒಂದು ಮಾತಾಡಿ ಮಾತಾಡಿ ಬನ್ನಿ. ಭಾವ ಬಾಮ ಇದ ಅಂದ್ಮೇಲೆ ಸಾವಿರ ಇರ್ತೈತೆ. ನಡೀರಿ ನಡೀರಿ ಊಟ ಮಾಡವ, ಒಳಗೆ ನಡೀರಿ. ಅನ್ಕೊಂಡಂಗೆ ಎಲ್ಲ ನಡೆದು ಬಿಟ್ರೆ ಅಷ್ಟೇ ಸಾಕು. ಮಾಧವ್ ಅವರೇ, ಹೆಂಗಾದ್ರೂ ಈ ನಂಬರ್ಗೆ ಫೋನ್ ಮಾಡಿ ಮದ್ವೆ ಶುಕ್ರವಾರ ಅಲ್ಲ ನಾಳೆನೆ ಅಂತ ಹೇಳ್ತೀಯಾ? ಆಯ್ತು ಕಣ್ರವ್ವ, ನೀ ಹೋಗಿ ನೆಮ್ಮದಿಯ ಮಲ್ಕೊಳ್ಳಿ, ವಿಷಯ ನಾನು ಮುಟ್ಟಿಸ್ತೀನಿ. ನಿಂತಿರೋ ಸ್ಟೈಲ್ ನೋಡ್ಲ ಆಕಿರಾತಕ. ವಾ ಕೂದಾಕೋರ್ ಬಂದ್ಬಿಟ್ರಲ್ಲಪ್ಪ ಎಲ್ಲ ಕೂತ್ಬಿಟ್ಟು. ನಮಸ್ಕಾರ ದೊಡ್ಡಪ್ಪರ್ಗೆ. ಇದೇನ್ಲ ಇದು 20x20 ಫ್ಲೆಕ್ಸ್ ಎಲ್ಲ ನೀಟ್ ಕಟ್ಟಿ ಜಾಮ್ ಜಾಮ್ ಅನ್ನಿಸ್ಬಿಟ್ಟ. ಹೆಂಗೈತೆ ಜಾಮ್ ಜಾಮ್? ಏನ್ ನೋಡ್ಕೊಂಡು ಹಂಗೆ ಹೋಯ್ತಾ ಇದ್ರಿ? ಇನ್ನೇನ್ ಆಗ್ಬೇಕು? ಜೋರ್ ಕೈ ಬೆಚ್ಚು ಮಾಡಿ, ಕಪಾಳ ಬೆಚ್ಚಗ್ ಮಾಡ್ಬಿಡ್ತೀನಿ ನೋಡು. ಕಾಸಂತೆ ಕಾಸು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನೀನೇನ್ ಸುಮ್ನೆ ಕೊಡ್ಬೇಡ ದೊಡ್ಡಪ್ಪ, ನಿನ್ ಹೆಸರ ಹಾಕ್ಸಿಲ್ವಾ ಅಲ್ಲಿ? ಹೆಸರ ಏ ಎಲ್ಲದಲ್ಲ ನನ್ನ ಹೆಸರ ಅದ್ರಾಗೆ. ನಿನ್ ಹೆಸರೇನ್ ದೊಡ್ಡಪ್ಪ? ಬಸವೇಗೌಡ. ಅದನ್ನ ಹಾಕಕ್ ಹಾಕಿಲ್ಲ ಅಂತ ಬಿ ಅಂತ ಇನ್ಸಿಲ್ ಹಾಕಿ ನನ್ ದಿಶಾ ಅಂತ ಹಾಕಿಲ್ವಲ್ಲಿ? ಬಸವೇಗೌಡ ಬಿ ನಿನ್ನ ಸಾಯಿಸ್ಬಿಡ್ತೀನಿ. ಬಿ ಅಂತ ಬಿ ಬಡ್ಕಂಡೆ ಚಿಕ್ಕದಾಗ ಯಾವ್ದಾರ ಒಂದ್ ಮೂಲೆಲ್ಲ ಹಾಕ್ಸರ್ಲ ಅಂತ ಊರಾಗ್ಲ ಹಾಕ್ಸ್ರು. ವಾಟರ್ ಗಾರು ಕಾಸ್ಮಿಕ್ ಇರಲ್ಲ ಗೂಳಿ.
ಅಲಿಯಾಸ್ ನಂದೀಶ. ಉದ್ಧಾರ ಆಗ್ತೀರಾ ನೀವು? ಉದ್ಧಾರ ಲೇ ಗುಳಿ ಬಾರ್ಲಾ. ಇಲ್ಲಿ ಒಂದ್ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣ್ಲಾ. ಆ ಊರವರೆಲ್ಲ ಸೇರಿ ಅಡ್ಡ ಹಾಕೊಂಡ್ ಕೂತವ್ರ ಕಣ್ಲಾ. ಆ ಊರಿಗೆ ನುಗ್ಗಿ ಆ ಹುಡುಗಿ ಎತ್ತಾಕೊಂಡ್ ಬರೋದು ತುಂಬಾ ಕಷ್ಟ ಆಯ್ತು ಕಣಲಿ. ಹೌದಂತಮ್ಮ, ಬೇಡ ಕಣ್ಲಾ, ದೊಡ್ಡ ರಿಸ್ಕ್ ತಗೊಂತಿದ್ಯಾ ನೀನು. ಇವಾಗ ಆಯ್ತು ಇವಾಗ. ಲೇ ಗುಳಿ ಗುಳಿ ಲೇ ನಮ್ಮನೆ ಗೃಹ ಪ್ರವೇಶ ಕಣ್ಲಾ, ಸ್ವಲ್ಪ ಆರ ದೊಡ್ಡದಾಗ ಕಟ್ಟು. ಆಯ್ತಣ, ಅರ್ಜೆಂಟ್ ಒಂದ್ ಮದುವೆ ಆರ ಕಟ್ಬಿಡ್ತೀನಿ. 5 ನಿಮಿಷ ಅಣ್ಣ, ಟೀ ಕುಡ್ಕೊ ಬಂದ್ಬಿಡು, ರೆಡಿ ಮಾಡ್ಬಿಡ್ತೀನಿ. ರೋಜಾ ಹೂವ ಚೆನ್ನಾಗ್ ಕಟ್ಟಲೇ. ನೀನ್ ಕೂಡ 50 ರೂಪಾಯಿಗೆ ರೋಜಾ ಹೂ ಬೇರೆ. ಏನ್ ಅದ್ ಗುಣಗ್ತಿದ್ಯಾ ಅಣ್ಣ? ಏನಿಲ್ಲ ಅಣ್ಣ, ರೆಡಿ ಮಾಡ್ತೀನಿ ಅಂತ ಗೊತ್ತು ತಾನೇ. ಏನ್ರಲ್ಲ ನನ್ ಮಕ್ಳಾ, ಬೆಳಿಗ್ಗೆನೆ ಬಂದು ತೊಂದರೆ ಕೊಡ್ತಾ ಇದ್ದೀರಾ? ನೇತ್ರನ್ ಮದ್ವೆ ಫಿಕ್ಸ್ ಮಾಡ್ಬಿಟ್ಟು ಕಣ್ಲಾ. ಅದಕ್ಕೆ ಏನ್ ಇವಾಗ? ಅದಕ್ಕೇನ, ನಿನ್ ಗಾಡಿ ತ್ಯಾಗು ಗಾಡಿ ಎಲ್ಲ ಎತ್ಕೊಂಡ್ ಬತ್ತಾರ್ಬೇಕು. ಎಲ್ಲ ಆಂಜನೇಯನ್ ದೇವಸ್ಥಾನ ತಗೊಂಡ್ ಬಂದ್ಬಿಡಿ. ಬೆಳಿಗ್ಗೆ 10 ಗಂಟೆ ಕರೆಕ್ಟ್ ಆಗಿ ಬನ್ನಿ. ಏನ್ ಐಡಿಯಾ ನಾನು ಹೇಳ್ತೀನಿ, ಮನೆಗ್ ನುಗ್ಗಾರು ಸರಿ ಎತ್ತಾಕಂಬಂದ್ ಮದ್ವೆ ಆಗದೆ. ನೀನೇನೋ ಅವಳು ದೊಡ್ಡ ಮಿಸ್ ಹೊಳ್ತಾರ, ಅವಳ ಹಿಂದೆ ಸುತ್ಕೊಂಡು ತೆಗೆದು ಬಿಟ್ಟ ಬೇರೆ ಮಾತಾಡ ಆಯ್ತದಲ್ವೇಳು. ಏ ಗುಳಿ, ನಿಮ್ದೇ ಒಳ್ಳೆ ದೊಡ್ಡ ಪಂಚಾಯತಿ ಆಯ್ತರಪ್ಪ ಇಲ್ಲಿ. ಈಗೇನ್ಲ ಅಂತಮ್ಮ, ದೋಸ್ತಿಗೋಸ್ಕರ ಬತ್ತಿಯ ಬರಕಿಲ್ವಾ? ಇವಾಗ ತಾನೇ ಗಾಡಿ ಬದಲಾಯಿಸಿದೀನಿ, ಅದನ್ನು ಸಹಿಸ್ಕೊಳಕ್ ಆಗಿಲ್ವಾ? ಹೋದ್ ಸಾರಿ ಅವ್ನ ಕಟ್ಕೊಳ್ಳೋಳ ನೆತ್ತಾಕಂಬಂದು ಅನುಭವಿಸಿದಾಯ್ತು, ಈಗ ಅವ್ನ ತಂಗಿನಪ್ಪ ಸಿಗಾಕೊಂಡ್ಬಿಟ್ರೆ ಎಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ. ಏನ್ ಮಾಡೋದು ಇವಾಗ? ಈ ಗಾಡಿಯಿಂದ ಬಚ್ಚಿ ಕಳೆದೆ ವಾಸ. ಯಾವಾಗ ಹೋಗೋದು? ನಾನ್ ಯಾವಾಗ ಆರ ತಗೊಳ್ಳೋದು? ಇದು ಒಳ್ಳೆ ಕತೆ. ಅವ್ನ್ ಯಾವನ್ನ ನಡ್ ರೋಡಲ್ಲಿ ಕೂತ್ಕೊ ಹುಚ್ಚಾಯ್ತಿರೋನು? ನಾನು ವಾ ನಮ್ ಪರಮೇಶ್. ಏನ್ ಪಂಚಾಯತಿ ಪರಮೇಶ್ ಅವರು ಕೆಳ ಕೂತ್ಕೊಂಡು ಏನ್ ಮಾಡ್ತಿದ್ದೆ? ಅದು ಅದು ಗಾಡಿ ಕೀ ಕಳೆದೋಗಿತ್ತು, ಅದನ್ನೇ ಹುಡುಕ್ತಾ ಇದ್ದೆ. ಏನ್ ಹುಡುಗರಲ್ಲ ಇಲ್ಲಿ? ನಮ್ದಿರ್ಲಿ, ನೀನೇನಿಲ್ಲಿ? ಅದ ಅದು 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 ದೇವ್ರಿಗೆ ಆರ ತಕತ ಇದ್ದೀನಿ. ಯೋ, ಮದುವೆಗೆ ಆರ ಕಟ್ಟು ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ದೇವ್ರಿಗೆ ಅಂತ ಹೇಳ್ತಾ ಇದೀಯಾ? ಸಮಯ ಸಂದರ್ಭ ನೋಡಿದೆ ನನ್ನನ್ನು ಸಿಕ್ಕಾಕಿಸ್ತೀಯಲ್ಲ, ಎಲ್ಲ ಬಿಟ್ಟು ನಿನ್ನ ಅಂಗಡಿಗೆ ಬಂದಲ್ಲ. ನಾನು ಮದುವೆಗೆ ಅಂತ ಆರ ಕಟ್ಟದೆ? ಎಲ್ಲಿ ಮಾತಾಡು, ಕೇಳಿಸಿ ಕೇಳಿಸ್ಬಿಟ್ರೆ ಕೊಡಲಿ ಆಮೇಲೆ ತಗ. ಎಲ್ಲ ಬಿಟ್ಟು ನಿನ್ನ ಅಂಗಡಿಗೆ ಬಂದಲ್ಲ. ಹಲೋ ಹಲೋ, ಹಾ ಲೇಟಾಗೋಯ್ತಾ? ಇಲ್ಲ ಬಂದ್ಬಿಟ್ಟೆ ಬಂದ್ಬಿಟ್ಟೆ. ಲೋ ಗುಳಿ, ಪಂಚಾಯತಿ ಕೈಲಿ ಮೊಬೈಲೇ ಇಲ್ಲ, ಹಲೋ ಹಲೋ ಅನ್ಕೊಂಡು ಹೋಗ್ತವನಲ್ಲ. ಅವ್ನು ಸತೋದ ಅಂತ ಅನೌನ್ಸ್ಮೆಂಟ್ ಮಾಡಿದಾಗಲೇ ಸತೋಗ್ಬಿಟ್ಟವನ ಕಳ, ಇನ್ನೂ ಜೀವ ಬಂದಿಲ್ಲ. ಯಾರ್ಲ ಅವನು? ಲೋ, ನಮ್ಮ ಅಪ್ಪ ಎಕ್ಕಡ್ದಲ್ಲಿ ಹೊಡಿತಾನ ಕಳ್ಳ, ಬೇಗ ಕಟ್ಲ, ಮೂರ್ತ ಮುಗ್ದೈತೈತೆ. ಆಗೋಯ್ತು ಆಗೋಯ್ತು. ಅವಯ್ಯ ಮೊನ್ನೆ ಶುಕ್ರವಾರ ಬಂದು ನಾಳೆ ಮದುವೆ ಹಾರ ಮಾಡಿಕೊಡು ಅಂದ, ನಿನ್ನೆ ಮಧ್ಯರಾತ್ರಿ ಬಂದು ಬೆಳಿಗ್ಗೆನೆ ಮದುವೆ ಹಾರ ಮಾಡಿಕೊಡು ಅಂದ, ಇವಾಗ ನೋಡಿದ್ರೆ ದೇವ್ರಿಗೆ ಅಂತವನೆ. ಒಂದೂ ಅರ್ಥ ಆಗ್ತಾ ಇಲ್ಲ, ಯಾವುದೋ ಗುಟ್ಟನ ಮದುವೆ ಇರ್ಬೇಕಣ್ಣ. ಅದೆಲ್ಲ ನಾನು ನಿಮ್ಗೆ ಯಾಕೆ ತಗೊಳ್ಳ? ಏನಾತ್ಲ ಅಂತಮ್ಮ? ಏನಾಯ್ತು ಗುಳಿ? ಮುಗಿತಲ್ಲ, ಎಲ್ಲ ಮುಗೀತು. ನೇತ್ರನ್ಗೆ ಇವತ್ತೇ ಮದುವೆ ಮಾಡ್ತಾರ ಕಣ. ದರಿದ್ರ ಗಾಡಿ ಬ್ರೇಕು ಸರಿಗಿಲ್ಲ ಇದ್ರು. ಸಿನ ಸಿನ ಸಿನ, ನಾನು ಹಾರ ತಗೊಂಡು ಬರ್ಬೇಕಾದ್ರೆ ಆ ಗುಳಿ ನೋಡ್ಬಿಟ್ಟಿ ಪೂರ್ತಿ ಹೇಳೋದನ್ನ ಕೇಳಿಸ್ಕೊಂಡು ಆಮೇಲೆ ಬೇಕಾದ್ರೆ ಬಿಡಿ. ನಾನು ದೇವ್ರಿಗೆ ಕಲ್ಯಾಣೋತ್ಸವ ಅಂತ ಸುಳ್ಳು ಹೇಳಿ ಯಾಮಾರಿಸಿ ಹಾರ ತಗೊಂಬಂದಿನಿ ಗೊತ್ತಾ? ಕಿತ್ತಾಕ್ಬಿಟ್ಟೆ. ಅವಂದೇ ಇರ್ಬೇಕು, ನಾನು ಇಲ್ಲಿದ್ರೆ ತಾಪತ್ರಯ. ಏನೋ ಬಾಮೈದ, ಚೆನ್ನಾಗಿದ್ಯಾನ? ನಾನು ಗುಳಿ ಮಾತಾಡ್ತಿದ್ದೀನಿ. ಮಾಮೈದನ? ಯಾರೋ ಮಾಮೈದ? ಲೇ, ನಿನ್ ತಂಗಿ ಕತ್ತಗ್ ನಾನ್ ತಾಳಿ ಕಟ್ತಿದ್ದೀನಿ ಅಂದ್ಮೇಲೆ ನೀನ್ ನನಗ್ ಬಾಮೈದ ಅಲ್ಲದೆ ಚಿಕ್ಕಪ್ಪ ಆಯ್ತೀನ? ಅಲ್ಲ ಕಣ, ಶುಕ್ರವಾರ ಮದ್ವೆ ಮಾಡ್ತೀನಿ, ನೀನ್ ಬಂದ್ ನೋಡು, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಬೆಜ್ಜಾನ್ ನಿಗರಾಡ್ತಿದ್ದೆ. ನೀನ್ ನಿಜವಾದ ಗಂಡ್ಸೆ ಆಗಿದ್ರೆ ಶುಕ್ರವಾರನೇ ಮದ್ವೆ ಮಾಡ್ಬೇಕಿತ್ತು ಕಣ. ಏ, ನಾನ್ ಗುರುವಾರ ಆಡ್ತೀನೋ ಶುಕ್ರವಾರ ಆಡ್ತೀನೋ ಅನ್ನೋದು ಮುಖ್ಯ ಅಲ್ಲ ಕಣ್ಲ, ಯಾರ್ ಗೆಲ್ತಾರೆ ಅನ್ನೋದು ಮುಖ್ಯ. ಲೋ ಬಾಮೈದ, ನಾನ್ ಮೊದ್ಲೇ ಕುಣಿಯೋದಕ್ ಫೇಮಸ್ ಕಣ. ನಿನ್ ಕಾಲಿಗೆ ಗೆಜ್ಜೆ ಬೇರೆ ಕಟ್ಬಿಟ್ಟಿದ್ಯಾ, ನಾನ್ ಸುಮ್ನೆ ಬಿಡ್ತೀನ? ಇನ್ನೇನಿದ್ರು ನಾನ್ ತಯ್ಯತಕ್ಕ ಅಂತ ಕುಣಿಯದೇ ನೀನ್ ನೋಡ್ತಾ ಇರೋದ್ ಅಷ್ಟೇ. ಏಯ್, ನನ್ ತಂಗಿಗೆ ಇನ್ನೊಂದ್ ಗಂಟೆಲ್ ಮದ್ವೆ. ಲೇ, ನಾನೆಲ್ಲ 2 ಗಂಟೆ ಅಂತ ಹೇಳ್ತಿದ್ದೀನಿ, ನಾನು ಹೇಳ್ತಾ ಇದ್ದೀನಿ ಇನ್ ಒಂದ್ ಗಂಟೆಲೆ ಮದ್ವೆ. ಏಯ್, ಚರ್ಬಿಯಿಂದ ಹೇಳ್ತಾ ಇದ್ದೀನಿ, ನಿಂಗೆ ತಾಕತ್ತಿದ್ರೆ
ನಮ್ಮೂರ್ ಎಲ್ಲೆಲ್ಲಿ ಕಾಲಿಟ್ ನೋಡ್ಲ, ನಮ್ ತಂಗಿನ ಎತ್ತದ್ ಬೇಡ ಮುಟ್ ನೋಡ್ಲ ನೋಡೋಣ. ಏನಪ್ಪ ಮೈದ ಇನ್ನು ಎದ್ರಕಂಡೆ ಎದ್ರಕಂಡೆ ಮಾತಾಡ್ತೀಯಲ್ಲ, ರಿಜಿಸ್ಟರ್ ಆಫೀಸ್ ಹತ್ರ ಇದ್ಬಿಟ್ಟು ಊರಿಗೆ ಬಾ ಊರಿಗೆ ಬಾ ಅಂತಿದ್ಯ. ಹೋಗ್ಲಿ ಬಿಡಪ್ಪ, ಹೆಣ್ಣೆ ತೋರ್ ಕಷ್ಟ ನಮ್ಗೆ ಅರ್ಥ ಆಯ್ತದೆ. ಅಲ್ಲ ಗೊತ್ತಿಲ್ಲದೆ ಒಂದು ಮಾತು ಕೇಳ್ತೀನಿ, ಹುಡುಗಿನ ಎತ್ಕೊಂಡೋದ್ರೆ ಮಾತ್ರ ಮದ್ವೆನಿಲ್ಲದ? ಹುಡುಗನ್ ಎತ್ಕೊಂಡೋದ್ರು ನಿಲ್ತದೆ ತಾನೇ? ನಿಗ್ರಾಡ್ಬೇಡ, ನಿಮ್ಮ ಮನೆ ಅಳಿಮಯ್ಯ ನಮ್ಮ ಅಣ್ಣತಮ್ಮನ ಹತ್ರ ಮಾತಾಡ್ತೀಯಾ? ಕೊಟ್ಟೆ ಇರು. ಹಲೋ ಸೀನಾ, ಅದು ಈಗ ಹೆಂಗಪ್ಪ, ನೀನೇ ಬಂದು ಕರ್ಕೊಂಡು ಹೋಯ್ತೀಯೋ ಅಥವಾ ಅದೇ ಖರ್ಚಲ್ಲಿ ನಿನ್ನ ಮದುವೆ ಮುಗಿಸ್ಕತ್ತೀಯೋ? ಏನಿಲ್ಲ ಬೊಮ್ಮೈದ, ಚಿಕ್ಕ ಅಡೆಗೆ ಬಂದು ಅಣ್ಣೆಗೌಡ್ರ ಅಡಿಕೆ ತೋಟ ಅನ್ನೋ ಚಿಕ್ಕ ಐಕ್ಲು ತೋರಿಸ್ತಾರೆ. ಆ ಮಡಗ್ಲ ಬೊಮ್ಮೈದ. ನನ್ ಬಿಡುಗರು ಈ ಸುರ ಸುಂದರಾಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ಕ್ಯೂ ನಿಂತವ್ರೆ. ಪಾಪ ಅವನ್ಗೆ ಹೆಣ್ ಕೊಟ್ಟರು ಗುರು, ಸರಿ ಇಲ್ಲ ಅದು ಪಳ್ಳು. ನಮ್ಮೂರ್ಲೆಲ್ಲ ಮೆಂಟ್ಲು ಮೆಂಟ್ಲು ಅಂತಾರೆ, ಅದಕ್ಕೆ ಯಾವುದೋ ಒಂದು ಅಕ್ಕರಿಗೋ ಬೆಳಗೋ ಇರದ್ನ ಗಂಟು ಹಾಕ ಮದುವೆ ಮಾಡ್ಕತ್ತವನೆ. ನೀನ್ ಯಾಕೆ ಮಧ್ಯ ಕಡ್ಡಿ ಅಳ್ಳಾಡ್ಸಕ್ ಬಂದಿದೀಯೇ? ಆಹಾಹಾ, ಏನ್ ಸರ್ ಕಾಳೆ, ರಾಜ್ಕುಮಾರ ಇದ್ದಂಗಿದ್ದೀರಾ ನೋಡಿ ಸರ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸಿಂಗಾಪುರ್ ಅಂತ ಬೇರೆ ಅಂತೀರಾ, ಅಲ್ಲೇ ಜಪಾನ್ದು ಚೈನಾದು ಎಡ್ಕ ಬಲ್ಕ ಮೇಕ ಸುಮ್ನಿರ್ಬೇಕು ತಾನೆ. ಇಲ್ಲಿಗೆ ಬಂದು ನಮ್ಮ ಜೀವ ತಿನ್ನಕ್ಕೆ ಚಂಬೆಲಿ ಮಗ್ತೊಂದ್ ತಂದು. ಏನ್ ಸರ್ ಟೆನ್ಷನ್ ಆಗ್ತಿದ್ಯಾ, ಬೇರ್ ಕುಡಿತೀರಾ ತರ ಕೇಳ? ಅವ್ರು ಟಿನ್ ಬೇರ್ ಕೇಳ್ತಾರೆ, ಎಲ್ಲಿ ಹೋಗ್ತಾರದ ಅಂಟಮ್ಮ. ಏನ್ ಕುಣ್ಕಂತ ಬರ್ತಾ ಇದೀರಾ, ಬಿರ್ನೆ ಬನ್ನಿ, ಟೈಮ್ ಆಯ್ತು. ಕಾಲ್ನ ಬಿಸಿನೀರಲ್ಲಿ ಇಟ್ಕೊಂಡಂಗೆ ನಿಂತಿರ್ತಾನೆ, ಹಿಂದೇನೆ ಗೊತ್ತಿಲ್ಲ ಗೊತ್ತಿಲ್ಲ, ಫೋನು ಫೋನು ಆವುಂತಿದೆಯಲ್ಲ. ಅತ್ತೆ ಆ ಕಿರಾತಕ ನನ್ ಮಗ ಮದ್ವೆ ಗಂಡನ ಎತ್ತಾಕೊಂಡು ಹೋಗ್ಬಿಟ್ನಂತೆ. ಮತ್ತೆ ಡ್ರಾಮಾ ಶುರು ಮಾಡ್ಬಿಟ್ಟೆ. ಸುಮ್ನಿರಿ, ಪೈಲಟ್ ಹಾಲ್ ಕುಡಿದಿರೋ, ನನ್ನ ಪೈಲಟ್ ಹಾಲ್ ಕುಡಿದಿರಂತೆ ಊರೆಲ್ಲ ಟಾಮ್ ಟಾಮ್ ಮಾಡಿ ಅವಮಾನ ಮಾಡಿದಾನೆ. ಗಲಾಟೆ ಮಾಡಿ ಅಸಹ್ಯ ಮಾಡ್ಬೇಡ, ಅಸಹ್ಯ ಪಡ್ಕೊಳಕ್ಕೆ ಎಲ್ಲ ಒಳಗ್ ಮಾತಾಡ್ಕೊಂಡು ನಡೀರಿ, ಮಗಿನ ಕರ್ಕೊಂಡು ನಡೀರಿ, ಬಂದ್ರೆ ಒಳಗೆ ನಡೀರಿ. ಅವನೇನೋ ಪ್ಲಾನ್ ಮಾಡಿದಾನೆ. ಮದುವೆ ರಿಜಿಸ್ಟರ್ ಆಫೀಸ್ ಅಲ್ಲಿ ಬೇಡ, ಎಲ್ಲ ಮನೆಗೆ ಬಂದ್ಬಿಡಿ, ಅಲ್ಲೇ ಮದುವೆ. ಅರ್ಥ ಆಯ್ತಾ? ಹುಡುಗನ್ ಎತ್ಕೊಂಡೋದ ಅಂತ ಹೇಳಿದಾಗ ನಗ್ಲಿಲ್ಲ ನೀನು? ನೀನ್ ಬೇರೆ, ಅವಳೆ ಪಾಲಿಡ್ ಹಾಲ್ ಕುಡ್ದು ಸುಸ್ತಾಗ್ ಬಿದ್ದವಳೆ, ನೀನ್ ಬೇರೆ ನಗ್ಲಿಲ್ವಾ ನಗ್ಲಿಲ್ವಾ ಅಂತಿದ್ದಲ್ಲ ನೀನು. ಅಯ್ಯೋ ನಾನ್ ಪಾಲಿಡ್ ಹಾಲ್ ಕುಡ್ದೆ ಅಂತ ಊರೆಲ್ಲ ಡಂಗುರ ಹೊಡಿಲಿಲ್ವಾ? ಅವ್ರ ಕೊಟ್ರೋ ಪ್ಲಾನ್ ಇದು, ಈಗ ಅವಳದ ನಡೆಸ್ತಾವಳೆ ನೋಡಿ, ಹೆಂಗ್ ಕಣ್ಣು ನೋಡಿತಾ ಇದ್ದಾಳೆ. ಏ ಸುಮ್ಕಿರೋ, ಕಣ್ಣೆಲ್ಲ ಈಚಿಗೆ ಬಂದ್ಬಿಟ್ಟವೆ, ಕಣ್ಣು ನೋಡಿತಾಳೆ ಕಣ್ಣು ನೋಡಿತಾಳೆ ಅಂತ್ಯ. ಇಲ್ಲಿ ನೋಡು ಪಾಲಿಡಲ್ ನೋಡು, ನಿನ್ ಕಣ್ಣಿಂಗೋಗ. ಅಯ್ಯೋ ಅದು ಪಾಲಿಡಲ್ ಅಲ್ಲ, ನಿಮ್ಮನ್ನ ಯಾಮಾರಿಸ್ತಾ ಇದ್ದಾಳೆ. ಅದಕ್ಕೆ ನಿಮ್ಗೆ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ. ಅವಳು ಪಾಲಿಡಾಲ್ ಕುಡ್ದಿಲ್ಲ ಕುಡ್ದಿಲ್ಲ ಕುಡ್ದಿಲ್ಲ. ಅಯ್ಯೋ ಇವ್ನ್ ಪಾಲಿಡಾಲ್ ಕುಡ್ದಾಗಿಂದ ಮೆಂಟ್ಲಾಗ್ಬಿಟ್ಟವನೆ, ಮೊದ್ಲು ಆಸ್ಪತ್ರೆ ಕರ್ಕೊಂಡೋಗಣ ನಡಿಲಕ್ಕ. ಅಯ್ಯೋ ಕರ್ಕೊಂಡು ಹೋಗ್ಬೇಡಿ, ನಿಮ್ ಕಾಲಿಗೆ ಬೀಳ್ತೀನಿ, ನಿಮ್ ಕಾಲಿಗೆ ಬೀಳ್ತೀನಿ, ಎಲ್ರ ಕಾಲಿಗೂ ಬೀಳ್ತೀನಿ, ಕರ್ಕೊಂಡು ಹೋಗ್ಬೇಡಿ, ಕಾಲಿಗೆ ಬೀಳ್ತೀನಿ, ನಿಮ್ ಕಾಲಿಗೆ ಬೀಳ್ತೀನಿ. ಎದ್ಕೊಂಡು ಹೋಗ್ಬಿಟ್ರ? ಅಯ್ಯೋ ಕರ್ಕೊಂಡು ಹೋಗ್ಬೇಡಿ, ಅವಳು ಏನು ಕುಡ್ದಿಲ್ಲ. ನಿಲ್ಸ್ರೋ, ಏ ಗಾಡಿ ನಿಲ್ಸ್ರೋ 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 ಗಾಡಿನ ನಿಲ್ಸ್ರೋ ನಿಲ್ಸ್ರೋ ನಿಲ್ಸಲ್ವಾ? ಏ ಹಚ್ಕೊಂಡು ಹೋಗ್ರ ನೋಡ, ಅವಸರದಲ್ಲಿ ಮಲಗಿ ತಪ್ಪಾಗೋಯ್ತು, ಮೇಲ್ ಹಚ್ಚೇ ಬಿಡ್ತಾರ. ನನ್ ಮಾತು ಕೇಳಲ್ಲ ಅಲ್ವಾ ನೀವು? ಅಲ್ಲಿ ಆಸ್ಪತ್ರೆಲಿ ಕಿರಾತಕ ನಿಮಗೋಸ್ಕರ ಸ್ಕೆಚ್ ಹಾಕೊಂಡು ಕಾಯ್ತಾ ಇರ್ತಾನೆ. ಹಲೋ ಹಲೋ ಮಾವ, ನಮ್ ನೇತ್ರ ಪಾಲಿಡಾಲ್ ಕುಡ್ದ್ಬಿಟ್ಟಿದ್ದಾಳೆ. ಏನು ನೇತ್ರ? ನಾವು ಅವಳ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದೀವಿ. ಯಾವ ಆಸ್ಪತ್ರೆಗೂ ಕರ್ಕೊಂಡು ಹೋಗ್ಬಿಡಿ, ಮನೆಗೆ ತಗೊಂಡೋಗಿ ಹಾಕಿ ಸತ್ತು ತೊಲಗ್ಲಿ. ಗಾಡಿ ನಿಲ್ಸಲ್ಲ. ಡಾಕ್ಟ್ರೆ ಹೇಗಾದ್ರೂ ಮಾಡಿ ನನ್ನ ಮಗಿನ ಏನು ಆಗಲ್ಲ, ಹೋಗಿ.
ಡಾಕ್ಟ್ರೆ. ಇದೇ ಆಸ್ಪತ್ರೆ ನಾನು ಬಿಡಲ್ಲ ನಿನ್ನ. ಲೋ ಈ ಲೂಸ್ ನನ್ ಮಗ ಇಲ್ಲಿ ಯಾಕೆ ಬಂದ? ಏನ ನಾನು ಲೂಸ್ ನನ್ ಮಗನ? ಇನ್ ಸ್ವಲ್ಪ ಹೊತ್ತು ತಡೀರಿ, ಯಾರು ಲೂಸ್ ನನ್ ಮಗ ಅಂತ ನಿಮ್ಗೆ ಗೊತ್ತಾಗಿದೆ. ಸುಮ್ನಿರಯ್ಯ ಮುಚ್ಚೆ ಬಾಯಿ, ಟ್ರೀಟ್ಮೆಂಟ್ ನಡೀತಾ ಇದೆ, ಹನಿಮೂನ್ ನಡೀತಾ ಇದೆ, ಯಾರಿಗೆ ಗೊತ್ತು? ಫೋನ್ ನೋಡು, ಫೋನ್ ನೋಡು. ಅಯ್ಯೋ ಕೂಬೆ ಮಾವ, ಮಾವ ಹೋಗ್ಬೇಡ. ಅದೇ ಬೆಡ್ಡು, ಆದ್ರೆ ಜಾಗ ಬದಲಾಯಿಸ್ಬಿಟ್ಟಿದ್ದಾರೆ. ಇಲ್ಲೇ ಇಲ್ಲೂ ಇರ್ಬೇಕಲ್ಲ, ಇಲ್ಲೂ ಇಲ್ಲ, ಅಲ್ಲಿರ್ಬೋದು. ನಿಂತ್ಕೊಳ್ಳೋ, ಓಡಬಿಡಲಿ, ಎಲ್ಲೋದ್ರೂ ಬಿಡಲ್ಲ ನಿನಗೆ, ಒಂದೇ ಮಾಡ್ತೀನಿ ತಡಿ. ಏ ಲೂಸ್ ನನ್ ಮಕ್ಳ ಓಡೋಗ್ತಿದ್ದಾರೆ. ಅಯ್ಯೋ ಯಾರಿಗೆ ಮಾಡ್ತಿದ್ಯಾ ಫೋನು? ಅವ್ರಾಗಲೇ ಹಿಂದ್ಗಡೆ ಬಾಗಿಲಿಂದ ಎಸ್ಕೇಪ್ ಆಗಿ ಓಡೋಗ್ಬಿಟ್ರು. ಏನಮ್ಮ ತರ್ತಾ ಇದೀಯ ನೀನು? ಏ ಮಗಿಗೆ ಡಾಕ್ಟರ್ ಹೇಳಿದ್ರಲ್ಲ ಗುಲ್ಕೋಸು ಹಣ್ಣು ಎಲ್ಲ ತಕೊಂಬಂದೆ. ಅಯ್ಯೋ ಬಹಳ ಒಳ್ಳೆ ಕೆಲಸ ಮಾಡಿದೆ. ಇದನ್ನೊಂದು ಪಕ್ಕಕ್ಕೆ ಇಟ್ಬಿಟ್ಟು ನೀನೊಂದ್ ದೀಪ ಅವಳೊಂದ್ ದೀಪ ಇಟ್ಕೊಂಡು ನಿಂತ್ಕೊಳ್ಳಿ. ಅವನು ಹಿಂದ್ಗಡೆ ಬಾಗಿಲಿಂದ ಅವಳನ್ನ ಎಸ್ಕೇಪ್ ಮಾಡ್ಕೊಂಡು ಓಡೋಗ್ಬಿಟ್ಟ. ಅಯ್ಯೋ ಏನೇನು ಹೇಳ್ತಾ ಇರೋದು? ಲೇ ಹತ್ತಿರಲ್ಲ. ಹೇಳ್ ಮಲ್ತಿ. ಎತ್ತರ ಗಾಡಿ. ಏಯ್ ನನ್ನನ್ನ ಲೂಸ್ ನನ್ ಮಗ ಅಂತೀರಾ? ಅವಳು ಕಿರಾತಕನ ಜೊತೆ ಓಡಾಗಿ ಅರ್ಧ ಗಂಟೆ ಆಯ್ತು, ಒಳಗೋಗಿ ನೋಡ್ರ ಲೂಸ್ ಬಾಲಿಡಾಲ್ ಕುಡ್ದಿಲ್ದೇ ಇರೋ ನನ್ನ ಬಾಲಿಡಾಲ್ ಕುಡ್ದಿದ್ದೇನೆ ಅಂತ ತಿಳ್ಕೊಂಬಂದಿದ್ದೀರಾ? ಏಯ್ ಹತ್ರ ಗಾಡಿನ. ನೀನೇ ಎದ್ಕೋಬೇಡ, ನಾನಿದ್ದೀನಿ, ಎಲ್ಲ ನೋಡ್ಕೋತೀನಿ, ಧೈರ್ಯ ಹೋಗಿರೋ. ಏಯ್ ಓಲ 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 ಹೋಗ್ಲಾ, ಜೋರಾಗಿ ಹೋಗ್ಲಾಲಿ, ಅಮುಕ್ಲ ಆಕ್ಸಿಲೇಟ್ರು ಇಲ್ಲೇ ಹೋಯ್ತಾರ ನೋಡ್ಲಾಲಿ. ನಿನ್ ಜೊತೆ ಸೇರಿ ನಾನು ಕಿರಾತಕ್ ಬುದ್ಧಿ ಕಲ್ತ್ಬಿಟ್ಟೆ. ಯಾಕೆ, ನೀ ಏನ್ ಮಾಡ್ದೆ? ಪಾಲಿಡಾಲ್ ಕುಡ್ದಂಗ ಆಡಿದ್ದು ಕಿರಾತಕ್ ಬುದ್ಧಿ ಅಲ್ವಾ? ಶುಕ್ರವಾರ ತಾನೇ ನಿಂಗ್ ನಾಟಕ ಆಡು ಅಂತ ಹೇಳಿದ್ದು. ನಿನ್ ಮದ್ವೆ ಗಣ ಎತ್ತಕೊಂಡು ಹೋದೆ ಅಂತಂದ್ರ ಖಂಡಿತ ನೀನ್ ಬರ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ನಾಟಕ ಆಡ್ದೆ. ನಾನ್ ಬರ್ದೇ ಹೋಗಿದ್ರ ಸತ್ ಹೋಗ್ತಿದ್ದೆ. ಏ ಅವ್ರ ಊರ್ ಕಡೆ ಹೋಯ್ತಾ ಅನ್ಕಂಡ್ಲ, ನಡೀರ ನಡೀರ, ಎಲ್ಲೋದ್ರೂ ಬಿಡಬಾರ್ದು ಅವ್ನಿಗೆ. ಹೋಗ್ಲಾ ಹೋಗ್ಲಾ, ಬೇಗ ಬೇಗ ಹೋಗು. ಏ ಅಲ್ಲೇ ಹೋಯ್ತಾ ನೋಡ್ಲಾ. ಏ ಏನಂತ ಸಿಗಬಿಟ್ಟಿದೆ ಈ ಪರಮೇಶ್, ಕೊಂಡಿಟ್ರೆ ಕತೆ ಮುಗೀತು, ಕೂಡಕ್ಕೆಲ್ಲ ಕಂಡಲ್ಲ ಇವತ್ತು. ನೋಡ್ತಮ್ಮ ಗಾಡಿ ನಿಲ್ಸ. ಇಲ್ಲಿ ಯಾವ ಗಾಡಿ ನಿಲ್ಸಕ್ ಹೇಳ್ತಿದ್ಯಾ? ಅವ್ರೆಲ್ಲ ಹಿಂದೆ ಬರ್ತಿದ್ದಾರೆ. ಏ ನಾನು ಹೇಳ್ತಿದ್ದು ನೋಡ್ತಮ್ಮ, ಗಾಡಿ ನಿಲ್ಸ. ರಿವರ್ಸ್ ಬಾ, ರಿವರ್ಸ್ ಬಾ, ಬಾ ಬಾ ಬಾ. ಏನೋ ರಿವರ್ಸ್? ಬಾರ್ಲ ಹೇಳ್ತೀನಿ ಬಾ, ಹೊಡಿ ಹೊಡಿ ಹೊಡಿ. ಅಯ್ಯೋ ಹಾ, ರಿವರ್ಸ್ ಬತ್ತವನೇ, ಏನಾದ್ರು ಸ್ಕೆಚ್ ಹಾಕೊಂಡ್ಬಿಟ್ಟವನ. ಇನ್ನು ಬಾ, ಇನ್ನು ಬಾ, ಇನ್ನು ಬಾ, ಇನ್ನು ಸ್ವಲ್ಪ ಸ್ವಲ್ಪ. ಒಳ್ಳೆ ದೇವಸ್ಥಾನ ಕಣ್ಣ, ಇಲ್ಲೆಲ್ಲ ಮಾಡ್ತೀಯಾ? ಕೈ ಮುಗಿನಿ. ಇದಿವಾಗ ಇಂಪಾರ್ಟೆಂಟ್? ಅಯ್ಯೋ ದೇವ್ರ ತಾನೆ ನಮ್ಮನ್ನ ಒಂದ್ ಮಾಡ್ತಿರೋದು, ದೇವ್ರನ್ನೇ ಬೈತೀಯ ನೀನು? ದೇವ್ರೆ ಕಾಣ್ತಾ ಇಲ್ಲ, ಬರೀ ಕಂಬ ಮಾತ್ರ ಕಾಣ್ತೈತೆ. ಅಯ್ಯೋ ಯಾವ್ದೋ ಒಂದ್ ಕಾಣಿಸಿತ್ತಲ್ಲ, ಕೈ ಮುಗಿನೇತ್ರು. ಅಲ್ಲ ಭಕ್ತಿಯಿಂದ ಕಣ್ ಮುಚ್ಕೊಂಡ್ ಕೈ ಮುಗಿನೇತ್ರು. ಹಾಸಿಗೆ ದಿಂಬು ಹಣ್ಣು ಹೂವು ಎಲ್ಲ ತಗೊಂಡು ಪ್ರಸ್ತುತ ಹೋಗಿರತ್ತೆ. ಕುತ್ಕೊಳ್ರಲ್ಲ, ಕುತ್ಕೊಳ್ರ, ನಡೆಯೋ. ಹಲೋ ಹಲೋ, ಕೇಳ್ತಿದ್ದ ಹೇಳೋ. ಏ ಅಂತಾಳಿ ಕಟ್ಟಿದ್ರೆ ಏನು? ಆ ತಾಳಿ ಕಿತ್ ಬಿಸಾಕಿ, ನಾನು ಇದೇ ಕಣ್ಣು ಮುಂದೆ ಹೋಗ್ಬಿಡಿಸ್ತೀನಿ. ನಂಗೆ ಹೇಳ್ದಾನೆ ಯಾಕ ತಾಳಿ ಕಟ್ಟದೆ? ನೇತ್ರು ನಾನು ಕಾರಲ್ಲೇ ತಾಳಿ ಕಟ್ತಿದ್ರೆ ನೀನು ಒಪ್ತಿದ್ದ? ಒಪ್ಪಿಲ್ಲ ಅಂತ ಮನೆ ಕರ್ಕೊಂಡು ಹೋಗಿರ ನಮ್ಮಪ್ಪ ಮದುವೆ ಮಾಡಿಸೋನ? ಈಗಾಗಲೇ ಇಷ್ಟುದ್ದ ಮಚ್ಚಿಡ್ಕೊಂಡು ಕಾಯ್ತಾ ಇರ್ತಾನೆ. ಅಲ್ಲಿಡು. ಏ ಲೇ ನಿಲ್ಸ್ಲ ನಿಲ್ಸ್ಲ ನಿಲ್ಲಿಸ್ಲ ಗಾಡಿನ ಒಸಿ, ನೋಡಮ್ಮ ಎತ್ತಾಗ ಹೋಗಾನೆ ಇವನು ಅಂತ. ಹಿಂಗಾಸ್ ಹೋಗವನ ಇಲ್ಲ ಹಿಂಗಾಸ್ ಹೋಗ,
ಇಲ್ಲ ಹಿಂಗ ಸೋಪ ಅಂತ. ಅಯ್ಯೋ ಒಂದು ತಿಳಿತಿಲ್ಲ ಬೋ, ಏನ್ ಮಾಡೋದ್ ಇವಾಗ? ಇದು ಸೋನೆಹಳ್ಳಿಯಲ್ಲಿ ನಡೆದಿರುವ ಸಾವಿನ ಸುದ್ದಿ. ಸಾವಿನ ಸುದ್ದಿನ? ಅವತ್ತು ಮೈಕ್ ಹಾಕೊಂಡು ಸಾವಿನ ಸುದ್ದಿ ಹೇಳ್ದಂಗೆ ಇವತ್ತು ಹೇಳಿದ್ರೆ ಬಿಟ್ಬಿಡ್ತೀನ ನಾನು. ಏಯ್ ಕಣ್ರು, ಏಯ್ ನೀವ್ಯಾರು ಬೇಡ ಕಣ್ರು, ನಾನೇ ಡೈರೆಕ್ಟ್ ಆಗಿ ಹೇಳ್ತೀನಿ. ಬನ್ರಲ್ಲಿ ಬನ್ರ, ಇದು ಸೆಟ್ ಆಗಿಕ್ಕಿಲ್ಲ. ಇವತ್ತೈತೆ ಮಾರಿಯಪ್ಪ ಬನ್ರಲ್ಲು. ಏ ಬನ್ರಲ್ಲೇ, ಎಲ್ಲ ಫುಲ್ ಎಸ್ಕೇಪ. ಈ ನನ್ನ ಮಕ್ಕಳು ನಂಬ್ಕೊಂಡು ನಾನು ಜಗಳಕ್ಕೆ ಬಂದಲ್ಲ, ಏನ್ ಮಾಡೋದು ಇವಾಗ? ಸೈಲೆಂಟ್ ಆಗಿ ಸರೆಂಡರ್ ಆಗ್ಬಿಡೋದೇ ಒಳ್ಳೇದು. ಹ್ಮ್ ಅಳಿಯಂದ್ರೆ 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 ಅಯ್ಯಯ್ಯೋ ಗೂಳಿ ಗುಂಪಲ್ವಾ, ಏನ್ ಮಾಡೋದು ಇವಾಗ? ಸಂಜಾಯಿಸಿ ಮಾಡೋದೇ ಒಳ್ಳೇದು. ಹ್ಮ್ ಏನೋ ಮೈ ಮೇಲೆಲ್ಲ ಕಲ್ ಸಕ್ಕರೆ ಹಾಕೊಂಡು ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ? ಗೌಡ್ರೆ ನಿಮ್ ಮಗನೂ ಕರೀರಿ. ಸುಮ್ನೆ ಕ್ಯಾಣ ಕೇಳಿಸ್ಬೇಡಿ ನನ್ನ, ನೀವು ಪೂಜೆ ಮಾಡಿ. ಅಲ್ಲ ತಾಯಿ, ನಿಮ್ ಮಗನ್ ನಾ ಬಿಟ್ಬಿಟ್ಟು ಎಲ್ಲೋ ಹೊರಗಡೆ ಹೋಗೋನೆ ಬಂದ್ಬಿಡ್ತಾನೆ, ನೀವು ಶುರು ಮಾಡ್ಕೊಳ್ಳಿ. ಆಯ್ತು, ಈಗಾಗ್ಲೇ ಅವ್ನು ಕಾಯ್ಕೊಂಡು ಮೂರ್ ಮುಹೂರ್ತ ಮುಂದಕ್ಕೆ ಹಾಕಿದ್ದಾಯ್ತು, ನಾಲ್ಕನೇದು ಮುಂದಕ್ಕೆ ಹಾಕ್ಬೇಕಾ? ಯಾಕೊಂತರ ಇದ್ಯಾ? ಏನಿಲ್ಲ ನೇತ್ರ, ಇಷ್ಟು ದಿನ ಇಡೀ ಊರ್ಗೂರೆ ಕಿರಾತಕ್ಕೆ ನನ್ನ ಮಗ ಅನ್ನಂಗೆ ಬದುಕ್ತೆ. ಯಾವನಿಗೂ ಭಯ ಪಡಲಿಲ್ಲ, ಯಾವುದಕ್ಕೂ ಹೆದರಲಿಲ್ಲ. ಆದರೆ ನಿನ್ನ ಕುದ್ಕೆಗೆ ತಾಳಿ ಕಟ್ಟಿದ್ಮೇಲೆ ಸಖತ್ ಭಯ ಆಯ್ತೈತೆ ನೇತ್ರ. ನಿಜವಾಗ್ಲೂ ಹೊರದೇಶಕ್ಕೆ ಹೋಗಿ ಸಂಪಾದನೆ ಮಾಡಬೇಕು ಅನಿಸ್ತೈತೆ. ಚೆನ್ನಾಗಿ ಸಂಪಾದನೆ ಮಾಡಿ ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅನಿಸ್ತೈತೆ. ಏನಯ್ಯೋ ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ತುಂಬ ಹಾಕಿಸ್ಕೊಂಡು ಊಟ ಮಾಡೋ, ನಾಚಿಕೆ ಗೀಚಿಕೆ ಪಟ್ಕೋಬೇಡಪ್ಪ. ಲೋ ಬಸ್ವಾ, ಮನೆ ಕಟ್ಸ್ದೆ ನನ್ಗೊಂದು ಸೀರೆನು ಕೊಡಿಸ್ಲಿಲ್ವಲ್ಲ ನೀನು. ಏ ಚಿಗತೆ, ನನ್ನ ಮಗನ ಮದುವೆಗೆ ರೇಷ್ಮೆ ಸೀರೆನೆ ಕೊಡಿಸ್ತೀನಿ ನಿಂಗೆ, ನೀ ಹೊಟ್ಟೆ ತುಂಬ ಊಟ ಮಾಡೋ. ಆಯ್ತಾಯ್ತು, ನಾನು ನೋಡ್ತೀನಿ. ಏನ್ ಕೂಸೆ ಅಣ್ಣ, ಒಂದ್ ಹುಡುಗಿನ ಮದ್ವೆ ಮಾಡ್ಕೊಂಡ್ ಬಂದಿದ್ದಾನಪ್ಪ. ಮದ್ವೆನ? ಹೌದಪ್ಪ. ಅವನಿಗೆ ಕೆಟ್ಟ ಕೆರ ಹಿಡ್ದೋಗವನೆ, ಇವನಿಗೆ ಮದುವೆ ಬೇರೆ. ಕೇಳು ಎಲ್ಲ ಅವನವನು ಒಳ್ಳ ಇಲ್ಲ ಬಿಡ್ರೆ. ಇವತ್ತೇ ಮದ್ವೆ ಅಂತೆ, ಮದ್ವೆ ಮನೆಯಿಂದಾನೆ ಎತ್ತಕ ಬಂದ್ಬಿಟ್ಟವನೆ. ಇಂಥವ್ರನ್ನೆಲ್ಲ ನಂಬ್ಕೊಂಡ್ ಅದ್ ಹೆಂಗ್ ತಾನೇ ಓಡ್ ಬತ್ತವಪ್ಪ? ಬಿಡ್ರೆಲ್ಲ ಊಟಕ್ಕೆ ಬಂದ್ ನಿಂತವ್ರೆ, ನಂಗೆ ಅವಮಾನ ಮಾಡ್ಬೇಕು ಅಂತ ಬಂದ್ ನಿಂತಿದ್ದೇನ ನೀನು? ನಿಮ್ಮಪ್ಪನ ಕತ್ತರಿಸ ಬಿಡಕ್ಕಿಲ್ಲ ನಾನು. ಸಮಾಧಾನ ಮಾಡ್ಕೊಳ್ಳಿ. ಸಂದಕ್ಕೆ ಅವಳೆ ಏನ್ ಕಡಿಮೆ ಆಗೈತೆ ಅಂತ ಅಪ್ಪ ಹಿಂಗ್ ಎಗರಾಡ್ತಾವ್ನೆ. ಚೆನ್ನಾಗ್ ಅವ್ರ ಗೃಹ ಪ್ರವೇಶಕ್ಕೆ ಅಂತಂದಿರೋ ಆರ ಕುತ್ತಿಗೆ ಹಾಕೊಂಡ್ ಬಂದ್ ನಿಂತವ್ರೆ ಚೆನ್ನಾಗ್ ಅವ್ರಂತೆ. ನೀನು ನಿನ್ನ ಮಗನು ನನ್ನ ಮರ್ಯಾದೆ ಕಳೆದಿರೋದ್ರ ಮುಂದೆ ಈ ಪಂಚೆ ಉದ್ರೋಗದಾಗ ಏನೈತೆ? ಹಾಳಾದವಳೆ. ಅಯ್ಯೋ ನಮ್ ತಾಯಿ ಅಂದ್ರ ಎಲ್ಲ ಸುಮ್ಕಿ ನಿಂತಿದಿರಲ್ಲ, ನನ್ ಸೊಸೆಗೊಂದು ಆರ್ತಿ ತೆಗಿಬಾರ್ದ? ಯಾರಾದ್ರೂ ಆರ್ತಿ ತಟ್ಟೆ ಕೈ ಹಾಕಿದ್ರೆ ಕೈ ಕೈ ಇಲ್ಲ ಅನ್ಸ್ಬಿಡ್ತೀನಿ. ಹುಸಾರ್ ಲೇ ಬಟೈತೆ, ನಿನ್ನ ಇವತ್ಕೊಂದು ಜೈಲ್ ಹೋಯ್ತೀನಿ ಕಣ್ಣ, ಅದೇನಾರ ಆಗ್ಲಿ. ನೀ ನೋಡಿದ್ರೆ ಆರ್ತಿ ಎತ್ತು ಅಂತೀಯ, ನಿನ್ ಗಂಡ ನೋಡಿದ್ರೆ ಕೈಯ ಕತ್ತರಿಸ್ತೀನಿ ಅಂತಾನೆ. ನಮ್ಮನ ಸಂಗೇನೆ, ನೀನ್ ಹೋಗಿ ಆರ್ತಿ ತಗೊಂಬಾ. ಹೇಳ್ದಂಗೆ ಮದುವೆ ಮಾಡ್ಕೊಂಬಿಟ್ಟಲ್ಲ. ಏಯ್ ಅಂತಮ್ಮ ಸೂಪರ್ ಕಣ್ಲ. ಎಲ್ಲ ಬಂದು ಯಾರ ಮೇಲೆ ಕೈ ಮಾಡಿ ಯಾರ ಮನೆ ಹುಡುಗಿ ನೆಲ್ಕೊಂಡು ಹೋಗ್ತಿದ್ಯಾಲ ಬಟ್ಟ ಐತೆ ಹಿಡ್ಕೊಳ್ರ ಹಿಡ್ಕೊಳ್ರ. 500 ತಲೆಯರ ಒಂದ್ ಊರ್ನವ್ರು ಬಂದು 5000 ತಲೆಯರ ಒಂದ್ ಊರೊಳಗ್ ನುಗ್ಗಿ ಮದ್ವೆ ಮಾಡ್ಕೊಂಡಿರೋ ಹುಡುಗಿನ ಎಳ್ಕೊಂಡು ಹೋಯ್ತಾವ್ರೆ ಅಂದ್ರೆ ನಾವೇನ್ ಕೈ ಬಳೆನ ತೊಟ್ಕೊಂಡಿದ್ದೀವಿ? ಬರಲ್ಲ ನೋಡ್ಕೊಳ್ಳೋದ್ ಹೆಂಗ್ ಎಳ್ಕೊಂಡು ಹೋಯ್ತಾರೆ? ನಾವು ಅವ್ರ ನೋಡಿ ಮೇಡಮ್ ನಡೀರಿ.
ಅವಳು ಯಾರ ಹತ್ರ ಹೋಗಿ ನಿಂತ್ಕೊಂಡು ನೋಡ್ದ್ಯಾ ನೋಡು ಮತ್ತೆ ಎಷ್ಟಲ ಧೈರ್ಯ ನಿಮಗೆ ಎತ್ತಲಕೈನ ಎತ್ತಲಕೈ ಯಾರ ಮೇಲೆ ಮಚ್ಚಿಡ್ತಿದ್ರಾ ಅವ್ನ್ಗೆ ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ರಾ ನಾನು ಇದನ್ ಕಂಡ್ರ ನಮ್ ಮನೆ ಬಾಗ್ಲಕ್ ಬಂದಿರೋ ನಮ್ ಬಾಮೈದನ್ ಮೇಲೆ ಮಚ್ಚಿಟ್ ಮೇಲೆ ನಾನ್ ಬದುಕಿದ್ರೆ ಸತ್ರೇನು ಬರಲ್ಲ ಯಾರು ಬರ್ತೀರಾ ಕತ್ತರ್ಸ್ ಹಾಕ್ಬಿಡ್ತೀನಿ ಬರ್ರ ಛತ್ರಿಯನು ಸರಿಯ ಮೊಕ್ಕ ಮಂಗ್ಲಾರ್ತಿ ಮಾಡ್ದೆ ಬಾ ನೀನು ನಿಂಗಾದೆ ಇನ್ಮೇಲೆ ಕಾರ್ ಸ್ಟ್ಯಾಂಡ್ ಹತ್ರ ಬಾ ನನ್ ನೋಡ್ದೇನೆ ನಿನ್ನ ಮಗನ್ನ ಮದುವೆಯಾಗಿ ಅರ್ಧ ಗಂಟೆ ಆಗ್ಲಿಲ್ಲ ಮಾವ ಅಂತಾನೆ ಭಾವ ಅಂತಾನೆ ಬಾ ಮೈದ ಅಂತಾನೆ ಹೆಂಡತಿ ಮಾತು ಕೇಳ್ಕೊಂಡು ನಮ್ಮನ್ನ ನಡುಬೀದಿಲಿ ನಿಲ್ಲಿಸ್ಬಿಡ್ತಾನಷ್ಟೇ ಅವನು ಸುಮ್ಮನಿರಿ ನೋಡ್ಲ ಏನ್ ಬಸವೇಗೌಡ್ರೆ ನೀವು ಸರಿಯಾಗಿದ್ದೀರಾ ಗೃಹ ಪ್ರವೇಶ ಅನ್ಬಿಟ್ಟು ಪತ್ರಿಕೆ ಹೊಡ್ಸಿದ್ರೆ ಹೌದು ಇದ್ರ ಜೊತೆಗೆ ಮಗನ್ ಮದುವೆನ ಸೇರಿಸಿ ಎರಡ್ ಖರ್ಚು ಒಂದ್ರಲ್ಲೇ ಮುಗಿಸ್ಬಿಟ್ಟು ಯಾಕೆ ಶಾಮಣ್ಣ ಈ ಟೈಮಲ್ಲಿ ಕೆರಿತಾ ಇದೀಯ ನೀನು ಊಟಕ್ಕೆ ಬಂದಿದ್ಯಾ ಊಟ ಮಾಡ್ಕೊಂಡು ಹೋಗು ಏ ಗಂಡ ಏನು ಕರ್ಕೊಂಬನಿ ಎಲ್ರು ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಏಯ್ ಯಾಕಮ್ಮ ಹೇಳ್ತಿದ್ಯಾ ಎಲ್ಲ ಸರಿ ಹೋಯ್ತಲ್ಲ ನಾನಿದ್ದೀನಿ ಬಾ ಏಯ್ ಗುಳೆ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಸರ್ ನೀ ಪಿ ಯು ಸಿ ಪಾಸ್ ಆಗ್ಬಿಟ್ಟಕಲ್ಲ ಅಯ್ಯೋ ಪಿ ಯು ಸಿನ ಹೌದು ನೀವೇನ್ ಓದಿದ್ದೀರಾ ಗೊತ್ತಿಲ್ಲ ನಿಂಗೆ ನಮ್ಮೂರಲ್ಲಿ ನಾನೇ ಬೇಜಾರು ಓದಿರೋದು ನೋಡಕ್ ಗೊತ್ತಾಗಲ್ಲ ಅಷ್ಟೇ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಮುಗಿಸಿ ಅಬ್ರಾಡ್ ಅಲ್ಲಿ ಜಾಬ್ ಹುಡುಕ್ತೀನಿ ಎಲ್ಲ ನಿಂತಾರೆ ಅವನೇ ಇರಪ್ಪ 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 ಅಮ್ಮ ಅಮ್ಮ ನೀನ್ ಯಾವಾಗ ನನ್ ಮಗನ್ ನೋಡಕ್ ಬಂದು ನಾನಾಗ್ಲೇ ಫುಲ್ ಖುಷಿ ಆಗುತ್ತೆ ನಂಗಿನ್ನೇನಿಲ್ಲ ನನ್ ಮಗಿನ್ ನಿನ್ ತೊಡೆ ಮೇಲೆ ಕೂರಿಸ್ಬಿಟ್ಟು ಕಿವಿ ಚುಚ್ಚಿಸ್ಬಿಟ್ರೆ ನನಗೆ ಅಷ್ಟೇ ಸಾಕಪ್ಪ ಸಾಕು ಅದ್ ಸರಿ ನಮ್ಮೂರ್ ದೇವ್ರ ತಗೊಂಬಂದ್ ನಿಮ್ಮೂರ್ನಾಗ ಇಟ್ಟಿದಿರಲ್ಲ ಈಗ ನಾವ್ ಯಾವೂರ್ ದೇವ್ರ ತಗೋ ಕಿವಿ ಚುಚ್ಚಿಸ್ಬೇಕು ದೇವ್ರ ತಾನೆ ನಾನ್ ಕಳಿಸ್ತೀನಿ ನಾನು ವ್ಯವಸ್ಥೆ ಮಾಡ್ತೀನಿ ಆರ್ ತಿಂಗಳು ದೊಡ್ಡರ್ಸಿನ ಕೆರಳಿರ್ಲಿ ಆರ್ ತಿಂಗಳು ಚಿಕ್ಕರ್ಸಿನ ಕೆರಳಿರ್ಲಿ ಅದ್ ಯಾವ ಮಗ ಬಂದ ಅದೇನ್ ಕೇಳ್ತಾನ ನಾನು ನೋಡ್ತೀನಿ ನಡಿಯೋ ಮಾತಾಡ್ಬವ ಯಾಕೆ ನಡಿಯೋಕಿಲ್ಲ ಅಂತನಾ ನಡೀತದೆ ನಡ್ದೇ ನಡೀತದೆ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅವಾಗ ಅವಾಗ ಫೋನ್ ಮಾಡ್ತೀರಿ ಹೇಳಿದೀನಿ ತಾನೆ ಅಳಬಾರ್ದು ಹೊರಬತ್ತೀನಿ ಇದ್ಯಾಕೆ ಹಿಂಗಳ್ತೀಯ ಏರ್ಪೋರ್ಟ್ಗೆ ಹೋದ್ ನಿನ್ ಮಗ ತಿರುಗಿ ವಾಪಸ್ ಬಂದ್ಬಿಡ್ತಾನೆ ವೀಸಾ ಚಾರ್ಜ್ ಕೊಟ್ಟಣ ಪೋಲ್ ಆಯ್ತಲ್ಲ ಅಂತ ನಾನು ಅಳಬೇಕು ನೀನಲ್ಲ ಏ ಸುಮ್ಕಿರಿ ಏನ್ ಸಂಪಾದನೆ ಸಂಪಾದನೆ ಅಂತ ಗುಡ್ಡೆ ಹಾಕ್ಬಿಟ್ಟಿದ್ದೀರಾ ಒಬ್ಬನೇ ಮಗ ದೂರ ಹೋಯ್ತಾವನೆ ಹಿಂಗಂತೀರಲ್ಲ ನೋ ಮಗ ಟೈಮ್ ಟೈಮ್ ಸರಿ ಆಗ್ತೀನಿ ಏನಾದ್ರು ಬೇಕಾದ್ರೆ ಫೋನ್ ಮಾಡು ಕಳಿಸ್ತೀವಿ ಆಯ್ತು ಕಣಮ್ಮ ನೀನ್ ಹೋಗಮ್ಮ ನನ್ ಚಿಂತೆ ಬಿಡಮ್ಮ ನೀನು ಆನಂದ ಹುಷಾರ ಕರ್ಕೊಂಡು ಹೋಗು ನಿನ್ಗೆ ಕಣ್ಣ ಫೋನ್ ಮಾಡ್ತಾ ಇರೋ ನೋಡ್ಕೊ ಏನ್ರಿ ನಿಮ್ ಮಗ ನಿಮ್ಮ ಹೆಸರಿಗೆ ದುಡ್ಡು ಕಳಿಸ್ತಾವನಂತೆ ನನ್ನ ಮಗ ದುಬಾಯಿಂದ ದುಡ್ಡು ಕಳಿಸಿ ಆ ದುಡ್ಡಲ್ಲಿ ಮಾಡಿರೋ ಟೀ ಕುಡಿಯೋ ಅಂತ ಪರಿಸ್ಥಿತಿ ಬಂತು ಅಂದ್ರೆ ನೇಣಾಕಂಡ್ ಸತ್ತೋಯ್ತೀನಿ ಇದಕ್ಕೇನು ಕಡಿಮೆ ಇಲ್ಲ
ನೀವು 10 ವರ್ಷ ದುಬೈಯಲ್ಲಿದ್ರಿ, ಅವನ್ ಹೋಗಿ 1 ವರ್ಷ ಆಗೈತೆ, ಅವನ ಹೆಂಡತಿಗೇನೋ ವೀಸಾ ಕಳಿಸ್ತಾವನಂತೆ. ವೀಸಾ ಅಲ್ವೇ ವೀಸಾ? ಆ ಎಂತದ ಒಂದು, ನಾವ್ ಕಂಡಿದೀವಿ ದುಬೈನ 10 ವರ್ಷ ಕೊಡ್ರಿ ಸಾಕು. ಏ ನನ್ ದುಡ್ಡಿಂದ ಈ ದುಡ್ಡಿ ಏನ್ರಿ ಫೋಟೋ ಕಳ್ಸೋದೇ ನೋಡ್ತೀರಾ? ಅಯ್ಯಾ ಇಲ್ಲಿ ನೋಡ್ರಿ ಇಲ್ಲಿ ಇದೇನ ಇದು? ನಿನ್ನ ಮಗ ಕೆಲಸ ಮಾಡ್ತಾ ಇರೋದು ಪೆಟ್ರೋಲ್ ಬಂಕ್ ಅಲ್ಲಿ. ಕಂಪ್ಯೂಟರ್ಗೂ ಇವನಿಗೂ ಏನೇ ಸಂಬಂಧ? ನಾನ್ ನೋಡದೆ ಇರೋದು ಭಯ. ಒಂದ್ ದಿವಸ ಅವನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗೋನು. ಇಲ್ಲಿ ನೋಡ್ರಿ ಕಂಪ್ನಿ ಇವ್ರು ಅವನಿಗೊಂದು ಹೊಸ ಕಾರ್ ಕೊಟ್ಟವರಂತೆ. ಶುಕ್ರವಾರ ಆದ್ರೆ ಸೇಕು ಅವನ ಮನೇಲಿ ಊಟ ಮಾಡೋದು ಬಲವಂತ ಮಾಡ್ತಾರೆ. ಕರ್ಮ ನನ್ನ ಕರ್ಮ ಕಟ್ಟೆ ಕಿಚ್ಚಿ ನಿಮ್ಗೆ. ಅಮ್ಮ ಐಸ್ ಕ್ರೀಮ್ ತಗೊಳಕ್ಕೆ ಕಾಸು ಕೊಡು. ಐಸ್ ಕ್ರೀಮ್ ತಿಂದ್ರೆ ಶೀತ ಆಗ್ಬಿಡುತ್ತೆ. ಯಾಕಿಂಗ್ ಹೊಡಿತೀಯ ಮಗೀನ? ಹೊಡಿಬೇಡ ನೀನು ಅವನ್ನ. ನೀ ಸುಮ್ನೆ ಇರಪ್ಪ, ಸುಮ್ನೆ ಇರು. ಆಟ ಆಡೋ ವಯಸ್ಸಲ್ಲಿ ಸ್ಕೂಲ್ ಕಳಿಸ್ತೀಯ, ಹಿಂಗ್ ಹೊಡೆದ್ರೆ ಹೆಂಗೆ? ಸಿಂಹ ಲಗ್ನ ಮೇಷರಾಶಿ ಕೃತಿಕ ನಕ್ಷತ್ರ ನೋಡ್ತಾ ಇರು. ಅದ್ರಲ್ಲಿ ಹುಟ್ಟಿರೋ ಮಗ ಇವಂಟ ಅಪ್ಪ ಬರ್ತಾನೆ. ಹಂಗಲ್ಲ ಮೇಡಮ್, ಸಿಂಹ ಲಗ್ನ ಮೇಷ ರಾಶಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರೋ ಮಗ ಇವನು ಟಾಪ ಬತ್ತಾನೆ ಹೇಳಿ. ಸಿಂಹ ಲಗ್ನ ಮೇಷ ರಾಶಿ ಭರಣಿ ನಕ್ಷತ್ರ ನೋಡ್ತಾ ಇರಿ ಇವನ್ ಟಾಪ ಬತ್ತಾನೆ.